Come on, fast. Chitoli. Vidal, Vidal. ಮೇಡಮ್, ಅವರು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ ಶರತ್ ಅಲ್ವಾ? ಅವ್ರನ್ನ ರೌಡಿಗಳು ಯಾಕೆ ಆಗಿ ಹೊಡಿತಾ ಇದ್ರು ಗೊತ್ತಿಲ್ಲ. ನೀವು ಅವ್ರಿಗೇನಾಗಬೇಕು? ಅದು ನಾನು ಅವ್ರ ಫ್ರೆಂಡ್. ಓ, ಗೊತ್ತಾಯ್ತು ಬಿಡಿ ಮೇಡಮ್. ನಾನು ರವಿ ಜೋಶಿ ಅಂತ ಪ್ರೆಸ್ ರಿಪೋರ್ಟರ್. ಡೋಂಟ್ ವರಿ ಮೇಡಮ್, ಹಿ ವಿಲ್ ಬಿ ಆಲ್ ರೈಟ್. ಅವ್ರಿಗೇನೂ ಆಗಲ್ಲ. ನೀವು ಬರದೇ ಇದ್ದಿದ್ರೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಥ್ಯಾಂಕ್ ಯು, ನೀವು ತುಂಬಾ ಸಹಾಯ ಮಾಡಿದ್ರಿ. ಇಟ್ಸ್ ಓಕೆ ಮೇಡಮ್, ನನಗೆ ಟೈಮ್ ಆಗ್ತಿದೆ, ಈ ನ್ಯೂಸ್ನ ರಿಪೋರ್ಟ್ ಮಾಡಬೇಕು. ನಾನು ಬರ್ತೀನಿ. ಡಾಕ್ಟರ್ ಪ್ರಸಾದ್, ಈಗ ನಮ್ಮ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ. ಈಸ್ ಅನ್ ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಬಿಸ್ನೆಸ್ ಟೈಕೂನ್ ಶರತ್. ಸೊ ಈ ವಿಷಯ ಮೀಡಿಯಾದವರಿಗೆ ಗೊತ್ತಾದ ತಕ್ಷಣ ಇಡೀ ದೇಶಕ್ಕೆ ಅವರಲ್ಲಿ ಅಡ್ಮಿಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅವ್ರಿಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟು ನೋಡ್ಕೊಂಡ್ರೆ ನಮ್ಗೆ ಒಳ್ಳೆ ಪಬ್ಲಿಸಿಟಿ ಸಿಗುತ್ತೆ, ಒಳ್ಳೆ ರೆಪ್ಯುಟೇಷನ್ ಸಿಗುತ್ತೆ. ಶರತ್ ಅವ್ರ ಬ್ಲಡ್ ಗ್ರೂಪ್ ಎಲ್ಲೂ ಸಿಗ್ತಾ ಇಲ್ಲ ಡಾಕ್ಟರ್. ಓ ಮೈ ಗಾಡ್, ಒಂದ್ ಕೆಲಸ ಮಾಡಿ ನೋಡಿ, ಇಡೀ ಮಂಗಳೂರಲ್ಲಿ ಬ್ಲಡ್ ಬ್ಯಾಂಕ್ಸ್ ಎಲ್ಲ ಫೋನ್ ಮಾಡಿ. ಕಮ್, ಲೆಟ್ಸ್ ಗೋ ಅಂಡ್ ಸೀ ದ ಪೇಷಂಟ್. ಹರಿ ಅಪ್ ಡಾಕ್ಟರ್, ಶರತ್ ಅವ್ರಿಗೆ ಬ್ಲಡ್ ಅರೇಂಜ್ ಆಯ್ತು. ಹೌದಾ? ಥ್ಯಾಂಕ್ ಗಾಡ್. ಯಾರು ಕೊಟ್ರು? ದೇವ್ರೇ, ನಾನೊಬ್ಳು ಅನಾಥೆ ಅನ್ನೋದನ್ನ ಯಾವತ್ತೂ ನೆನಪಿಗೆ ಬರದೇ ಇರೋ ಹಾಗೆ ಮಾಡಿದ್ಯಾ. ನಾನು ಚಿಕ್ಕ ವಯಸ್ಸಿಂದಾನು ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ ಕನಸು ಇನ್ನೊಂದು ವರ್ಷದಲ್ಲೇ ನನಸಾಗತ್ತೆ. ಅದ್ರ ಜೊತೆ ನಾನು ಡಾಕ್ಟರ್ ಆಗಿ ನಮ್ ದೇಶಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ಕೊಂಡಿದ್ದು ಸಹ ನೆರವೇರ್ತಾ ಇದೆ. ನಾನು ಇಂಡಿಯನ್ ಎಕನಾಮಿಕ್ ಫೋರಂಗೆ ನಮ್ ಕಾಲೇಜಿಂದ ಸೆಲೆಕ್ಟ್ ಆಗಿದ್ದೀನಿ, ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ದೇವ್ರೇ, ನಿನ್ನ ಆಶೀರ್ವಾದ ನನ್ ಮೇಲಿದ್ದು ನಾನು ಅದ್ರಲ್ಲಿ ಗೆಲ್ಲೋ ಹಾಗೆ ಮಾಡಪ್ಪ. ಹೊಸ ಜಾಗ, ಹೊಸ ಜನ, ಹೇಗಿರುತ್ತೋ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ ಸೈನ್ ಮಾಡಬೇಕು? ಹಾಯ್. ಹಾಯ್, ವೆಲ್ಕಮ್ ಟು ದ ಫೋರಮ್. ಥ್ಯಾಂಕ್ ಯು. ಯು ಆರ್ ಫ್ರಮ್? ಮೈ ಸರ್. ಓಕೆ. ಸ್ವಾತಿ. ಒನ್ ಸೆಕ್. ಮೇಡಮ್, ನಿಮ್ಗೆಲ್ಲ ಫೆಸಿಲಿಟೀಸ್ ಅರೇಂಜ್ ಆಗಿದೆ, ನಾಳೆಯಿಂದ ಫೋರಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವತ್ತು ನಮ್ಮ ಕಾಲೇಜಲ್ಲಿ ರ್ಯಾಂಕ್ ತೊಗೊಂಡಿರೋ ಸ್ಟೂಡೆಂಟ್ಸ್ಗೆ ಅವಾರ್ಡ್ ಫಂಕ್ಷನ್ ಇದೆ, ಸೊ ಯು ಕ್ಯಾನ್ ಜಾಯ್ನ್ ದೇರ್. ಆಡಿಟೋರಿಯಂ ಗೋಸ್ಟ್ ರೈಟ್ ಅಂಡ್ ದೆನ್ ಯು ಟೇಕ್ ರೈಟ್. ರೈಟ್. ಮೈ ಲೆಟರ್. ಬಾಯ್. ಥ್ಯಾಂಕ್ ಯು. ಡಿಯರ್ ಸ್ಟೂಡೆಂಟ್ಸ್, ಸೈಲೆನ್ಸ್ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ, ಮೇ ಐ? ಯಾ ಪ್ಲೀಸ್, ಥ್ಯಾಂಕ್ಸ್. ಕ್ಯಾನ್ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್? ಈ ದಿನ ನಮ್ಮ ಕಾಲೇಜಿನ ವಾರ್ಷಿಕೋತ್ಸವ ಹಾಗೂ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲು ನಮ್ಮ ಮಾನ್ಯ ಶಿಕ್ಷಣ ಸಚಿವರಾದ ಕೃಷ್ಣಪ್ಪನವರು ಆಗಮಿಸಿದ್ದಾರೆ. ಸೊ ನಿಮ್ಮೆಲ್ಲರ ಒಂದು ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತಿಸೋಣ. ಹಾರ್ಟಿ ವೆಲ್ಕಮ್ ಸರ್. ಅಂಡ್ ಅಟ್ ದ ಫಸ್ಟ್, ದ ಥರ್ಡ್ ರ್ಯಾಂಕ್ ಗೋಸ್ ಟು ಮಿಸ್ ಸಹನಾ. ಕಂಗ್ರಾಚುಲೇಷನ್ಸ್ ಸಹನಾ. Now, the second rank goes to Ram. Congratulations, Mr. Ram. Thank you, sir. Thank you. And the first rank goes to... Uh,
ಒಂದ್ ನಿಮಿಷ ಸರ್. ಸರ್ ನಾನು ಬಂದೆ. ದ ಫಸ್ಟ್ ರ್ಯಾಂಕ್ ಗೋಸ್ ಟು ಶರತ್. ಏನ್ರಿ ಪ್ರಿನ್ಸಿಪಲ್ ಸಾಹೇಬ್ರೆ, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಗೆ ಚಪ್ಪಾಳೆನೆ ತರ್ತಾ ಇಲ್ಲ, ನೀವು ಹಾಗೆ ನಿಂತಿದ್ದೀರಲ್ರಿ ಸರ್. ಅದು ಸ್ಟೂಡೆಂಟು ಸ್ವಲ್ಪ ಮೆಂಟ್ಲು ಸರ್. ಮೆಂಟ್ಲ ಇಂಥ ಹುಡುಗರನ್ನೆಲ್ಲ ಕಟ್ ಮಾಡಿ ಬಿಸಾಕ್ಬೇಕ್ರಿ ಸರ್. ಅವನಾಡೋದು ಮೆಂಟ್ಲಾಡ್ದಂಗೆನೆ ಸರ್, ಬಟ್ ವೆರಿ ಬ್ರಿಲಿಯಂಟ್ ಗಾಯ್ ಸರ್. ಇವನನ್ನ ಕಟ್ ಮಾಡ್ಬೇಕು ಅಂತ ನಮ್ಮಿಬ್ರು ಪ್ರಿನ್ಸಿಪಲ್ಸ್ ಟ್ರೈ ಮಾಡಿದ್ರು ಸರ್, ಆಗ್ಲಿಲ್ಲ. ವಿ ಆರ್ ಎಸ್ ತಗೊಂಡ್ಬಿಟ್ರು, ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟಿದ್ದೀನಿ ಸರ್. 100 ಹುಡುಗರ ಟ್ಯಾಲೆಂಟ್ ಇವನೊಬ್ಬನಿಗೆ ಇದೆ. ವೆರಿ ಟ್ಯಾಲೆಂಟೆಡ್ ರಾಸ್ಕಲ್. ಹೌದಾ? ಯಾರೇ ಆ ಮೆಂಟಲ್ಲು, ಬ್ರಿಲಿಯಂಟು, ಟ್ಯಾಲೆಂಟು, ಸ್ಟೂಡೆಂಟು? ಪ್ರಿನ್ಸಿಪಲ್ ರೇ, ನೀವ್ ಹೇಳ್ದಂಗೆ ಅವನು ಮೆಂಟ್ಲು ಕಣ್ರಿ. ಒಂದ್ ಫಂಕ್ಷನ್ ಗೆ ಬರ್ಬೇಕಾದ್ರೆ ಈ ರೀತಿನ ಬರೋದು, ಮುಖ ಮುಸುಡಿ ಏನೋ ಕಾಣದಿಲ್ವಲ್ರಿ ಸರ್. ಅದು ಅವನಲ್ಲ ಸರ್. ಅದು ಅವನಲ್ವಾ, ಆ ಮಹಾನುಭಾವ ಇನ್ಯಾರ್ರಿ? ಪ್ರಿನ್ಸಿಪಲ್ ರೇ, ಇವನು ಏನ್ ಪೊಲೀಸ್ ಆಫೀಸರ್ ಅನ್ರಿ ಸರ್? ಇವನ್ ಪೊಲೀಸ್ ಆಫೀಸರ್ ಅಂತ ನನಗೂ ಇವತ್ತೇ ಸರ್ ಗೊತ್ತಾಗಿದ್ದು. ಇಲ್ಲಿಟ್ಕೊಳ್ಳೋದು ಕಾಮನ್ ಸ್ಟೈಲ್, ಇಲ್ಲಿಟ್ಕೊಳ್ಳೋದು ಸಲ್ಲು ಸ್ಟೈಲ್. ನಾನ್ ಬೇರೆನೇ ಸ್ಟೈಲ್ ಮಾಡ್ಬೇಕಲ್ಲ. ನಮ್ಮ ಪ್ರಾಂಶುಪಾಲ ರು, ನನ್ ಬಗ್ಗೆ ಯಥೇಚ್ಛವಾಗಿ ಹೇಳಿರ್ಬೇಕಲ್ಲ, ನಾನ್ ಮೆಂಟ್ಲು, ಲೂಸು, ಕ್ರ್ಯಾಕು ಅಂತ. ಹಂಗೆ ಇನ್ನೂ ಒಂದ್ ಹೇಳಿರ್ತಾರೆ, ಆದ್ರೂ ಬ್ರಿಲಿಯಂಟು, ಟ್ಯಾಲೆಂಟು ಅಂತ. ಬ್ರಹ್ಮ ತುಂಬಾ ಪುರುಸತ್ತಾಗಿದ್ದಾಗ ಹಾಕಿರೋ ಬ್ಲೂ ಪ್ರಿಂಟ್ ಇದು. ನಮ್ಗೆ ಹುಡುಗಿರ ಅಂದ್ರೆ ಆಗಲ್ಲ, ಹುಡುಗಿರನ್ ಚುಡಾಯಿಸೋರು ಅಂದ್ರೆ ಇನ್ನೂ ಆಗಲ್ಲ. ಅದಕ್ಕೆ ನನ್ನ ಮಗನಿಗೆ ಬಿಟ್ಟೆ. ಅಪ್ಪ ತಂದೆ ಹೇಳಿ ಮುಂದೆ ಹಾಳಾಗೋಗ್ಲಿ, ಪ್ರಯತ್ನ ತಗೊಳಪ್ಪ. ಯಾ ತಗೊಳ್ಳಿ, ಕೊಡಿ. ಆಗೋಯ್ತು. ಅಲ್ಲಪ್ಪ, ನೀನ್ ಫಸ್ಟ್ ಪ್ರೈಸ್ ತಗೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾರು ಚಪ್ಪಾಳೆನೆ ತಟ್ಲಿಲ್ಲ. ನಾನ್ ಸುಮ್ನೆ ಸ್ಟೇಜ್ ಹತ್ತಿದ್ರೆ ಸಾಕು, ಚಪ್ಪಾಳೆ ಮೇಲೆ ಚಪ್ಪಾಳೆ. ಅಲ್ಲ ಚಪ್ಪಾಳೆ, ನೀವು ಕಾಸು ಕೊಟ್ರಿ ಅನ್ನೋ ಕಾರಣ ಕೊಡಿಯೋ ಆ ಚಪ್ಪಾಳೆ ಆಗ್ಲಿ, ಅಥವಾ ನನಗೆ ಇರಕ್ಕಾಗಲ್ಲ ಅಂತ ಉರ್ಕೊಂಡು ಕೂತಿರೋ ಇವ್ರಗಳ ಚಪ್ಪಾಳೆ ಆಗ್ಲಿ, ನಮಗ್ ಬೇಡ ಸರ್. ಯಾವುದೇ ಸ್ವಾರ್ಥ ಇಲ್ಲದೆ ನಾವ್ ಯಾರು, ನಮ್ ಬ್ಯಾಕ್ಗ್ರೌಂಡ್ ಏನು ಅಂತ ನೋಡದೆ ಬರೀ ಟ್ಯಾಲೆಂಟ್ ನೋಡಿ ಟೆರಸ್ ಕಿತ್ತೋಗಂಗ್ ಸಿಡ್ಲೆ ಹೊಡೆದು ಮನ್ಸಾರೆ ಚಪ್ಪಾಳೆ ಹೊಡಿತಾರಲ್ಲ, ಅದು ಚಪ್ಪಾಳೆ. ಅಂತ ಚಪ್ಪಾಳೆ ನಮಗ್ ಕೇಳಿಸ್ತಿದೆ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವಾಗ ಸೇರ್ಕೊಂಡೆ? ನಾನಾ? ಪೊಲೀಸಾ? ಯಾವ ಹೇಳಿದ್ ಯಾರು? ಯಾಕಪ್ಪ ಹೇಳ್ಬೇಕು, ನೀನೇ ಪೊಲೀಸ್ ಡ್ರೆಸ್ ಹಾಕ ಬಂದಿದೀಯಲ್ಲ. ಅದು ನಮ್ಮ ಮಮ್ಮಿಗೋಸ್ಕರ. ಹಲೋ ಸಾಂಗ್ಲಿಯಾನ ಹಿಯರ್. ಗಂಜನ್ನ ನೀರು ಇದ್ದಂಗೆ ಹೆಂಗಾದ್ರೂ ಮಿಕ್ಸ್ ಆಗ್ತೈತೆ.
ಹೆಂಜನ್ಮ ಹಾಲು ಇದ್ದಂಗ ಮುಟ್ಟದ್ರ ಒಡದ ಹೋಗ್ತೈತೆ ಸೂಪರ್ ಸತ್ಯ ಹೇಳ್ತೀನಿ ಕೇಳು ಸ್ವರ ಲವ್ ಅನ್ನೋ ಕ್ಯಾರ ಕಡಿಯೋಗೋಣ ಹೂಮಿನ ಬೋಳು ಬೋಳು ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ದನ್ನ ದನಕ ದನಕ ದನ ದನ್ನ ದನ್ನ ದನಕ ದನಕ ದನ ಗಂಜನ್ಮ ಗಾಳಿ ಇದ್ದಂಗ ಸಂಪಿಗೆ ಸ್ಮೆಲ್ ಬರ್ತೈತೆ ಹೆಣ್ಣು ಜನ್ಮ ಹಾವು ಇದ್ದಂಗ ಕೆಳಕದ್ರೆ ಕಚ್ಚಾ ಬಿಡ್ತೈತೆ ಬಿಟ್ಕಾಳಿನ ಇಂಟಿ ಒಳ್ಳೆ ಬ್ರ್ಯಾಂಡ್ ಜೋರು ಮಾಡಿ ಸ್ವಲ್ಪ ಪುಂಗಿ ಸೌಂಡ್ ಹಾವು ತಲೆ ಆಡಿಸ್ತಿರ್ತೈತೆ ಏನು ಫುಲ್ ಹ್ಯಾಪಿ ರಿಯಾಕ್ಷನ್ ನಿಮ್ ಹಾಸ್ಟೆಲ್ ಊಟ ತುಂಬಾ ಚೆನ್ನಾಗಿದೆ ನಮ್ಮ ಆಶ್ರಮದ ಊಟ ತರಾನೇ ಇದೆ ವಾವ್ ಗುಡ್ ಗುಡ್ ಹಾಯ್ ಆಗ್ಲಿಂದಾನು ಕೇಳ್ಬೇಕು ಅಂತಿದ್ದೆ ಯಾರವನು ಶರತ್ ಯಾಕ ಅವನು ಅಂದ್ರೆ ಇಡೀ ಕಾಲೇಜ್ ಅವರದ್ ಬೀಳುತ್ತೆ ಮಧು 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 ನಿಂತ್ಕೋ ಏನಾಯ್ತು ಸ್ವಾತಿ ಈಗ ತಾನೇ ನಮ್ ಕಾಲೇಜಿಗೆ ಬಂದಿದ್ಯಾ ಆ ಮೆಂಟಲ್ ವಿಷಯ ಬೇಕಾ ಹಾಗೇನಿಲ್ಲ ಏನೋ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅನ್ನಿಸ್ತು ದಟ್ಸ್ ಇಟ್ ಅದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅಲ್ಲ ಇರಿಟೇಟಿಂಗ್ ಕ್ಯಾರೆಕ್ಟರ್ ಆ ಪ್ರಾಣಿಗೆ ಲವ್ ಅಂದ್ರೂ ಆಗಲ್ಲ ಹುಡುಗಿಯರಂದ್ರೂ ಆಗಲ್ಲ ಆದ್ರೆ ಆ ಹುಡುಗನ್ಗೆ ಯಾರು ಹುಡುಗಿನ್ ಚುಡಾಯಿಸ್ದ ಅಂತ ತಾನೇ ಹೊಡೆದಿದ್ದು ಅದ್ಯಾಕೆ ಅಂತ ಅಯ್ಯೋ ನಾನೇನಾದ್ರೂ ಅವನ್ ಬಗ್ಗೆ ಅಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಮೋಸ್ಟ್ ಪೇಷಂಟ್ ಆಗ್ಬಿಡ್ತಾ ಇದ್ದೆ ಯಾಕೆ ನನ್ ಫ್ರೆಂಡ್ ಒಬ್ಳು ಶೀತಲ್ ಅಂತ ನೋಡಕ್ಕೇನೋ ಚೆನ್ನಾಗಿದ್ಲು ಅವಳು ಅವನಿಗೆ ಪ್ರಪೋಸ್ ಮಾಡಕ್ಕೆ ಅಂತ ಹೋದ್ಲು ಶರತ್ ಐ ಲವ್ ಯು ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ನನ್ನ ಹಿಂದೆ ಎಷ್ಟೊಂದ್ ಜನ ಹುಡುಗರು ಬಿದ್ದಿದ್ದಾರೆ ಆದ್ರೆ ನೀನ್ ಹುಚ್ಚಿಡಿಸಿದಷ್ಟು ಬೇರೆ ಯಾರು ನನಗೆ ಹುಚ್ಚಿಡಿಸಿಲ್ಲ ಪ್ಲೀಸ್ ನನ್ ಪವಿತ್ರವಾದ ಪ್ರೀತಿನ ಒಪ್ಕೋ ಐ ಲವ್ ಯು
ನಾನೇನೊಂದ್ ಹತ್ತನೇವನ ನಾನ್ ನೋಡ್ದಂಗೆ ನಿನ್ ಜೊತೆ ಇದ್ದಿದ್ ನಾಲ್ಕು ಹುಡುಗರು ಎಣ್ಣೆ ಅಂಗಡಿ ಪಾಲಾಗಿದ್ದಾರೆ, ಮೂರ್ ಜನ ಶವಕರದ ಪಾಲಾಗಿದ್ದಾರೆ, ಇಬ್ರು ಕಾಣೆ ಆಗಿದ್ದಾರೆ ಅಂತ ದಿನ ದೂರದರ್ಶನ ಬರ್ತಿದೆ. ನಾನೇನ್ ಮಾಡ್ಬೇಕು ಅಂತಿದ್ಯವ? ಹಾಗೆಲ್ಲ ಏನು ಇಲ್ಲ, ಐ ಮೀನ್ ಲವ್ ವಿತ್ ಯು ವೆರಿ ಸೀರಿಯಸ್ಲಿ. ಅವರೆಲ್ಲ ವೇಸ್ಟ್ ಕ್ಯಾಂಡಿಡೇಟ್ಸ್. ಸರಿ ಬಿಡಮ್ಮ, ಕ್ಯಾಂಡಲ್ ಕರಗೋದ್ಮೇಲೆ ಬತ್ತಿ ವೇಸ್ಟೇ. ಇದು ಹುಡುಗಿರ ಹೊಸ ಫ್ಯಾಷನ್. ಹುಡುಗಿರ ಫ್ಯಾಷನ್, ಹುಡುಗರಿಗೆ ಟೆನ್ಷನ್, ಟೆನ್ಷನ್ ಜಾಸ್ತಿ ಆದ್ರೆ ಎಮೋಷನ್, ಎಮೋಷನ್ ಜಾಸ್ತಿ ಆದ್ರೆ ರ್ಯಾಟ್ ಪಾಯ್ಸನ್. ಇದೆಲ್ಲ ಬೇಕಾ ನಮ್ಗೆ ಅಂತ ಶರತ್? ಪ್ರೀತಿಸೋ ಹುಡುಗರ ಹಾರ್ಟಲ್ಲಿ ಪ್ರೀತಿ ಇದ್ರೆ ಸಾಲದು, ಹಾರ್ಟ್ ಮುಂದೆ ಇರೋ ಜೇಬ್ ತುಂಬಾ ದುಡ್ಡು ಇರ್ಬೇಕನ್ನೋ ಹುಡುಗಿರ್ ನೀವು. ನಿನ್ನೊಬ್ಬ ಜನ ಲೈನ್ ಹೊಡಿತಿದ್ರಲ್ಲ, ಅದ್ರಲ್ಲಿ ಯಾವನಿಗಾದ್ರೂ ಒಬ್ಬನಿಗಾದ್ರೂ ಎಂಟಾಣಿ ಚಾಕ್ಲೇಟ್ ಆದ್ರೂ ಕೊಡ್ತಿದ್ಯಾ ನೀನು? ಯು ನೋ ವಾಟ್, ನನ್ನ ಹತ್ರ 50 paise ಚೇಂಜ್ ಇರ್ಲಿಲ್ಲ. ಶಬಾಶ್. ಬಟ್ ನಾನ್ ಅವ್ರ ಹತ್ರ ಏನು ಕೇಳ್ತಾ ಇರ್ಲಿಲ್ಲ, ಅವ್ರಾಗೆ ಬಂದು ಏನೇನೋ ಕೊಡ್ತಾ ಇದ್ರು. ಪಾಪ ಅವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂತ ತಗೋತಿದ್ದೆ ಅಷ್ಟೇ. ಶರತ್, ಈಗ ಆ ವಿಷಯ ಎಲ್ಲ ಯಾಕೆ ಬಿಡು. ಈಗ ಏಂತ ಏನ್, ಈ ಬಿಲ್ಡಿಂಗ್ ಇಂದ ನಾನ್ ಹಾರಬೇಕಾ ಅಥವಾ ನೀನ್ ತಳ್ಬೇಕಾ? ಶರತ್, ಜೋಕ್ ಮಾಡ್ತಿದ್ಯಾ? ನೀವು ಹುಡುಗಿರು ಹುಡುಗರ ಮೇಲೆ ಲವ್ ಅನ್ನೋ ಪಾಶುಪತಾಸ್ತ್ರ ಬಿಟ್ಟಮೇಲಿಂದ ಪಾಪ ನಾವು ಪುರುಷರು ನಿಮ್ ಕಣ್ಗೆ ಜೋಕರ್ಗಳ ತರನೇ ಕಾಣಿಸ್ತೀವಲ್ಲ. ಹೌದಾ? ಏನೋ ಗೊತ್ತಿಲ್ಲಪ್ಪ. ಈ ಇಟ್ಗೆ ಪಡ್ಗೆ ತಗೊಂಡ್ ತಲೆ ಮೇಲೆ ಹಾಕ್ಬಿಡ್ತೀನಿ ಈಗ. ಲವ್ ಅಂತೆ ಲವ್. ಯಾಕ ಹಂಗ ಅವನು? ಯಾವಳಿ ಗೊತ್ತು. ಅವನ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ತಲೆಯಲ್ಲಿರೋ ಕೂದೆಲ್ಲ ಬೆಳ್ಗಾಗಿ ಬೇರೆ ಹುಡುಗನ್ ಬೀಳ್ಸ್ಕೊಳ್ಳಕ್ ಕಷ್ಟ ಆಗುತ್ತೆ. ಸುಮ್ನೆ ಮಲ್ಕೋ. ಗುಡ್ ನೈಟ್. ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಗುಡ್ ನೈಟ್. 406 ತುಪ್ಪ ತಗೊಂಬ. 406 ನೀ ಮಹಾ ಇನ್ಸ್ಪೆಕ್ಟರ್, ನಾನ್ ಕಾನ್ಸ್ಟೇಬಲ್. ನೀನೇ ತಾನೇ ಹೇಳಿದ್ದು ಪೊಲೀಸ್ ಆಗು ಅಂತ. ನಾ ಬಡ್ಕೋತಾ ಇದ್ದಿದ್ದು ಜೀವನ ಪೂರ್ತಿ ಪೊಲೀಸ್ ಆಫೀಸರ್ ಆಗು ಅಂತ. ಹೀಗ್ ಒಂದ್ ದಿವಸಕ್ಕೆ ಬಾಡ್ಗೆ ಡ್ರೆಸ್ ತಂದು ಹಾಕೊಂಡು ಊರ್ ಸುತ್ಕೊಂಡ್ ಬೈಸ್ಕೊಂಡ್ ಬಾ ಅಂತಲ್ಲ. ಅಮ್ಮ, ಒಂದಿನ ಡ್ರೆಸ್ ಹಾಕಿ ಈ ಗತಿ? ಇನ್ ದಿನ ಹಾಕಿದ್ರೆ ಅಷ್ಟೇನೆ, ಇನ್ನೂ ಒಂದ್ ವಾರದವರೆಗೂ ಟೈಮ್ ಇದೆ. ಅದೆಷ್ಟು ನೋಡ್ಕೋತೀಯ ನೋಡ್ಕೊ, ಆಮೇಲೆ ವಾಪಸ್ ಕೊಟ್ಬಿಡ್ಬೇಕು. ಬೇಗ ಬೇಗ ತುಪ್ಪ ಹಾಕೋ, ಕಳ್ಳ ನಡಿಬೇಕು. ಇದಕ್ಕೇನು ಕಮ್ಮಿ ಇಲ್ಲ. ನಿಮ್ಮ ಅಪ್ಪನ ಬುದ್ಧಿ ಬರಬಾರ್ದು ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆಗ್ಲೇ ಇಲ್ಲ. ಛೇ. ಅಚ್ಚರಿ, ಅಪ್ಪ ಇಲ್ಲೇ ಕೇಬಲ್ ಟಿವಿಲಿ ಬರ್ತಿರ್ತಾರೆ, ಹೋಗಿ ನೋಡು. ಶ್ರೀರಾಮಚಂದ್ರನ ಲಗ್ನದಲ್ಲೂ ಹೀಗೆ ಇತ್ತಂತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮಗೆ ಈಗ ಶನಿದೋಷ ಇದೆ, ಅದಕ್ಕೆ ಪ್ರತಿ ಶನಿವಾರ ಶನಿದೇವರ ನಮ್ಮ ಅಪ್ಪನೇ ಶನೇಶ್ವರನ ಹೆಗ್ಲರ್ ಬಿಡಿದ್ರು ಇವತ್ತು. ಅಯ್ಯ, ಇನ್ನೇನ್ ಕೆಲ್ಸ ನಿಮ್ಮ ಅಪ್ಪನ್ಗೆ? ನಿನ್ ಭವಿಷ್ಯ ನೋಡೋದ್ ಬಿಟ್ಟು ಊರವ್ರ ಭವಿಷ್ಯ ಎಲ್ಲ ನೋಡ್ತಾರೆ. ನೀನ್ ನೋಡಿದ್ರೆ ಹಿಂಗೆ, ಅವ್ರು ನೋಡಿದ್ರೆ ಹಂಗೆ. ನಂಗಂತೂ ಸಾಕಾಗೋಗಿದೆ. ನನಗೂ ಸಾಕಾಗೋಗಿದೆ ಈ ಬ್ಯಾಂಗ್ಳೂರ್ ಟ್ರಾಫಿಕ್. ಜ್ಯೋತಿಷ್ಯ ರತ್ನ ಇಲ್ಲೇ ಇದಾರೆ, ಮತ್ತದು ಅದು ಪ್ರೀ ರೆಕಾರ್ಡ್ ಇಟ್ಕೊಳ್ಳೋ ಸಾಯ್ಲಿ. ನೀನೇನು ಇನ್ಸ್ಪೆಕ್ಟರ್ ವೇಷದಲ್ಲಿ? ಸಾಂಗ್ಲಿಯಾನ, ಅಮ್ಮಂಗೋಸ್ಕರ. ಓಹೋ, ನೋಡು ಶರತ್, ನಿಮ್ಮಮ್ಮನ ಮಾತು ಕೇಳ್ಬೇಡ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನ್ ನಿಮ್ಮಮ್ಮನ ಲವ್ ಮಾಡಿದ್ದೇನೋ ನಿಜ, ಆದ್ರೆ ಲವ್ ಮಾಡಿದೆ ಅಂತ ಮದುವೆ ಮಾಡ್ಕೋಬೇಕಾಗಿರ್ಲಿಲ್ಲ. ಆದ್ರೆ ನಮ್ಮಮ್ಮನ ಮಾತು ಕೇಳಿ ನಿಮ್ಮಮ್ಮನ ಮದುವೆ ಆದೆ. ಮದುವೆ ಆಗಿದ್ದೇ ಆಗಿದ್ದು, ನನ್ನ ಭವಿಷ್ಯ ಎಗರು ಹೋಯ್ತು, ಊರ್ ಭವಿಷ್ಯ ಹೇಳ್ಕೊಂಡು ತಿರುಗ್ತಿದ್ದೀನಿ. ಓಹೋ, ಹಿಂಗೂ ಒಂದ್ ಲವ್ ಮ್ಯಾರೇಜ? ನಾನ್ ನಿಮ್ಮನ್ ಮದ್ವೆ ಆದ್ಮೇಲೆ ನಿಮ್ ಭವಿಷ್ಯ ನೆಟ್ಕಾಗಿದ್ದು. ತಮಾಷೆ ಮಾಡ್ದೆ ಕೌಸಲ್ಯ, ಇನ್ನು ನಮ್ಮ ಭವಿಷ್ಯ ಬಿಡು. ನಿನ್ನ ಮಗನ ಭವಿಷ್ಯ ಸ್ಟಡಿ ಮಾಡ್ಕೊಂಡ್ ಬಂದಿದ್ದೀನಿ, ಉಜ್ವಲವಾಗಿದೆ, ಇಡೀ ಪ್ರಪಂಚ ಕೊಂಡಾಡೋ ಹಾಗೆ ಮಾಡ್ತಾನವನು. ಅಪ್ಪ, ಒಂದ್ ಪ್ರಶ್ನೆ ಕೇಳ್ತೀನಿ. ಕೌಡೆ ಹಾಕಿ ಕರೆಕ್ಟಾಗಿ ಹೇಳು. ಫಸ್ಟ್ ರ್ಯಾಂಕ್ ತಗೊಂಡಿರೋ ನನ್ನನ್ನ ನಮ್ ಪ್ರಿನ್ಸಿ ಇಂಡಿಯನ್ ಎಕಾನಮಿ ಫೋರಂಗೆ ಸೆಲೆಕ್ಟ್ ಮಾಡಿರ್ತಾನ? ಮಾಡ್ಬೇಕಪ್ಪ, ಮಾಡ್ಲೇಬೇಕು. ಅವನು ಕಾಲೇಜ್ ಟಾಪರ್, ಪ್ರಿನ್ಸಿಪಲ್ ರೋಸ್ ಸೆಲೆಕ್ಟ್ ಮಾಡ್ಲೇಬೇಕು ಅಂದಿದ್ದಾರೆ. ಅವನ್ ವಿಷಯ ಬಿಡ್ರಿ, ಇವತ್ತಿಂದ ಫೋರಂ ನಮ್ ಕಾಲೇಜಲ್ಲೇ ನಡೀತಾ ಇದೆ. ಇಂಟರ್ನ್ಯಾಷನಲ್ ರೆಪ್ಯೂಟೆಡ್ ಕಾರ್ಪೊರೇಟ್ಸ್ ಎಲ್ಲ ಬರ್ತಾ ಇದಾರೆ. ನೀವು ಅರೇಂಜ್ಮೆಂಟ್ಸ್ ನೆಲ್ಲ ಚೆನ್ನಾಗಿ ಮಾಡ್ಬೇಕು, ಗೊತ್ತಾಯ್ತಲ್ಲ? ಅದನ್ ಮರೆಯಲ್ಲ. ಒನ್ ಮಿನಿಟ್, ಯು ಕ್ಯಾನ್ ಗೋ ನೌ. ಓಕೆ ಸರ್. ಏನ್ ಸರ್, ಏನೋ ಹೇಳಿ ಕಳಿಸಿದ್ರಂತೆ. ನೀನೇನಯ್ಯ, ಎಲ್ರು ಇದ್ದಾಗ ಮರ್ಯಾದೆನೆ ಕೊಡಲ್ಲ, ಯಾರು ಇಲ್ದಿದ್ದಾಗ ಈ ಪಾರ್ಟಿ ಮರ್ಯಾದೆ ಕೊಡ್ತೀಯ? ನಿನ್ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಳಕ್ ಆಗ್ತಿಲ್ವಲ್ಲಯ್ಯ.
ನಾವ್ ಹಂಗೆ ಸರ್ ಡಿಫ್ರೆಂಟ್. ಎಲ್ರು ಇದ್ದಂಗಿದ್ರೆ ಏನ್ ಪ್ರಯೋಜನ ಸರ್? ಎಲ್ರು ನಮ್ಮನ್ನ ಬೈಕೊಂಡು ಓಡಾಡ್ತಿರ್ಬೇಕು ಸರ್. ಇವತ್ತಿನ ಕಾಲದಲ್ಲಿ ಬೈಸ್ಕೊಳ್ಳೋರ್ಗೆ ಬೆಲೆ ಜಾಸ್ತಿ. ವಾಟ್ ಯು ಸೇ? ಸರಿನಪ್ಪ, ಕ್ಷಮಿಸ್ಬಿಡು. ನಿನ್ನ ಡೆವಲಪ್ಮೆಂಟ್ ಆಫ್ ಇಂಡಿಯನ್ ಎಕಾನಮಿ ಫೋರಂ ಗೆ ಸೆಲೆಕ್ಟ್ ಮಾಡಿದೀನಿ. ತಗೋ ಈ ಲೆಟ್ರು. ಹೈ, ಥ್ಯಾಂಕ್ ಯು. ಯಾಯ್, ಒಂದ್ ನಿಮಿಷ. ನೀನ್ ನೋಡಿದ್ರೆ ಬ್ರಿಲಿಯಂಟ್ ಫೆಲೋ. ನನ್ ದುರಾದೃಷ್ಟಕ್ಕೆ ನಮ್ ಕಾಲೇಜಿಗೆ ಈ ವರ್ಷ ಫೋರಂ ಬಂದಿದೆ. ವೆರಿ ಗುಡ್. ಬೇರೆ ಬೇರೆ ಕಾಲೇಜಿಂದ ಸ್ಟೂಡೆಂಟ್ಸ್ ಬರ್ತಾರೆ, ಇಂಟರ್ನ್ಯಾಷನಲ್ ಕಂಪನೀಸ್ ಇಂದ ರೆಪ್ಯೂಟೆಡ್ ಪರ್ಸನ್ಸ್ ಬರ್ತಾರೆ. ಇದನ್ನ ನಿನ್ ಕಾಲು ಅಂತ ತಿಳ್ಕೊತೀನಿ. ದಯವಿಟ್ಟು ಫೋರಂ ಗೆ ಅಟೆಂಡ್ ಆಗ್ಬೇಡಪ್ಪ, ನಮ್ ಕಾಲೇಜಿನ ಮರ್ಯಾದೆ ಉಳಿಸು. ನೀವೇನ್ ಸರ್ ನನ್ನ ಸೆಲೆಕ್ಟ್ ಮಾಡದೆ ಆಗೋಗಿತ್ತಪ್ಪ? ಮಾಡಕ್ ಆಗಲ್ವಲ್ಲಪ್ಪ, ನೀನ್ ಕಾಲೇಜ್ ಟಾಪರ್, ಇಲ್ಲದ್ರೆ ಕಾಲೇಜ್ ಮಾನ ಹೋಗುತ್ತೆ. ಅದಕ್ಕೆ ಹೇಗಾದ್ರೂ ಮಾಡಿ ವಿತ್ಡ್ರಾ ಮಾಡ್ಕೊಂಡ್ಬಿಡು, ನಮ್ ಕಾಲೇಜ್ ಮಾನ ಉಳಿಸು. ಓ, ಮರ್ಡರ್ ಬೇಡ, ಸುಯಿಸೈಡ್ ಮಾಡ್ಕೊ ಅಂತಿದ್ದೀರಾ? ಡೋಂಟ್ ವರಿ ಸರ್, ನಿಮ್ಮ ಕಾಲೇಜಿನ ಕೀರ್ತಿ ಪತಾಕೆನ ಆರಿಸೋದಕ್ಕಿಂತ ಕಿತಾಕೋದ್ರಲ್ಲಿ ನಮಗ್ ಮಜಾ ಜಾಸ್ತಿ, ಗ್ಯಾರಂಟಿ ಹೋಗ್ತೀನಿ. ಏನು ಹೋಗ ಸೈಡ್ಗೆ. My dear students, welcome to the forum of Indian economy. ಈ ಪ್ರೋಗ್ರಾಮಿನ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ನಮ್ಮ ಯಂಗ್ಸ್ಟರ್ಸ್ ನಲ್ಲಿರೋ ಹೊಸ ಹೊಸ ಐಡಿಯಾಗಳು, ಹೊಸ ಹೊಸ ಟೆಕ್ನಿಕ್ ಗಳನ್ನ ನಮ್ಮ ದೇಶದ ಡೆವಲಪ್ಮೆಂಟ್ ಗೆ ಹೇಗ್ ಬಳಸಬಹುದು ಅನ್ನೋದು. ಈ ಪ್ರೋಗ್ರಾಮ್ ನಲ್ಲಿ 3 ರೌಂಡ್ ಇರುತ್ತೆ. ಬೆಸ್ಟ್ ಪ್ಲಾನ್ ಗೋಸ್ಕರ ದೊಡ್ಡ ದೊಡ್ಡ MNC ಕಂಪನಿಗಳು ಕಾಯ್ತಾ ಇವೆ. ನಿಮ್ ಪ್ರಾಜೆಕ್ಟ್ ಏನೇ ಆಗಿರ್ಬೋದು, ಮೆಡಿಕಲ್, ಇಂಜಿನಿಯರಿಂಗ್, ಕಾಮರ್ಸ್, ಎನಿ ಡಿಗ್ರಿ, ಬಟ್ ಅದು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಗೆ ನೆರವಾಗುವಂತಾಗಬೇಕು. ನಾವ್ ಫಸ್ಟ್ ಕ್ಯಾಂಡಿಡೇಟ್ ತೇಜಸ್. Good morning everyone, I am Tejaswi, and I am here to explain about my project plan. I am from Hubli, and this is the most complicated project what I am going to exhibit in front of you. This plan is regarding industrialization of our India, which requires crores of money for the betterment of our infrastructure of industries, which we cannot afford. Thank you very much. Hi, I am Madhu from Global College. Today I am here in front of you. Hi, I'm Sandeep, and now I'm here to share about my project, which is our banking system. As you all know, that India is having one of the best... Mr. Sharath. Mr. Sharath from Global College. Hey, look, he's sleeping. Shh. ನಿನ್ಗೆ ಯಾಕೆ ಸುಮ್ನೆ ಇರು. ಮಿಸ್ಟರ್ ಶರತ್, ಲಾಸ್ಟ್ 3 ಟೈಮ್ಸ್ ನಿಮ್ ಹೆಸರನ್ನ ಕರಿತೀವಿ. ಆರ್ ಎಲ್ಸ್ ಯುವರ್ ನೇಮ್ ವಿಲ್ ಬಿ ಎಲಿಮಿನೇಟೆಡ್. ಬೇಡ, ಹಾಗೆ ಮಲ್ಕೊಂಡಿರ್ಲಿ, ಅವ್ನ್ಗೆ ಹಾಗೆ ಆಗ್ಬೇಕು. ಮಿಸ್ಟರ್ ಶರತ್, ನೀ ಹೋಗ್ತೇನೆ, ನಾನು ಹೋಗ್ಲಾ? ಬೇಡ, ನೀನ್ ಎಪ್ಸೋದ್ ಬೇಡ. ನೀನ್ ಹೋಗಲ್ಲ ಅಂದ್ರೆ ನಾನು ಹೋಗ್ಲಾ ಅಂತ ಹೇಳದ್ ನಾನು ಹೋಗ್ತೀನಿ. ಶರತ್, 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 ಶರತ್. ಮಿಸ್ಟರ್ ಶರತ್, ದಿಸ್ ಇಸ್ ದ ಲಾಸ್ಟ್ ಕಾಲ್ ಫಾರ್ ಯು. ಅದು ಬೆಳಗ್ಗೆ ಮುದ್ದೆ ತಿನ್ಕೊಂಡ್ ಬಂದ್ಬಿಟ್ಟಿದ್ದೆ, ನಿದ್ದೆ ಬಂದ್ಬಿಡ್ತು. ಈಗ ಏನ್ ಮಾಡ್ಬೇಕು? ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳ್ರಿ. ಹಂಗೆ, ನನ್ನ ಹೆಸರು ಶರತ್ ಅಂತ, ವಾಣಿಜ್ಯ ಶಾಸ್ತ್ರ ಅಂದ್ರೆ ಕಾಮರ್ಸ್ ಸ್ಟೂಡೆಂಟ್. ಈ ವೇದಿಕೆ ಮೇಲೆ ಎಲ್ರು ಬಂದು ಒಂದ್ ಅರ್ಧ ಗಂಟೆ ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೆ ಹಂಗ್ ಬಿಸ್ನೆಸ್ ಮಾಡ್ಬೋದು, ಹಿಂಗ್ ಬಿಸ್ನೆಸ್ ಮಾಡ್ಬೋದು ಅಂತ ಎಲ್ಲ ಹೇಳಿದ್ರು, ಆದ್ರೆ ಕೋಟಿ ಇನ್ವೆಸ್ಟ್ಮೆಂಟ್ ಹೆಂಗೆ ಎತ್ತದು ಅಂತ ಒಬ್ರು ಹೇಳಿಲ್ಲಪ್ಪ. ಅದಕ್ಕೆ ನಮ್ಗೆ ನಿದ್ದೆ ಬಂದ್ಬಿಡ್ತು. ನಾನ್ ಜಾಸ್ತಿ ಟೈಮ್ ತಗೊಳಲ್ಲ, ಸಿಂಪಲ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನಮ್ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ತೆಗೆಯೋದು
ತುಂಬಾ ಸುಲಭ. ಓ ಅದೇಗೆ? ನಮ್ ದೇಶದ ಪಾಪ್ಯುಲೇಷನ್ ಎಷ್ಟು? 120 crore. ಅದೊಂದೇ ನೋಡಿ ನಾವು ನೆಟ್ಟ ಮಾಡಿರೋದು. ಒಬ್ಬೊಬ್ಬರ ಹತ್ರ ಒಂದೊಂದು ರೂಪಾಯಿ ಹೆಂಗಾರು ಕಿತ್ಕೊಂಡ್ಬಿಟ್ರು, 120 crore ಇನ್ವೆಸ್ಟ್ಮೆಂಟ್ ಆಯ್ತು. ಅದಕ್ಕಿಂತ ಇನ್ವೆಸ್ಟ್ಮೆಂಟ್ ಬೇಕಾ? ಇಂಟ್ರೆಸ್ಟಿಂಗ್, ಹೇಗೆ ಅದು? ನನ್ನ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಿ ಅವಾಗ ಹೇಳ್ತೀನಿ. ವೆರಿ ಕ್ಲೇವರ್, ಸೂಪರ್. ಓಕೆ ಓಕೆ ಓಕೆ, ಅಭಿಮಾನಿಗಳ ಶಾಂತಿ ರೀತಿ ವರ್ತಿಸ್ಬೇಕು. ಅವನದು ಒಂದು ಪ್ಲಾನ್, ನೀನೇ ಮೆಚ್ಕೋಬೇಕು. ಥ್ಯಾಂಕ್ ಯು, ಥ್ಯಾಂಕ್ ಯು. That's a very good project, Mr. Sharath. Last but not the least candidate, Miss Swati. All the best. Thank you. Hi, ನಾನು ಸ್ವಾತಿ. ಐ ಆಮ್ ಅ ಮೆಡಿಕಲ್ ಸ್ಟೂಡೆಂಟ್. ಮಿಸ್ಟರ್ ಶರತ್ ಅವ್ರು ಹೇಳ್ದಾಗೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಸೊ ನಾವು ಅದನ್ನ ಮ್ಯಾನ್ ಪವರ್ ಆಗಿ ಬಳಸ್ಕೋಬಹುದು. ಹಾಗಾಗಿ ನಮ್ಮ ಜನಗಳ ಆರೋಗ್ಯ ಸುಧಾರಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಆರ್ಡರ್ ಟು ಡೂ ದ್ಯಾಟ್, ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ್ಯಾಟ್ ಎವ್ರಿ ಫೆಸಿಲಿಟಿ ಇಸ್ ಅವೈಲಬಲ್ ಅಟ್ ಎವ್ರಿ ಪಾರ್ಟ್ ಆಫ್ ಅವರ್ ಕಂಟ್ರಿ, ಸೊ ದ್ಯಾಟ್ ಎನಿ ಪರ್ಸನ್ ರಿಚ್ ಆರ್ ಪುವರ್ ಇಸ್ ಏಬಲ್ ಟು ಗೆಟ್ ದ್ಯಾಟ್ ಫೆಸಿಲಿಟಿ. ಥ್ಯಾಂಕ್ ಯು ಆಲ್ ವೆರಿ ಮಚ್. ನಿಮ್ಮ ರಿಸಲ್ಟ್ ಗಳನ್ನೆಲ್ಲ ನೋಟಿಸ್ ಬೋರ್ಡ್ ಮೇಲೆ ಆಮೇಲೆ ನಿಮ್ಮ ಮೊಬೈಲ್ಸ್ ಗೆ SMS ಮಾಡ್ತೀವಿ. ಥ್ಯಾಂಕ್ ಯು ಆಲ್ ಒನ್ಸ್ ಅಗೇನ್. ಯು ಆಲ್ ಕ್ಯಾನ್ ಲೀವ್ ನೌ. ಏ ಸ್ವಾತಿ, ಆ ಮೆಂಟಲ್ ಯಾಕೆ ಎಬ್ಸಕ್ ಹೋಗಿದ್ದೆ? ನೀನೇನಾದ್ರೂ ಅವ್ನ ಎಬ್ಬಿಸ್ದೆ ಹೋಗಿದ್ರೆ ಅವನು ಫೋರಂ ಇದನ್ನೇ ತೊಲಗ್ತಾ ಇದ್ದ. ನೋ ಮಧು, ಹಾಗಲ್ಲ. ಅವನನ್ನ ಎಬ್ಸಿದ್ದಕ್ಕೆ ತಾನೆ ಅವನಲ್ಲಿ ಎಂಥ ಐಡಿಯಾಸ್ ಇದೆ ಅಂತ ಗೊತ್ತಾಗಿದ್ದು. ಐ ಥಿಂಕ್ ಈಸ್ ಪ್ರಿಟಿ ಬ್ರಿಲಿಯಂಟ್. ಎಷ್ಟು ಸಿಂಪಲ್ ಆಗಿ ಹೇಳ್ದ ಅಲ್ವಾ? ನೋಡದ್ಯಾ, ನಾನು ಅವನ್ನ ಎಬ್ಸ್ದೇ ಇದ್ದಿದ್ರೆ ಒಳ್ಳೆ ಪ್ಲಾನ್ ಮಿಸ್ ಆಗ್ತಿತ್ತು. ಹೌದೌದು, ನೀನು ಅವನ್ ಎಬ್ಸಿದ್ದಕ್ಕೆ ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳದ್ನ? ಇಲ್ಲ, ಬಟ್ ಮೋಸ್ಟ್ಲಿ ನಾನ್ ಮಾಡಿದ ಸಹಾಯನೇ ನೆನೆಸ್ಕೋತಾ ಇರ್ಬೋದಲ್ವಾ? ಅಪ್ಪ. ಏನೋ ಶರತ್, ನಿಂದು ಅಮ್ಮಂದು ಲವ್ ಮ್ಯಾರೇಜ್ ತಾನೆ? ಲವ್ ಮ್ಯಾರೇಜ್ ಕಣಪ್ಪ, ಅದನ್ನ ಅವಳು ಮರ್ತಿದ್ದಾಳೆ. ಮತ್ತ ಜನ್ ಯಾಕೆ ನೆನಪಿಸ್ತೀಯ? ನಮ್ ಲವ್ ಸ್ಟೋರಿ ಹೇಳ್ಬೇಕಾ ಈ ಮತ್ತೆ ರಾತ್ರಿಲಿ? ಅದಲ್ಲಪ್ಪ, ಅಪ್ಪ ನೀನ್ ಫಸ್ಟ್ ಟೈಮ್ ಅಮ್ಮನ್ ನೋಡಿದಾಗ ಅವಳು ನಿನಗೆ ಕನ್ಸಲ್ಲಿ ಕನ್ನಡಲಿ ನೀರಲ್ಲಿ ಬಂದ್ ಮೋಹಿನಿ ತರ ಕಾಡ್ತಿದ್ಲ. ಸಾಕ್ಷಾತ್ ಮೋಹಿನಿ ಕಣಪ್ಪ, ಅವತ್ತು ಕಾಡ್ತಿದ್ಳು, ಇವತ್ತು ಕಾಡ್ತಿದ್ದಾಳೆ, ನಾಳೆ ನನ್ ಶತ್ರು ಕಾಡ್ತಾಳೆ ಅಂತ ಗೊತ್ತು ನನಗೆ. ಅಂತವ್ರಿಗೆ ಮೋಹಿನಿ ಅನ್ನೋದು. ನಂಗು ಹಂಗೆ ಆಗ್ತಿದ್ಯಲ್ಲ. ನಿನಗ ಮೋಹಿನಿನ? ಯಾರು ಅವಳು? ಯಾರು ಇಲ್ಲ, ನೀನ್ ಕಳ್ಸ್ಕೊಳಪ್ಪ. ಆಗ್ಲಪ್ಪ, ಕಳಿಸ್ಕೋ. ಹೆಂಗೆಂಗೋ ಆಡ್ತಾನೆ, ನಾಳೆನೆ ಆಂಜನೇಯ ಸ್ವಾಮಿ ತಾಯಿ ತಾ ಕಟ್ಬೇಕು ಇವನಿಗೆ. ಕಳಿಸ್ಕೋ ಅಂತೆ. ಫಸ್ಟ್ ಟೈಮ್ ಏನೋ ಆಗ್ತಿದೆ, ಮಲಗೋಕೆ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಬ್ಬಿಸ್ಬಿಡ್ಲಲ್ಲ.
ಹಾಳಾಗೋಗ್ಲಿ, ನಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳ್ಬಿಡ್ಬೇಕು. ನಾಳೆ ಅವನ್ನ ಪರಿಚಯ ಮಾಡ್ಕೋಬೇಕು. ಎಲ್ಲಪ್ಪ ಹುಡ್ಕದಿ ಹುಡುಗಿರ್ನ? ಥೂ, ಈ ಹುಡುಗಿರ ಬಗ್ಗೆ 5 paisa ಜನರಲ್ ನಾಲೆಡ್ಜ್ ಇಲ್ವಲ್ಲ ನನಗೆ. ಅಲ್ಲ, ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಈ ಹುಡುಗಿನ ನಮ್ಮ ಶೂ ಸವಿಯಷ್ಟು ಹುಡುಕೋ ಅವಶ್ಯಕತೆ ಇದೆಯಾ? ಐಡಿಯಾ ಕ್ಯಾನ್ಸಲ್. ಹಾಯ್. ಹಾಯ್, ಥ್ಯಾಂಕ್ಸ್. ಯಾಕೆ? ಅದು ನಾನು ನಿದ್ದೆ ಮಾಡ್ತಿದ್ದಾಗ ತಿಗಣೆ ಥರ ಎಬ್ಸಿದ್ರಲ್ಲ ಅದಕ್ಕೆ. ತಿಗಣೆ ಥರನಾ? ವಾಟ್ ಅ ಕಂಪ್ಯಾರಿಸನ್. ಸಾರಿ. ಓ, ಏನು ಮಾತಾಡೋದು. ಐ ಎಮ್ ಸ್ವಾತಿ, ಮೆಡಿಕಲ್ ಸ್ಟೂಡೆಂಟ್. ನಮಸ್ತೆ. ನಮಸ್ತೆ, ನಮಸ್ತೆ, ನಮಸ್ತೆ. ಶರತ್. ಗೊತ್ತು ಗೊತ್ತು. ಕಾಫಿ ಕುಡಿಯೋಣವಾ ಇಬ್ಬರು? ಬೇಡ 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 ಬೇಡ. ಬೇಡವಾ? ಓಕೆ. ಕಾಫಿ ಬಾಡಿ ಹೀಟು. ಕಬ್ನಲ್ಲಿ ಕುಡಿಯೋಣ? ನಿಮಗೆ ಗೊತ್ತಾ, ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರು ಯಾವಾಗ್ಲೂ ಹೀಟ್ ಎಲ್ಲ ಇರಬೇಕು. ಮತ್ತೆ ಹೇಳಿ. ಏನು ನಿಮ್ಮ ಬಗ್ಗೆ? ಯಾಕೆ? ಅದು ನಾನು ನಿಮ್ಮನ್ನ ಫಸ್ಟ್ ಡೇಯಿಂದ ನಿನ್ನೆ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಹೇಳೋವರೆಗೂ ನೋಡ್ತಾ ಇದ್ದೀನಿ. ನೀವೇನೋ ಡಿಫ್ರೆಂಟ್, ಸ್ಪೆಷಲ್ ಮತ್ತೆ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅಂತ ಅನ್ಸಿದ್ರಿ. ಸೊ ನಿಮ್ಮ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕ್ಯೂರಿಯಾಸಿಟಿ. ನಿಮ್ದು ಯಾವ ಕಾಲೇಜ್ ಹೇಳಿವ್ರೆ? ಮೈಸೂರು ಮೆಡಿಕಲ್ ಕಾಲೇಜ್. ಯಾಕೆ? ಅಲ್ಲ ನೋಡಿ, ಬೆಂಗಳೂರಿಂದ 140 kilometers ದೂರದಲ್ಲಿರೋ ಮೈಸೂರಲ್ಲಿರೋ ನಿಮಗೆ ನಾನೊಬ್ಬ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನೋದು ಗೊತ್ತಾಗಿದೆ. ಅದೇ ನಮ್ಮ ಕಾಲೇಜವು ಇವೆ, ಪ್ರಿನ್ಸಿಪಲಿಂದ ಹಿಡಿದು ಪ್ಯೂನ್ವರೆಗೂ ಒಬ್ಬ ನನ್ನ ಮಕ್ಳಿಗೂ ಗೊತ್ತಾಗಿಲ್ಲ. ನೋಡಿ ಇವರೇ, ನಿಮ್ಮನ್ನ ಡಾಕ್ಟ್ರೆ ಅಂತ ಕರಿಬೋದಾ? ಓಕೆ. ನೋಡಿ ಡಾಕ್ಟ್ರೆ, ನಿಮ್ಮೊಬ್ಬರಿಗೆ ನಾನು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಅನ್ನಿಸ್ತೀನಿ ಅಂದರೆ ನೀವು ಒಂಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿನೇ ಇರಬೇಕು. ಥ್ಯಾಂಕ್ಸ್. ಅದೇ ಖುಷಿಗೆ ಇನ್ನೊಂದು ಕಬ್ನಲ್ ಕುಡಿತೀರಾ? ಬೇಡ ಬೇಡ, ನಂಗೆ ಸಾಕು. ಎಷ್ಟಣ್ಣ? 20 rupees ಅಣ್ಣ. 20 rupees ಅಂತೆ ಕೊಟ್ಬಿಡಿ, ಪಾರ್ಟಿ ನಿಮ್ದಲ್ವೇ. ನೋಡಿ, ಕಾಫಿ ಡೇಗೆ ಹೋಗಿದ್ರೆ 200-300 ಕಿತ್ಕೊಂಡು ಹೋಗಿರೋದು, ಇಲ್ಲಿ ಬರೀ 20 rupees ಕೆಲಸ ಆಗುತ್ತೆ ನೋಡಿ ಹೆಂಗೆ. ಥ್ಯಾಂಕ್ಸ್ ಶರತ್. ಯಾಕೆ ನಿಮ್ಗೆ ಲವ್ ಅಂದ್ರೆ ಹುಡುಗಿರ್ ಅಂದ್ರೆ ಆಗಲ್ವಂತೆ? ಯಾರು ಹೇಳಿದಂಗಂತ? ಹೀಗೆ ವಿಷಯ ಬಂತು. ಯಾರೋ ನಮ್ಗೆ ಆಗ್ದಿರೋರು ನಮ್ಮ ಬಗ್ಗೆ ಇಲ್ದಿರೋ ರೂಮರ್ಸ್ ಹಬ್ಬಿಸ್ಬಿಟ್ಟಿದ್ದಾರೆ. ನಮ್ಗೆ ಹುಡುಗಿರ್ ಅಂದ್ರೆ ಸಿಟ್ಟು, ಆದ್ರೆ ಲವ್ ಅಂದ್ರೆ ಇಷ್ಟನೇ ರೀ. ಅದ್ಯಾಕೆ ಹಾಗೆ? ಒಳ್ಳೆ ಹುಡುಗಿರ್ ಇಲ್ಲ ರೀ ಲವ್ ಮಾಡೋಣ ಅಂದ್ರೆ. ಇವತ್ತಿನ ದಿನ ಎಲ್ಲ ಲವ್ ಲವ್ ಅಂತ ಬಡ್ಕತ್ತಾರಲ್ಲ, ಯಾವ ಹುಡುಗಿ ನೆಟ್ಟಿಗೆ ಲವ್ ಮಾಡ್ತಾಳೆ ಹೇಳ್ರಿ? ಪಾಪ ನಮ್ಮ ಶಕ್ತಿಶಾಲಿ ಯುವಕರದೆಲ್ಲ ಎಣ ಬಿದ್ದೋಯ್ತು ಈ ಲವ್ ಅನ್ನೋ ಮಾಟ ಮಂತ್ರದಿಂದ. ನಿಮ್ಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಈ ಲವ್ ಅನ್ನೋದು ಕುಲ್ಫಿ ಐಸ್ ಕ್ಯಾಂಡಿ ಇದ್ದಂಗೆ, ಆ ಕಡೆ ತಿರುಗಿ ಈ ಕಡೆ ತಿರುಗೋ ಅಷ್ಟ್ರಲ್ಲಿ ಕರಗೋಗಿ ಬರೀ ಕಡ್ಡಿ ಮಾತ್ರ ಉಳ್ಕೊಂಡಿರುತ್ತೆ. ಅದನ್ನ ಎಸೆಯೋದ, ಇಟ್ಕೊಳ್ಳೋದ, ಇಟ್ಕೊಂಡ್ರು ಎಲ್ಲಿ ಇಟ್ಕೊಳ್ಳೋದು ಅನ್ನೋದೇ ಹುಡುಗರ ಲೈಫ್ ಲಾಂಗ್ ಕನ್ಫ್ಯೂಷನ್. ಅದಕ್ಕೆ ನಾ ಯಾವಾಗ್ಲೂ ಬರೀ ಕಪ್ ಐಸೇ ತಿನ್ನೋದು. ಕಪ್ ಐಸ? ಬನ್ರಿ ಬನ್ರಿ ಬನ್ರಿ. ನೋಡಿ, ಈ ಲವ್ ಅನ್ನೋ ವಾಮಾಚಾರ ಹುಡುಗರ ಮೇಲೆ ಪ್ರಯೋಗ ಆಗ್ತಿದ್ದಂಗೆ ಮೊದಲು ಹಾಳಾಗೋದು ಹುಡುಗರ ಹಣಕಾಸಿನ ಸ್ಥಿತಿ. ಈ ಲವ್ ಹುಡುಗರ ಜೇಬ್ಗೆ ಸಕ್ಸಸ್ ಆದ್ರೂ ಪ್ರಾಬ್ಲಮ್, ಫೇಲ್ಯೂರ್ ಆದ್ರೂ ಪ್ರಾಬ್ಲಮ್. ಸಕ್ಸಸ್ ಆದ್ರೆ ಹೋಟ್ಲು, ಪಿಕ್ಚರು, ಡಿನ್ನರು, ಗಿಫ್ಟ್, ಮೊಬೈಲ್ ಬಿಲ್ಲು, ಪೆಟ್ರೋಲು, ಹಾಳು ಮೂಳು. ಫೇಲ್ಯೂರ್ ಆಯ್ತಾ, ಬ್ರ್ಯಾಂಡಿ, ವಿಸ್ಕಿ, ಸಿಗರೇಟು, ಗಾಂಜಾ, ಫಾಲಿಡಾಲು. ಒಟ್ನಲ್ಲಿ ಲವ್ ಸಕ್ಸಸ್ ಆಗ್ಲಿ ಫೇಲ್ಯೂರ್ ಆಗ್ಲಿ ಹಾಳಾಗದ್ ಮಾತ್ರ ಹುಡುಗರೇ. ನೀವ್ ಅನ್ಕೊಂಡಿರೋ ತಪ್ಪು ಅನ್ಸುತ್ತೆ. ಪ್ರೀತಿಗೋಸ್ಕರ ಶಹಜಹಾನ್ ತಾಜ್ ಮಹಲ್ನೇ ಕಟ್ಟಿದಾನೆ ಗೊತ್ತಾ? ಓಹೋ, ಗೊತ್ತು ಬಿಡಿ. ತಪ್ಪು ಶಾಜಹಾನ್ ಅಲ್ಲ, ಅವನ ಅಕ್ಕಪಕ್ಕದ ರಾಜ್ಯದವರು ಯಾರಾದ್ರೂ ಒಬ್ರು ಯುದ್ಧ ಸರಿದಿದ್ರು ಶಾಜಹಾನ್ಗೆ ತಾಜ್ ಮಹಲ್ ಕಟ್ಟಕ್ಕಿರ್ಲಿ, ಕೆರ್ಕೊಳ್ಳಕ್ಕೂ ಪುರ್ಸತ್ ಇರ್ತಿರ್ಲಿಲ್ಲ. ರೀ ಡಾಕ್ಟ್ರೆ, ಇವತ್ತಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ರೀ. ಈಗಿನ ಹುಡುಗಿರ್ ಹೆಂಗೆ ಅಂದ್ರೆ ಸಾಮ್ರಾಣಿ ಇದ್ದಂಗೆ, ಎಲ್ಲಿವರೆಗೆ ಹೋಗಿ ಆಡಿಸ್ತಾ ಇರ್ತೀವೋ ಅಲ್ಲಿವರೆಗೆ ಘಮ್ ಅಂತಿರ್ತಾರೆ.
ಯಾವತ್ ಹುಡುಗರು ಹೊಗೆ ಆಡ್ಸೋದ್ ನಿಲ್ಲಿಸ್ಬಿಡ್ತಾರೋ ಅವತ್ ಬಾಣ್ಲಿ ಕೈ ಕೊಟ್ಟು ಹುಡುಗರಿಗೆ ಹೊಗೆ ಹಾಕ್ಸ್ಬಿಡ್ತಾರೆ. ನಾವು ಹೊಗೆ ಬಿಡ್ತಿ ಹೊರತು ಹೊಗೆ ಹಾಕ್ಸ್. ನೋಡಿ, ನೀವ್ ಅನ್ಕೊಂಡಿರೋದು ತಪ್ಪು ಅನ್ಸುತ್ತೆ. ಎಲ್ಲ ಹುಡುಗಿರು ಹಾಗಿರಲ್ಲ, ಒಳ್ಳೆಯವರು ಇರ್ತಾರೆ. ಅದ್ ನಿಜ ಬಿಡಿ. ಈ ಹುಡುಗಿರಲ್ಲಿ ಎರಡ್ ಟೈಪ್, ಒಂದು ಪ್ಯೂರ್ ಹಾಲು, ಇನ್ನೊಂದು ಪ್ಯೂರ್ ಪೆನಾಯ್ಲು. ಹಾಲು ಯಾವುದು ಪೆನಾಯ್ಲ್ ಯಾವುದು ಅಂತ ತಿಳ್ಕೊಳ್ಳೋಷ್ಟು ಹುಡುಗರ ಆಯ್ಸೇ ಮುಗ್ದೋಗಿರುತ್ತೆ. ಆದ್ರೆ ನೀವು ಬಿಡ್ರಿ, ನೀವು ಪ್ಯೂರ್ ಹಾಲು, ಬೇರೆ ಹುಡುಗಿರ ತರ ಪೆನಾಯ್ಲ್ ಅಲ್ಲ. ಯಾಕೆ? ಕಬ್ನಾಲ್ ಹೇಳಿದ ತಕ್ಷಣ ಖುಷಿ ಖುಷಿಯಿಂದ ದುಡ್ಡು ಕೊಟ್ರಲ್ಲ ಅದಕ್ಕೆ. ಕಬ್ನಾಲ್ ಹೆಣ್ಮಕ್ಳ ಕೈಲಿ ದುಡ್ಡು ಕೊಡ್ಸಿದ್ರೆ ಗಂಡ ಜಾತಿಗೆ ಅವಮಾನ. ನೀವ್ಯಾರು ಲವ್ ಮಾಡಿಲ್ವಾ? ಲವ್ ನನಗೆ ಚಾನ್ಸೇ ಇಲ್ಲ ರೀ. ನಮ್ಮ ಹುಡುಗರು ಯಾವಾಗ್ಲೂ ಹೇಳ್ತಿರ್ತಾರೆ, ಲವ್ ಆದ್ರೆ ಹುಡುಗಿರು ಕನ್ಸಲ್ಲಿ ಕನ್ನಡಿಲಿ ಎಲ್ಲ ಬಂದು ಕಾಡ್ತಿರ್ತಾರಂತೆ. ಅಂದ್ರೆ? ಅಂದ್ರೆ ನನಗೆ ಯಾವತ್ತು ಯಾವ ಹುಡುಗಿನೂ ಹಂಗೆ ಕನ್ಸಲ್ಲಿ ಕನ್ನಡಿಲಿ. ಕಾಲೇಜ್ ಹೋಗ್ತೀನಿ ಅಂತ ಇಲ್ಲಿ ಏನ್ ಮಾಡ್ತಿದ್ಯಾ? ಸಿಗರೆಟ್ ಬೇರೆ ಕೈಯಲ್ಲಿ. ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ತಾಯಿ ತಾ ತಂದಿದ್ದೀನಿ, ಕಟ್ಕೋ. ಇದ್ಯಾಕೆ? ನಿನ್ನೆ ಅರ್ಧರಾತ್ರಿಲಿ ಯಾವ್ದೋ ಹುಡುಗಿ ಕನ್ಸಲ್ ಬಂದು ಎಬ್ಬಿಸ್ದಂಗೆ ಗೋಣಿ ತರ ಕಾಡ್ದಂಗ ಆಯ್ತು ಅಂದಿರ್ಲು, ಅದಕ್ಕೆ ತಾಯಿ ತಾ ತಗೊಂಡ್ ಬಂದಿದ್ದೀನಿ, ಕಟ್ಕೋ. ಇವರು ನಮ್ಮ ಜನಕ ಶರತ್. ಜನಕ ಅಂದ್ರೆ ಅಪ್ಪ. ನಮಸ್ಕಾರ. ನಮಸ್ಕಾರ. ಇವಳೇನಾ ನಮ್ಮ ವಂಶ ಬೆಳಗೋಳು? ಸುಂದರವಾಗಿದೆ ಅಪ್ಪ. ಹೆಂಗ್ ಬಂದಿದ್ಯೋ ಹಂಗೆ ಸೀದಾ ಆಟೋ ಹತ್ಕೊಂಡು ಮನೆಗೆ ಹೋಗ್ಬಿಡು. ಹೋಗ್ತೀನಿ, ಆಟೋ ನಿಲ್ಸಿದ್ದೇನಲ್ಲ ಅಪ್ಪ. ನಾನು ಏನೇನು ಹೇಳಿ ಬಿಲ್ಡಪ್ ಕೊಟ್ಕೊಂಡು ಮೇಂಟೈನ್ ಮಾಡ್ತೀನಿ, ನನ್ನ ಮರ್ಯಾದೆ ಕಳಿಬೇಡ. ನೀನು ಕಾಲಕ್ಕೆ ಬಿಡ್ತೀನಿ ಮನೆಗೆ ಹೋಗು. ಹೋಗ್ತೀನೋ? ಆದ್ರೆ ಈ ಹುಡುಗಿ ಚೆನ್ನಾಗಿದ್ದಾಳೆ, ನಿಮ್ಮಅಮ್ಮಂತರ ಮೋಹಿನಿ ಕಲೆ ಇಲ್ಲವೇ ಇಲ್ಲ. ಅದಕ್ಕೆ ಬಿಡ್ಬೇಡ, ಗಟ್ಟಿಯಾಗಿ ಹಿಡ್ಕೋ, ಹುಷಾರು. ನೋಡಮ್ಮ ಸ್ವಾತಿ, ನೀನು ಸಿಗರೆಟ್ ಬಿಡೋಕ್ ಹೇಳಮ್ಮ, ನೀನ್ ಹೇಳಿದ್ರು ಕೇಳ್ತಾನೆ. ಇವ್ರನ್ನ ಸೀದಾ ಕರ್ಕೊಂಡು ಮನೆಗೆ ತಗ. ಹೋಗ್ತೀನಪ್ಪ, ಅವಳನ್ನ ಸರಿಯಾಗಿ ನೋಡೋಕು ಬಿಡಲ್ಲ ನೀನು. ಬಾಯ್ ಅಂಕಲ್. ಯಾಕ್ ನಗ್ತಿರೋದು? ಅದು ಯಾಕೂ ಇಲ್ಲ. ಓ, ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ. ಓ ಕಂಗ್ರಾಟ್ಸ್. ಥ್ಯಾಂಕ್ ಯು. ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿದ್ದೀನಿ ನೋಡಿ. ಓ ಹೌದಾ? ಕಂಗ್ರಾಟ್ಸ್ ಹೇಳಲ್ವಾ? ಈಗ ಅದನ್ನ ಹೇಳೋ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗ ಹೇಳ್ತೀನಿ. ಓಕೆ. ಆಮೇಲೆ ಇನ್ನೊಂದ್ಸಲ ನನ್ನ ಎದುರುಗಡೆ ಸಿಕ್ಕಿದ್ರೆ ಈ ಕೂದಲನ್ನ ಹಿಂಗೆ ಸರಿ ಮಾಡ್ಕೊಬಿಡಿ. ಓಕೆ? ಯಾಕೆ? ಅದನ್ನು ಈಗ ಹೇಳೋ ಮೂಡಿಲ್ಲ. ನಾನೇ ಕೂತು ಇಷ್ಟೊಂದು ಮಾತಾಡ್ತಿದ್ದೀನಿ. ಸ್ವಲ್ಪ ತಿಂದೇ ಇದ್ರೆ ಬುದ್ಧಿಮಂದ್ಯತೆ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಹೇಳು, ಯಾರ ಹುಡುಗಿ? ಹುಡುಗಿನ ಕಿಲಾಡಿ ಫಾದರ್. ಆ ಹುಡುಗಿ ಯಾರು ಅಂತ ಬಾಯಿ ಬಿಡಿಸೋದಕ್ಕೆ ಈ ತೀರ್ಥ ಪ್ರಸಾದ ವಿನಿಯೋಗನ. ಹಾಗೆ ಅನ್ಕೋ, ಅದ್ರ ಹೇಳು. ಅವಳು ಡಾಕ್ಟರ್ ತಿಗಣೆ ಅಂತ ಮಲಗಿದವ್ರನ್ನೆಲ್ಲ ಕಚ್ಚಿ ಕಚ್ಚಿ ಎಬ್ಬಿಸ್ತಾ ಇರ್ತಾಳೆ. ಆ ತಿಗಣೆ ಈ ನನ್ನ ಮಗನಿಗೆ ಸ್ಪೆಷಲ್ ಆಗಿ ಕಚ್ಚಿದೆ. ಹಂಗೆಲ್ಲ ಏನು ಇಲ್ಲಪ್ಪ, ಕಚ್ಚಿರೋ ಜಾಗ ನಾವು ಕೊಬ್ಬರಿ ಎಣ್ಣೆ ಹಚ್ಚಿದೀವಿ, ಎಲ್ಲ ಸರಿ ಹೋಗಿದೆ. ಏನ್ ಸರಿ ಹೋಯ್ತು? ಆ ಮೆಂಟಲ್ ಜೊತೆ ಅಷ್ಟೊತ್ತು ಮಾತಾಡಿದ್ಯಲ್ಲ, ಯಾವ್ದಕ್ಕೂ ಒಂದ್ಸಲ ನಿನ್ನ ಬೆಳಿಗ್ಗೆ ನಿಮ್ಮನ್ಸಕ್ಕೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬರ್ಬೇಕು. ಕಮ್ ಆನ್ ಮಧು, ನೀವ್ ಯಾರು ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಹಿ ಇಸ್ ವೆರಿ ನೈಸ್ ಬಟ್ ಸ್ಟ್ರೇಟ್ ಫಾರ್ವರ್ಡ್, ಅದು ನಿಮಗೆ ಹುಚ್ಚತನ ತರ ಕಾಣಿಸುತ್ತೆ. ಯುನೋ, ನಾನು ಇದುವರೆಗೂ ಯಾವ ಹುಡುಗನ ಹತ್ರನೂ ಇಷ್ಟು ಮಾತಾಡಿಲ್ಲ, ಬಟ್ ಇವನೊಂಥರ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಏನ್ ಮಾತಾಡ್ತಾ ಇದೀಯಾ? ಏನು, ನೀನು ಅವನ ಲವ್ ಮಾಡ್ತಾ ಇದೀಯಾ? ಆರ್ ಯು ಮ್ಯಾಡ್? ಯೆಸ್, ಯು ಆರ್ ಮ್ಯಾಡ್. ನೀನು ಆ ತಿಗಣಿಯಿಂದ ಜೀವನ ಪೂರ್ತಿ ಕಚ್ಚಿಸ್ಕೋತೀಯಾ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಹೌದಾ? ಹಾಗಾದ್ರೆ ನೀನು ಅವನ ಲವ್ ಮಾಡ್ತಿಲ್ಲ. ಇಲ್ಲ ಅನ್ಸುತ್ತೆ. ಅನ್ಸೋದೇನ್ ಬಂತು? ನಿನ್ ನೋಡಿದ್ರೆ ಗೊತ್ತಾಗುತ್ತೆ, ನೀನ್ ಅವಳಿಗೆ ಬಿದ್ದಿದ್ದೀಯ. ಯು ಆರ್ ಮ್ಯಾಡ್ಲಿ ಇನ್ ಲವ್ ವಿತ್ ಹರ್. ನಿಮ್ಮಅಮ್ಮನ್ ನೋಡಿದಾಗ ನಾನು ಹೀಗೆ ಆಗಿದ್ದೆ. ಅಪ್ಪ, ಇದೇ ಎಣ್ಣೆ ಹಿಡ್ಕೊಂಡು ಎಷ್ಟು ಜನ ಈ ಲವ್ ಗಿವ್ ಎಲ್ಲ ವೇಸ್ಟ್ ಅಂತ ಹೇಳಿವೆನಪ್ಪ. ಒಂದು ಮಾತು ಹೇಳ್ತೀನಿ ಶರತ್, ನೆನ್ಪಿಟ್ಕೋ. ಪ್ರೀತಿ ಉಳಿಸ್ಕೊಳ್ಳೋಕಾಗ್ದಿದ್ದವರು ಮಾತ್ರ ಪ್ರೀತಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ.
ಅದ್ರ ನಿಜವಾದ ಪ್ರೀತಿ ಸಿಕ್ಕವರು ಎಷ್ಟು ಹ್ಯಾಪಿ ಆಗಿರ್ತಾರೆ. ನನ್ನನ್ನು ನೋಡು, ನೀನು ಹ್ಯಾಪಿ ಆಗಿದ್ದೀಯಾ, ಯು ನೋ ವೈ? ಬಿಕಾಸ್ ಯು ಆರ್ ಇನ್ ಲವ್. ಈಗ ಬೇಗ ರೂಮ್ ಸೇರ್ಕೊ, ಇಲ್ಲ ನನ್ನ ಕೆಲ್ ಸರ್ರೆ ಬೀಳ್ತು ನಿನಗೆ. ನಿನಗೆ ಜಾಸ್ತಿ ಆಗಿದೆ, ನಾನು ಹೋಗ್ತೀನಿ, ನೀನು ಜಾಗ್ರತೆ ಆಗ್ಬಾ, ಬೀಳ್ಬೇಡ. ಡೋಂಟ್ ಫಾಲ್, ಫಾಲ್ ಇನ್ ಲವ್. ಅಪ್ಪ, ಎನಿಹೌ ನೀನು ಅವನ್ನ ಲವ್ ಮಾಡ್ತಾ ಇದ್ರೆ ತುಂಬಾ ಒಳ್ಳೇದು. ನಿದ್ದೆ ಬರ್ತಾ ಇದೆ, ಹೋಗ್ ಮಲ್ಕೊ, ನಾನ್ ಬರ್ತೀನಿ. ಸಾರಿ. ಆ ಡಾಕ್ಟರ್ ತಿಳಿ ಮೇಲೆ ನಮ್ ಜನಕ ಹೇಳ್ದಂಗ್ ನಮ್ಗೇನಾದ್ರು ಲವ್ ಆಗಿರ್ಬೋದಾ? ಫೋನ್ ನಂಬರ್ ಇದ್ರೆ ಕೇಳಿ ತಿಳ್ಕೋಬೋದಿತ್ತು. ಈ ಕನ್ಫ್ಯೂಷನ್ ಬಗ್ಗೆ ಅವನ್ನೇ ಕೇಳ್ಬೋದಾಗಿತ್ತು. ನಾನು ಲವ್? ನಮ್ಗೆ ನೋ ಚಾನ್ಸ್, ನಾನವಳು ಬಿದ್ದೇ ಇಲ್ಲ. ಸೊ ಡಿಯರ್ ಕ್ಯಾಂಡಿಡೇಟ್ಸ್, ಫಸ್ಟ್ ಸ್ಟೇಜ್ ನಲ್ಲಿ 100 ಜನ ಸೆಲೆಕ್ಟ್ ಆಗಿದ್ರಿ, ಬಟ್ ಸೆಕೆಂಡ್ ಸ್ಟೇಜ್ ನಲ್ಲಿ ಬರೀ 10 ಜನ ಸೆಲೆಕ್ಟ್ ಆಗಿದ್ದೀರಾ. ಇಲ್ಲಿಂದ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ದ ಲೆವೆಲ್ಸ್ ಆಫ್ ಡಿಫಿಕಲ್ಟಿ ಜಸ್ಟ್ ಇನ್ಕ್ರೀಸ್. ಅಂಡ್ ಬೈ ದ ವೇ, ನಾವ್ ಹೇಳ್ದಂಗೆ ದ ಮೋಸ್ಟ್ ಡಿಫಿಕಲ್ಟ್ ಅಂಡ್ ದ ಮೋಸ್ಟ್ ಡಿಫರೆಂಟ್ ಪ್ರಾಜೆಕ್ಟ್ ಪ್ಲಾನ್ ಗೆ ಅವಾರ್ಡ್ ಕೊಡ್ತೀವಿ ಅಂತ ಹೇಳಿದ್ವಿ. ಅಂಡ್ ದಟ್ ಅವಾರ್ಡ್ ಗೋಸ್ ಟು ಸ್ವಾತಿ. ಕಂಗ್ರಾಚುಲೇಷನ್ಸ್ ಟು ಸ್ವಾತಿ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಅದು ಮೊನ್ನೆ ಬಾಯ್ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳಿದೆ. ಓಕೆ, ಕಂಗ್ರಾಟ್ಸ್. ಥ್ಯಾಂಕ್ಸ್. ಅದನ್ನು ಮೊನ್ನೆ ಹೇಳಕ್ ಮೂಡಿರ್ಲಿಲ್ವಲ್ಲ, ಅದಕ್ಕೆ ಇವಾಗ ಹೇಳಿ, ಇಟ್ಕೊಳ್ಳಿ. ಆಕ್ಚುಲಿ ಈ ಅವಾರ್ಡ್ ನಿಮ್ಗೆ ಬರುತ್ತೆ ಅನ್ಕೊಂಡಿದ್ದೆ, ಬಟ್ ಐ ಮೀನ್ ನನಗೆ ಹೆಂಗೆ? ಹೆಂಗ್ರಿ, ನಾನು ನೀವು ಒಂದೇ ತರ ಯೋಚನೆ ಮಾಡ್ತೀವಿ. ನಾನು ನನಗೆ ಬರಬೇಕು ಅನ್ಕೊಂಡಿದ್ದೆ, ಯಾರೋ ದಡ್ ಬಡಿ ಮಕ್ಳು ನಿಮಗ್ ಕೊಟ್ಬಿಟ್ಟಿದ್ದಾರೆ. ಕ್ಯಾಂಪಸ್ ಅಲ್ಲಿ ಸಿಗರೆಟ್ ಸೇದಂಗಿಲ್ಲ. ಆಕ್ಚುಲಿ ನಾನ್ ಜಡ್ಜ್ ಆಗಿದ್ರೆ ಈ ಅವಾರ್ಡ್ ನಿಮ್ಗೆ ಕೊಡ್ತಾ ಇದ್ದೆ. ಐ ಥಿಂಕ್ ಯು ಡಿಸರ್ವ್ ಇಟ್, ಸೊ ಲಿಟ್ರಲಿ ಈ ಅವಾರ್ಡ್ ನಿಮ್ಗೆ ಸೇರ್ಬೇಕು. ತಗೊಳ್ಳಿ ಪ್ಲೀಸ್. ರೇ ಬೇಡ ರೇ, ನೀವ್ ತಗೊಳ್ಳಿಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ನೋ ನೋ, ಯು ಹ್ಯಾವ್ ಟು ಟೇಕ್ ಇಟ್, ತಗೊಳ್ಳಿ ಪ್ಲೀಸ್. ರೇ ಬೇಡ ಅಂತ ಹೇಳ್ತೀನಿ, ತಗೊಳ್ಳಿ ಪ್ಲೀಸ್. ಸಾರಿ, ಕೂದ್ಲು ಸರಿ ಮಾಡ್ಕೊಂಡ್ಬಿಟ್ಟೆ, ಅಭ್ಯಾಸ ಅಲ್ವಾ, ಸೊ ಸಾರಿ. ಅಲ್ಲ, ಅದು ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? ಯಾಕೆ? ಅದು ಇಬ್ರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗಿದ್ದೀವಿ, ಸೊ ಯು ನೋ ಏನಾದ್ರೂ ಡಿಸ್ಕಸ್ ಮಾಡ್ಬೇಕು ಅಂದ್ರೆ ಕಾಲ್ ಮಾಡ್ಬೋದಲ್ವಾ? ನಾನ್ ಕಾಮರ್ಸ್ ಸ್ಟೂಡೆಂಟ್, ನೀವ್ ಮೆಡಿಕಲ್ ಸ್ಟೂಡೆಂಟ್, ನಮ್ಮಿಬ್ರ ಮಧ್ಯೆ ಏನ್ ಡಿಸ್ಕಷನ್ ಅಲ್ವಾ? ಓಕೆ, ಬಾಯ್ 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 ಬಾಯ್. ರೇ ರೇ, ತಾಳ್ರಿ, ನಂಬರ್ ತಾಳ್ರಿ. ಒನ್ ಸೆಕೆಂಡ್, ಒನ್ ಸೆಕೆಂಡ್. ಹಾ ಹೇಳಿ. 99 99 00 00 30 30 30 90 90. ಹಂಗೆ ಒಂದು ಮೆಸೇಜ್ ನಂಗು ಕಳಿಸ್ ಕಳಿಸ್ತೀನಿ. ಡಿಸ್ಕಸ್ ಮಾಡ್ತಿದ್ರಿ ಏನಂತೆ? ಕಾಫಿ ಆಯ್ತಾ, ತಿಂಡಿ ಆಯ್ತಾ, ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಲ್ಲ? ಫಸ್ಟ್ ಟೈಮ್ ಒಂದು ಹುಡುಗಿಗೆ ನಂಬರ್ ಕೊಡ್ತಾ ಇರೋದು. ನಾನು ಅಷ್ಟೇ, ಫಸ್ಟ್ ಟೈಮ್ ಒಂದು ಹುಡುಗನ ಹತ್ರ ನಂಬರ್ ಕೇಳ್ತಾ ಇರೋದು. ನೀವು ಬಿಡ್ರಿ, ನೀವು ಡಾಕ್ಟ್ರೆ, ನೀವು ಒಳ್ಳೆ ಹುಡುಗಿ, ನೀವು ಎಲ್ಲರೂ ತರ ಅಲ್ಲ, ಎರಡನೇ ಮಾತೇ ಇಲ್ಲ. ಬಾಯ್ ಬಾಯ್ ಬಾಯ್, ಸಿ ಯು.
ಹನ್ನೆರಡನೇ ಸ್ಥಾನದಲ್ಲಿ ಶುಕ್ರ, ಒಂಬತ್ತನೇ ಮನೆಯಲ್ಲಿ ಚಂದ್ರ, ಇನ್ನೇನಾಗತ್ತೆ? ನಾ ಹೇಳದಾಗೆ ಆಗಿದೆ. ಯಾಕೋ ನರಳ್ತಿದ್ದೀಯಾ? ನಾನು ಅಳ್ತಾ ಇದ್ದೀನಪ್ಪ. ಅಳ್ತಾ ಇದೀಯಾ? ಯಾಕೋ? ನಾನು ಎಲ್ಲ ಹುಡುಗರ ತರ ಹಾಳಾಗೋದೆ. ನಂಗೂ ಲವ್ ಇದಪ್ಪ. ಕರ್ಮವೇ, ಅಲ್ಲೋ ರಾತ್ರಿ ಹೊತ್ತು ಹೀಗೆ ಅಪಸ್ವರದಲ್ಲಿ ಆಡೋದು ಅಪಶಕುನ? ಎಲ್ಲ ಹುಡುಗರ ತರ ನಿನಗೂ ಲವ್ ಆಯ್ತು ಅಂತ ಖುಷಿ ಪಡ್ಬೇಕು ಮಗನೇ? ಹೌದಾ? ಮತ್ತೆ ನನ್ನ ಭವಿಷ್ಯ ನಿಜವಾಯ್ತು. ನಾನು ನಿಮ್ಮ ಅಮ್ಮಂಗೆ ಹೇಳಿದ್ದೆ, ನಮ್ಮ ಮಗ ಲವ್ ಅಲ್ಲಿ ಬಿದ್ದೇ ಬೀಳ್ತಾನೆ ಅಂತ. ನಮ್ಮ ವಂಶದ ಮರ್ಯಾದೆ ಉಳಿಸಿದೆಯಾ? ನಾನು ಆ ಹುಡುಗಿ ನೋಡಿದಾಗಲೇ ಲೆಕ್ಕ ಹಾಕಿದೆ. ಆ ಕಡೆಯಿಂದ ಶುಕ್ರ, ಈ ಕಡೆಯಿಂದ ಚಂದ್ರ, ಅಲ್ಲಿಂದ ಬುಧ, ಮೇಲಿಂದ ಧನಿಷ್ಠ, ಜಗಮಗ ಜಗ. ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ನಿಂಗೆ. ಅದು ಮಾತ್ರ ನಿಜನಪ್ಪ. ಅಪ್ಪ, ಅವಳು ಬೇರೆ ಹುಡುಗಿರ ತರ ಅಲ್ವೇ ಇಲ್ಲ. ಬೆಳಗ್ಗೆ ಒಬ್ಬ ಹುಡುಗರು ಲವ್ ಮಾಡೋದು, ಸಂಜೆ ಒಬ್ಬ ಹುಡುಗರು ಲವ್ ಮಾಡೋದು ಮಾಡದೇ ಇಲ್ಲ. ಅವಳು ಯಾರ್ದಾರು ಒಬ್ಬ ಹುಡುಗರ ಫೋನ್ ನಂಬರ್ ಕೇಳಿದ್ರೆ ಅದ್ ನಂದು ಮಾತ್ರ. ಪಾಪ, ಅವಳು ಅವಾರ್ಡ್ ತ್ಯಾಗ ಮಾಡಿ ಪ್ರೈಸ್ ಮಧುರ ತ್ಯಾಗ ಅಮರ ಅಂತ ಪ್ರೂವ್. ಮುಂದೇನ್ ಮಾಡ್ಬೇಕಂದಿದ್ಯಾ? ಮುಂದೆ ಅವನು ಪ್ರಪೋಸ್ ಮಾಡ್ಬಿಡ್ತೀನಿ. ಸ್ವಾತಿ, ನಿನ್ಗೆ ಯಾಕೆ ಅವನ ಮೇಲೆ ಲವ್ ಆಯ್ತು? ಯು ನೋ ಹೌ ಜೆನ್ಯೂನ್ ಹಿ ಇಸ್. ಯು ನೋ, ಅವನು ಇದುವರೆಗೂ ಯಾವ ಹುಡುಗಿ ಜೊತೆ ಮಾತ್ ಸಹಿತ ಆಡದೇ ಇದ್ದೋನು. ನನ್ ಜೊತೆ ಎಷ್ಟು ಮುದ್ದಾಗಿದ್ದ. ಹಿ ಇಸ್ ಸೋ ಕ್ಯೂಟ್. ಅವನ ಜೊತೆ ನಾನ್ ಚೆನ್ನಾಗಿರ್ತೀನಿ ಅನ್ಸುತ್ತೆ. ಸರಿ ಸರಿ, ಮುಂದೆ ಮುಂದೆ ನಾನು ಈ ಮ್ಯಾಟ್ರ್ ಅವ್ರಿಗೆ ಹೇಳ್ಬಿಡ್ತೀನಿ. ನಾನೇನಾದರೂ ಅವಳು ಪ್ರಪೋಸ್ ಮಾಡಿದ್ರೆ ಇಷ್ಟು ದಿನ ನಾನು ಕಾಲೇಜಲ್ಲಿ ಮೇಂಟೈನ್ ಮಾಡಿರೋ ಅವೆಲ್ಲ ಹೋಗ್ಬಿಡುತ್ತೆ ಅಂತ ನೆನೆಸ್ಕೊಂಡು ಅಳು ಬರ್ತಿದ್ಯಪ್ಪ. ನೋಡು, ಲವ್ನಲ್ಲಿ ಅವಾಗಿವ ಇರಬಾರ್ದು, ಈಗೋ ಇರಬಾರ್ದು. ಪ್ರೀತಿಯಲ್ಲಿ ಪ್ರತಿಷ್ಠೆಗೆ ಜಾಗ ಇಲ್ಲ. ಗಾಳಿ ಹೋದ ಫುಟ್ಬಾಲ್ ಥರ ಮೆತ್ತಗಾಗಬೇಕು. ನಿನಗೆ ಹೇಳಿ ಏನು ಪ್ರಯೋಜನ? ಅವಳ ಗ್ರಹಗತಿ ಹೇಗಿದೆ ಅಂದ್ರೆ, ನೀನ್ ಪ್ರಪೋಸ್ ಮಾಡಿದ್ರು ಅವಳೇ ಮಾಡ್ತಾಳೆ. ಅದು 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 ಬೇಕು ಜೀವನದಲ್ಲಿ. ಹಂಗೇನಾದ್ರು ಆದ್ರೆ ಇಡೀ ಕಾಲೇಜಲ್ಲಿ ನಾನೇ ಅವಳ ಹಿಂದೆ ಹೋಗಿಲ್ಲ, ಅವಳೇ ನನ್ನ ಹಿಂದೆ ಬಂದಿದ್ದು ಅಂತ ಫುಲ್ ಬಿಲ್ಡಪ್ ಹೊಡ್ಕೊಂಡು ನಮ್ಮ ರೇಂಜ್ ಹಂಗೆ ಮೇಂಟೈನ್ ಮಾಡ್ಬೋದು. ಅಪ್ಪ, ಅವಳು ಇನ್ನೆಷ್ಟಿಂದಲ್ಲ ಐ ಲವ್ ಯು ಹೇಳ್ತಾಳೆ ಅಂತ ಹೇಳು. ಹೇಳ್ತೀನಿ, ನಾಳೆನೆ ಅವನಿಗೆ ಐ ಲವ್ ಯು ಅಂತ ಹೇಳ್ತೀನಿ. ನೋ ಸ್ವಾತಿ, ನೋಡು, ನೀನು ಅವನ್ನ ಲವ್ ಮಾಡಬೇಡ ಅಂದ್ರೂ ಮಾಡಿದೆ, ಇಟ್ಸ್ ಓಕೆ. ಬಟ್ ನನ್ನ ಮಾತನ್ನ ಕೇಳು, ಇನ್ನು ಸ್ವಲ್ಪ ದಿನ ವೇಟ್ ಮಾಡು. ಬೆಟರ್ ಅಂದ್ರೆ ಅವನೇ ನಿನಗೆ ಪ್ರಪೋಸ್ ಮಾಡೋ ಥರ ಮಾಡ್ಕೊ. ಯಾಕಂದ್ರೆ ಅವನೊಂಥರ ವಿಚಿತ್ರ, ಅವನೇ ಬೇಕಾದ್ರೆ ನಿನಗೆ ಕಮಿಟ್ ಆಗಲಿ. ಅವನು ನಂಗೆ ಪ್ರಪೋಸ್ ಮಾಡ್ತಾನ? ನೋಡ್ ಸ್ವಾತಿ, ನೀನೇನಾದರೂ ಅವನಿಗೆ ಪ್ರಪೋಸ್ ಮಾಡಿ ಅವನು ಒಪ್ಕೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ಮು. ಅವನು ನಿನ್ಗೆ ಐ ಲವ್ ಯು ಹೇಳ್ತಾನೆ ಅಂತ ಕಾನ್ಫಿಡೆನ್ಸ್ ಇದೆಯಾ? ಇದೆ. ಮತ್ ಬಿಟ್ಬಿಡು. ಓಕೆನಾ? ಓಕೆ. ಅದು ನಮಗೂ ಓಕೆ. ಹೆಂಗು ಸ್ವಲ್ಪ ದಿನ ಅವಳೆ ಪ್ರಪೋಸ್ ಮಾಡ್ತಾಳಲ್ವಾ, ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಅದು ಒಳ್ಳೇದೆ. ಪ್ರೀತಿ ಶುರುವಾದಾಗ ಪ್ರೇಮಿಗಳು ಒಂಟಿಯಾಗಿರ್ಬೇಕು. ವಿರಹದ ಮಜವೇ ಬೇರೆ. ಇನ್ನೇನು ಹೇಳೋಣ ನಿಂಗೆ? ಎಣ್ಣೆ ಓಡಿದ್ರೆ ತೂರಾಟ, ಪ್ರೀತಿಲ್ ಬಿದ್ರೆ ಹಾರಾಟ, ಯಾಮ್ ಮಾರಿದ್ರೆ ಜೈಲೂಟ. ಯಾಕೋ ಜೈಲೂಟ ತಿನ್ಬೇಕು ಅನ್ನಿಸ್ತಿದೆ. ಐ ಲವ್ ಯು ಸ್ವಾತಿ. ಐ ಲವ್ ಯು ಶರಣ್. ಏನೋ ಏನೋ ಆಗಿದೆ, ನನಗೆ ಗೊತ್ತೇ ಆಗದೆ. ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ. ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂಗುರುಳ ಸರಿಸಿ ಇರಿಸಿ ಬಿಟ್ಟೆ ನೀ ಜಪವ. ಏನೋ ಏನೋ ಆಗಿದೆ,
ನನಗೆ ಗೊತ್ತೇ ಆಗದೆ ಬರುತ್ತೆ ಅಂತ. ಹಿ ಇಸ್ ಸೋ ಇಂಟೆಲಿಜೆಂಟ್. ಯು ನೋ ವಾಟ್ ಹ್ಯಾಪೆಂಡ್? ರೇ ಡಾಕ್ಟ್ರೆ, ಮಧು ಅವನು ಬರ್ತಾ ಇದ್ದಾನೆ, ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಹಾಯ್. ಆಕ್ಚುಲಿ ಈ ರೌಂಡ್ ಅಲ್ಲಿ ಅವಾರ್ಡ್ ಅವ್ರು ನಿಮಗೆ ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಹೌದಾ? ಅಷ್ಟು ಚೆನ್ನಾಗಿತ್ತು ನಿಮ್ ಪ್ರೆಸೆಂಟೇಶನ್. ನನಗಿಂತ ನೀವ್ ಚೆನ್ನಾಗಿ ಮಾತಾಡಿದ್ರಿ, ಐ ಮೀನ್ ಪ್ರೆಸೆಂಟ್ ಮಾಡಿದ್ರಿ. ಇಲ್ಲ ರೀ, ನನ್ನ ಮಕ್ಕಳು ದಡ್ಡನ್ ಮಕ್ಕಳು ಅಂತ ಮತ್ತೆ ಪ್ರೂವ್ ಆಗ್ಬಿಟ್ರು. ಅಕಸ್ಮಾತ್ ನಾನೇನಾದ್ರು ಜಡ್ಜ್ ಆಗಿದ್ರೆ ಈ ಅವಾರ್ಡ್ ನಿಮ್ಗೆ ಕೊಡ್ತಿದ್ದೆ. ಸೊ ಲಿಟ್ರಲಿ ಈ ಅವಾರ್ಡ್ ನಿಮ್ಗೆ ಸೇರ್ಬೇಕು, ತಗೊಳ್ಳಿ. ಈ ಅವಾರ್ಡ್ ನಿಮ್ಗೆ ಸೇರ್ಬೇಕು,
ಇಟ್ಸ್ ಯೋರ್ಸ್. ಪ್ಲೀಸ್ ತಗೊಳ್ರಿ. ಲೈಫ್ ಅಲ್ಲಿ ನಾನು ಗೆದ್ದಿದ್ದೀನಿ ಇನ್ನೊಬ್ಬನಿಗೆ ಬಿಟ್ಕೊಟ್ಟು ಮಗನೇ ಅಲ್ಲ. ಆದ್ರೆ ಇದ್ರಲ್ಲೊಂದು ನ್ಯಾಯ ಇದೆ, ಕಾಳಜಿ ಇದೆ. ಆಮೇಲೆ ಏನಿಲ್ಲ, ತಗೊಳ್ರಿ. ನೀವು ತಗೊಳ್ದಿರ ನಂಗೆ ಬೇಜಾರಾಗುತ್ತೆ ಅಷ್ಟೇ. ಶರತ್, ಥ್ಯಾಂಕ್ ಯು. ಕಬ್ನಲ್ಲಿ ಕುಡಿಯೋಣ. ನನಗೆ ಸ್ವಲ್ಪ ನೆಗಡಿ ಆಗ್ತದೆ. ನೆಗಡಿ ಆಗ್ತಿದ್ಯಾ? ವಿಕ್ಸ್ ಹಚ್ಕೊಂಡ್ರ? ಒಂದು ಟ್ಯಾಬ್ಲೆಟ್ ಇದೆ ರೀ, ಒಂದು ಟ್ಯಾಬ್ಲೆಟ್ ಇದೆ. ಬೇಡ, ಡಾಕ್ಟರ್ ತಗೋಬೇಡ. ಶರತ್, ಐ ಆಮ್ ಓಕೆ, ಓಕೆ, ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅದ್ ಸರಿ, ನೀವ್ ಯಾಕೆ ಇಷ್ಟೊಂದು ಕೇರ್ ಮಾಡ್ತಿದ್ದೀರಾ? ಪ್ಲೀಸ್ ಶರತ್, ಹೇಳ್ಬಿಡು. ಇಂಥ ಟೈಮಲ್ಲಿ ಯಾಮಾರಬಾರ್ದು. ಕೇರು ಗೀರೆಲ್ಲ ಏನು ಇಲ್ಲ ರೇ, ಏನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದಪ್ಪ. ನಾವು ನಮ್ಮನ್ನೇ ಕೇರ್ ಮಾಡ್ತೀವಿ. ಸಖತ್ತಾಗಿರ್ದ ಗ್ರೋ, ಏನಾದ್ರೂ ಬೀಳ್ಬೇಕಿತ್ತು. ಯಾವ್ದ್ರ ಇದು ಹೊಸ ಕಿರಿಕ್ ಅವಳ ಮೇಲೆ ಬೀಳ್ಬೇಕಾಗಿತ್ತಾ? ಈಗೇನ್ ಮಾಡ್ತೀಯಾ? ಏನ ಮಾಡ್ತೀಯಾ? ಮಗನೇ ಮೆರಿತಾ ಇದ್ದೆ, ಲಾಂಗ್ ನೋಡ್ತಾ ಇದ್ದಂಗೆ ಮೀಟ್ರಾಫಾ? ನಾನ್ ಇವತ್ತವರೆಗೂ ಲಾಂಗ್ ಹಿಡ್ದಿಲ್ಲ. ನಾನ್ ಹಿಡಿದ್ರೆ ಲಾಂಗ್ ಎಲ್ರಿಗೂ ಹರಿಶ್ಚಂದ್ರನ್ ಸಾಂಗ್. ಕಣ್ಣಲ್ಲಿ ಒಂಚೂರು ಧೂಳು, ಕಾಲ್ಗೊಂದು ಮುಳ್ಳು ಅಷ್ಟೇ ಹಾಕಲೆ. ಹುಟ್ಟಿಸಿದ ಅಪ್ಪ ಹೊಡೆದ್ರೆ ತಡ್ಕೊಳಕ್ಕಾಗಲ್ಲ ಅಂತಂದ್ರೆ ಕಣ್ಣೆದುರುಗಡೆ ಕುಳಿತೀಯ. ಕೈಯ ಇಲ್ಲೇನ್ರಿ ಮಾಡ್ತಿದ್ರ? ಹಾಸ್ಪಿಟ್ಲ್ಗೆ ಹೋಗ್ರಿ. ಅಲ್ಲ ರೀ, ಅಷ್ಟೊಂದು ರಕ್ತ ಹೋಗ್ತಿದೆ, ಹೋಗಿ ಡಾಕ್ಟರ್ ಹತ್ರ ತೋರ್ಸೋದ್ ಬಿಟ್ಬಿಟ್ಟು ನೀವು ಫೈಟ್ ನೋಡ್ತಾ ನಿಂತಿದಿರಲ್ಲ, ಅದು ಡಾಕ್ಟರ್ ಕೊಟ್ಟಿರೋ ಮಾತ್ರ ಕರೆಕ್ಟ್ ಆಗಿ ತಗೊಳ್ರಿ ಡಾಕ್ಟ್ರೆ. ಟೈಮ್ ಟೈಮ್ಗೆ ಊಟ. ಸಾರಿ ಸಾರಿ ಸಾರಿ, ಕೂದ್ಲು ಸರಿ ಮಾಡ್ಬಿಟ್ಟೆ. ಐಮ್ ಸಾರಿ. ಪರವಾಗಿಲ್ಲ ಬಿಡಿ, ಪರವಾಗಿಲ್ಲ. ಹೌದು, ಯಾಕೆ ನೀವು ಅವತ್ತು ನಂಗೆ ಕೂದ್ಲು ಸರಿ ಮಾಡ್ಕೋಬೇಡ ಅಂತ ಹೇಳಿದ್ದು? ಬಡ್ಡಿ ಮಗಂದ, ನಾ ಕೂದ್ಲು ನಮ್ಮ ಲೈಫ್ ಹಾಳು ಮಾಡೋ ಎಲ್ಲಾ ಲಕ್ಷಣಗಳು ಎದ್ ಕಾಣಿಸ್ತಿವೆ. ಹೇಗೆ? ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ಕಾಗಿ ಹೇಳ್ತೀನಿ. ಬಾಯ್ ಶರತ್. ನೀವು ತುಂಬಾ ಒಳ್ಳೆಯವ್ರು ಕಣ್ರಿ. ಹೌದಾ? ಹೊಸ ವಿಷಯ.
ಯಾಕೆ ಈಗ ಮೂಡಿಲ್ಲ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ. ಬಾಯ್. ನನ್ ಕೈಲ ಆಗ್ತಾ ಇಲ್ಲಪ್ಪ, ನಾಳೆನೇ ಅವ್ನು ಹೇಳ್ಬಿಡ್ಬೇಕು ಐ ಲವ್ ಯು ಶರತ್ ಅಂತ. ಆಗ್ತಾ ಇಲ್ಲಪ್ಪ. ಅಪ್ಪ ನಿನ್ ಜ್ಯೋತಿಷ್ಯ ನಂಬ್ಕೊಂಡ್ರೆ ಹಾಳಾಗಿ ಹೋಗ್ಬಿಡ್ತೀನಿ, ನಾಳೆನೇ ಹೇಳ್ಬಿಡ್ಬೇಕು. ನನ್ನ ಮಗನ್ ನಾಳೆ ಯಾವಾಗುತ್ತು? ನಮ್ ಸ್ಟೈಲ್ ನಾವು ಪ್ರಪೋಸ್ ಮಾಡೋಣ. ತುಂಬಾ ಆಕ್ಚುಲಿ ನಿಮಗೆ ಸಖತ್ ಐಡಿಯಾಸ್ ಬಂತು ನೀವು ಮಾತಾಡಿದ್ ಕೇಳಿ. ನೀವು ಯಾವ ತರ ಮೀಟ್ ಮಾಡಿ ನಿಮ್ ಜೊತೆ ಮಾತಾಡ್ಕೊಂಡು ನನಗೂ ಸ್ವಲ್ಪ ಐಡಿಯಾಸ್ ಬರುತ್ತೆ. ಡೋಂಟ್ ವರಿ, ಪ್ಲಾನ್ ಅಪ್ ಸಮ್ ಟೈಮ್ ಮೀಟ್ ಅಪ್. ಡೋಂಟ್ ಮೈಂಡ್, ಬಟ್ ಈ ಜಾಗ ನಂಗೆ ಹೊಸದಲ್ವಾ, ಸೊ ನಿಮ್ಗಳ ಜೊತೆ ಮಿಂಗಲ್ ಆಗ. ನೋ ಪ್ರಾಬ್ಲಮ್. ಓಕೆ, ಡೋಂಟ್ ವರಿ, ಮೀಟ್ ಅಪ್ ಸಮ್ ಟೈಮ್, ವಿಲ್ ಟಾಕ್. ಓಕೆ, ಶೂರ್. ಓಕೆ, ಸೀ ಯು. ಬೈ, ಟೇಕ್ ಕೇರ್. ಸೀ ಯು. ಯೋ, ಎಸ್. ಏ ಬಂಗಾರ, ಬಾಮ್ಮ ಇಲ್ಲಿ. ಹಾ ಹೇಳಿ. ಅಷ್ಟೊಂದು ನಗ್ನಗ್ತಾ ಮಾತಾಡ್ತಿದ್ದಲ್ಲ, ಏನ್ ಮಾತಾಡ್ತಿದ್ದಮ್ಮ? ನಿಮ್ಗೆ ಯಾಕವಲ್ಲ? ಅಲ್ಲ ಯಾಕ್ರಿ? ನಮ್ದು ಅವಳದು ಏನೋ ನಡೀತಿದೆ ಅಂತ ಗೊತ್ತು ತಾನೆ. ಸೆಂಟ್ರಲ್ ಬಂದು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಎದಕ್ಕೆ ಸೇಫ್ಟಿ ಪಿನ್ ತಗೊಂಡು ಚುಚ್ಚಿದಂಗಾಗುತ್ತೆ. ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಅವಳೇ ಮಾತಾಡ್ದವಳು ನಿಂದೇನಮ್ಮ ಮಧ್ಯ? ನೀನು ಈ ಮಾತು ಹೇಳಿದ್ಮೇಲೆ ಅವಳಿಂದ 100 meters ದೂರ ಡಿಸ್ಟೆನ್ಸ್ ಮೇಂಟೈನ್ ಮಾಡಲೇಬೇಕು. ಹತ್ರ ಕಾಣಿಸ್ಕೊಂಡ್ರೆ ರೈಟ್ ಹ್ಯಾಂಡ್. ನನ್ನ ಮಕ್ಕಳ ಇಬ್ರು ಲವ್ ಮಾಡ್ತಾವ್ರೆ ಅಂದ್ರೆ ಮರ್ಯಾದೆಯಿಂದ ಇರಬೇಕು. ಕಡ್ಡಿ ಅಳ್ಳಾಡ್ಸಕ್ ಬಂದ್ರು. ಮೂಡಲ್ಲ ಹಾಳಾಗೋಯ್ತು. ಶರತ್ ಇವತ್ತೇ ಬಂದಿಲ್ವಲ್ಲ, ಯಾಕೆ ಫೋನ್ ಮಾಡ್ಲ? ನಾನ್ ಯಾಕೆ ಮಾಡ್ಲಿ? ಸ್ವಾತಿ, ನಿನ್ ಮಜ್ನು ಮೆಂಟಲ್ ಅಂತ ಪ್ರೂವ್ ಮಾಡ್ಬಿಟ್ಟ ಕಣೆ. ಯಾಕೆ, ಏನಾಯ್ತು? ನೀನ್ ಇವತ್ತು ಸಂದೀಪ್ ಜೊತೆ ಮಾತಾಡ್ತಾ ಇದ್ಯಾ? ಅವನೇನೋ ಹೇಳ್ತಾ ಇದ್ದ, ನಾನ್ ಕೇಳ್ತಾ ಇದ್ದೆ. ಅದಕ್ಕೆ ನೀನ್ ಅವನ್ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಅವನು ಸಂದೀಪ್ಗೆ ಚೆನ್ನಾಗ್ ಹೊಡೆದಿದ್ದಾನೆ. ಅಷ್ಟೇ ಅಲ್ಲ, ವಾನ್ ಕೂಡ ಮಾಡಿದಾನೆ. ನಿನ್ನಿಂದ 100 meters ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಂತೆ. ಪಾಪ ಸಂದೀಪ್ ಇದನ್ನ ನನಗೆ ಹೇಳ್ದ. ಹೌದಾ? ಹೌದು ಸ್ವಾತಿ, ಅದಕ್ಕೆ ಹೇಳಿದ್ದು ಅವನ್ನ ಲವ್ ಮಾಡ್ಬೇಡ ಅಂತ. ಈಗ್ಲೇ ಇಷ್ಟೊಂದು ಅನುಮಾನ ಪಡ್ತಾನೆ ಅಂದ್ರೆ ಇದ್ರ ಬಗ್ಗೆ ನಾನೇನು ಹೇಳಲ್ಲ, ನಿನ್ ಇಷ್ಟ. ನಾನಂತೂ ಫೈನಲ್ ರೌಂಡ್ ಸೆಲೆಕ್ಟ್ ಆಗಿಲ್ಲ, ನೀನೇನು ಬುದ್ಧಿವಂತ ಸೆಲೆಕ್ಟ್ ಆಗಿದ್ಯಾ. ಸ್ವಾತಿ, ಮೊದ್ಲು ಪ್ರಾಜೆಕ್ಟ್ ಕಡೆ ಗಮನ ಕೊಡು, ಇದೆಲ್ಲ ಆಮೇಲೆ. ಅಲ್ಲ ಮಧು, ಬಟ್ ಸ್ವಾತಿ, ಈಗ ನೀನು ರೂಮ್ಗೆ ಹೋಗು, ನನಗ್ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಓಕೆ, ಬಾಯ್. ಶರತ್ ಯಾಕೆ ಹೀಗ್ ಮಾಡ್ದ? ಏರ್ಪೋರ್ಟ್ ರೋಡಲ್ಲಿ ಓಡಾಡೋರೆಲ್ಲ ಏರೋಪ್ಲೇನ್ ಹತ್ತಕ್ಕೆ ಹೋಗ್ತಿರ್ತಾರೆ ಅಂತ ಯಾಕೆ ಅನ್ಕೋಬೇಕು? ಅವಳ ಹತ್ರ ಮಾತಾಡ್ತಿದ್ದ ಅಂದ ತಕ್ಷಣ ಅವಳಗ್ ಲೈನ್ ಹೊಡಿತಿದ್ದ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಆದರೂ ಆ ನನ್ನ ಮಗನಿಗೆ ಎರಡು ಬಿಟ್ಟಿದ್ದೆ ಒಳ್ಳೆದಾಯ್ತು. ಅಕಸ್ಮಾತ್ ಅವನಿಗೇನಾದರೂ ಆ ಥರ ಇಂಟೆನ್ಷನ್ ಇದ್ರೆ ಇವತ್ತೇ ಮರ್ತೋಗ್ಬಿಡ್ತಾನೆ. ಅಯ್ಯಯ್ಯೋ, ನಮ್ಮ ಹುಡುಗಿ ಗುಂಗಲ್ಲಿ 5 paisad ಪ್ರಿಪರೇಷನ್ ಆಗಿಲ್ಲ, ಫೈನಲ್ ರೌಂಡ್ಗೆ ಪ್ರಿಪೇರ್ ಆಗ್ಬಿಡ್ಬೇಕು. ಹಲೋ ಸ್ವಾತಿಗೆ ಆಕ್ಸಿಡೆಂಟ್ ಆಗಿದೆ. ಏನೋ ಆಕ್ಸಿಡೆಂಟ್? ಸ್ವಾತಿ ಅಂತ ಆಕ್ಸಿಡೆಂಟ್ ಆಗಿರೋ ಫಸ್ಟ್ ಫ್ಲೋರ್ ಥರ್ಡ್ ರೂಮ್. ಥ್ಯಾಂಕ್ ಯು. ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಿಮ್ ಕೈಯ ಕಾಲ ಹೋಗುತ್ತೆ ಅನ್ಕೊಂಡೆ. ನೋಡಿದ್ರೆ ಚಿಕ್ಕ ಆಕ್ಸಿಡೆಂಟ್. ರೆಸ್ಟ್ ತಗೊಳ್ಳಿ, ಫೈನಲ್ ರೌಂಡ್ ಬರ ಹತ್ರ ಬರ್ತಾ ಇದೆ. ಹೌದೌದು. ಶರತ್, ಶರತ್, ಶರತ್ ಏನು ಹೇಳ್ತೀರ ನಿಂಗೆ? ಶರತ್, ಶರತ್ ಅವಳಿಂದ ದೂರ ಇರು ಅಂತ ಹೇಳ್ದೆ ತಾನೆ? ಹೇಳ್ದೆ ತಾನೆ? ಒಂದ್ಸಲ ಅರ್ಥ ಆಗಲ್ವ ನಿನ್ಗೆ? ಅವ್ಳು ಗಂಟ್ಕೊಂಡೇ ಇರ್ಬೇಕ ನೀನು? ಮಗನ ಇವತ್ತು ನೀನು ಸಾಯ್ಸಾಕ್ಬಿಡ್ತೀನಿ, ಸಾಯ್ಸಾಕ್ಬಿಡ್ತೀನಿ. ಸ್ಟಾಪ್ ಇಟ್ ಶರತ್. ಏನಾಯ್ತು ನಿನಗೆ?
ನಾನು ನಿನ್ನ ಹತ್ರ ಹೇಳ್ತೀನ, ಅದು ಇವನ್ಗೋಸ್ಕರ. ಏನಾಯ್ತು ನನಗೆ, ಹೆಂಗಿದ್ದೆ ನಾನು? ಸರಿಯಾಗಿ ಆಗಿದೆ. ಯಾಕೆ ಹೊಡೆದೆ ಅವನಿಗೆ? ಅವ್ನು ಏನ್ ತಪ್ಪು ಮಾಡ್ದ? ನನಗೆ ಕೂತ್ಕೊಳ್ಳೋಕೆ ಹೆಲ್ಪ್ ಮಾಡ್ದ? ಯು ಆಕ್ಟಿಂಗ್ ಲೈಕ್ ಅ ಸಾವೇಜ್. ಅನಾಗರಿಕ ತರ ಬಿಹೇವ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸ್ಟಾಪ್ ಇಟ್. ನಾಚಿಕೆ ಆಗ್ಬೇಕಾಗಿರೋದು ನನಗಲ್ಲ, ನಿನಗೆ. ಬಿಕಾಸ್ ಯು ಆರ್ ಬಿಹೇವಿಂಗ್ ಲೈಕ್ ಅ ಬಿಚ್. ನಿನ್ನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೆ, ನೀನೆಲ್ಲ ಹುಡುಗಿರ್ತಾರೇನ? ಇವನ್ಗಳ ಕೈ ಮೈ ಎಲ್ಲ ಮುಟ್ಟಿಸ್ಕೊಂಡು ನಿನ್ನಂತ ಹೋಗ್ ನಾನ್ ಲೈಫಲ್ಲಿ ಹುಡುಗಿರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾಮಾರ್ಬಿಟ್ಟೆ. ನಿನಗೇನೋ ಹೇಳಬೇಕು ಅಂತ ಬಂದಿದ್ದೆ, ಹೇಳ್ತಿದ್ದೆ ಒಳ್ಳೇದಾಯ್ತು. ಏನೋ ಕೊಟ್ಟೆ ಅಲ್ಲ ಶರತ್, ಸಂಪೂರ್ಣವಾಗಿ ಮರ್ತು ಬಿಡ್ಬೇಕು. ಸ್ವಾತಿ, ಏನಾಗಿದೆ ನಿನ್ಗೆ? ಎಲ್ಲಿಗೆ ಹೋಗ್ತಾ ಇದ್ಯಾ? ನಾ ಊರ್ಗ ಹೋಗ್ತಾ ಇದ್ದೀನಿ ಮಧು, ಅವನಿದ್ ಕಡೆ ನಂಗೆ ಇರಕ್ಕಾಗಲ್ಲ. ತಂಗಾಡಿಯು ಮುಂಗುರುಳನು ನೇವರಿಸಿದೆ ನೀನಿರದೆ ಸದ್ದಿಲ್ಲದೆ ಹೊಂಗಿರಣವು ಆವರಿಸಿದೆ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗೊಂಗಿಲ್ಲದೆ, ಹಗುರಾಯಿತೀಗ ಒಂಟಿ ಜೀವ ನಿನ್ನ ಹಂಗಿಲ್ಲದೆ. ಪ್ರಯಾಗಿಳಯ ಒಲವು ಗಿಲವು ಎಲ್ಲ ಮರೆತು ಇರಬಲ್ಲೆ ನಾನೊಬ್ಬನೆ. ವಿರಹ ಗಿರಹ ಸರಸ ಗಿರಸ ಎಲ್ಲ ಪ್ರತಿನಿತ್ಯವೂ ನನಗೀಗ ಸ್ವಾತಂತ್ರ್ಯ ದಿನವಾಯಿತು. ಗಾಡಿ ಕಂಗಿಡಿಸುವ ಬಿರುಗಾಳಿ ಮರೆಯಾಯಿತು. ನಡು ನೀರಲ್ಲೇ ನೀ ಬಿಟ್ಟು ನಾಯಿಜು ಕೈತಾಯಿತು. ತಿಸು ಮಾತನು ಪೋಣಿಸಿ ತರುವ ಪರದಾಟ ಇನ್ನಿಲ್ಲ ಸಾಕು. ಬಳಿ ವಾಪಸು ಬಂದಿದೆ ಹೃದಯ, ಇದಕ್ಕಿಂತ ಇನ್ನೇನು ಬೇಕು? ನೂತನ ಜೀವನ ಇಂದು ನನದಾಯಿತು. ಪ್ರಣಯ ಗಿಣಯ ಒಲವು ಗಿಲವು ಎಲ್ಲ ಮರೆದು ಇರಬಲ್ಲೆ ನಾನೊಬ್ಬನೆ. ವಿರಹ ಗಿರಹ ಸರಸ ಗಿರಸ ಎಲ್ಲ ದೊರೆದು ಇರಬಲ್ಲೆ ನಾನೊಬ್ಬನೆ. ಯಂಗ್ ಗ್ಲೋಬಲ್ ಲೀಡರ್ ಅಂತಾನೆ ಹೆಸರುವಾಸಿಯಾಗಿರುವ ಭಾರತ ಮೂಲದ ಶರತ್ ಜಾಗತಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ಚರ್ಚೆ ಹಾಗೂ ಬಿಸ್ನೆಸ್ ಇಂಪ್ಲಿಮೆಂಟೇಷನ್ ಎಂಬ ಉನ್ನತ ಕಾರ್ಯಕ್ರಮದಲ್ಲಿ ಭಾರತದ ಪರವಾಗಿ ಪಾಲ್ಗೊಳ್ಳಲಿದ್ದಾರೆ. ಚೆನ್ನಾಗಿದ್ದೀನಿ ಸ್ವಾತಿ. ನಿನ್ಗೊಂದು ಗುಡ್ ನ್ಯೂಸ್. ಏನು? ನೆಕ್ಸ್ಟ್ ಮಂತ್ 28 ನನ್ನ ಮದುವೆ.
ಮಿಸ್ ಮಾಡದೆ ಬರಬೇಕು. ಓ ಮೈ ಗಾಡ್, ಕಂಗ್ರಾಚ್ಯುಲೇಷನ್ಸ್. ಖಂಡಿತ ಬರ್ತೀನಿ ಮಧು, ಆಫ್ ಕೋರ್ಸ್ ಐಲ್ ಬಿ ದೇರ್. ಥ್ಯಾಂಕ್ ಯು ಸ್ವಾತಿ. ಸ್ವಾತಿ, ನೀನು ಅವನನ್ನ ಮರೆತು ಹೊಸ ಜೀವನ ಶುರು ಮಾಡಬಹುದಲ್ವಾ? ನಾವನ್ನ ನೆನಪಲ್ಲೇ ಇಟ್ಕೊಂಡಿಲ್ಲ, ಅವನನ್ನ ಮರೆತು 2 ವರ್ಷ ಆಯ್ತು. ಓಕೆ ಸ್ವಾತಿ, ಬಾಯ್. ಹಲೋ ಶರತ್, ಹೇಗಿದ್ದೀಯಾ ಮಗನೇ? ಫೈನ್. ಆದರೆ ಆದರೆ ಹೇಳು ಕಂದ, ಏನು ವಿಷಯ? ಅಪ್ಪ, ನನ್ನ ಸ್ವಾತಿ ವಿಷಯದಲ್ಲಿ ತುಂಬ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತಪ್ಪ. ಅವಳು ನನ್ನ ಜೊತೆ ಮಾತ್ರ ಮಾತಾಡಬೇಕು, ನನ್ನ ಜೊತೆ ಮಾತ್ರ ಇರಬೇಕು ಅನ್ನೋ ಸ್ವಾರ್ಥ ಬಂದ್ಬಿಟ್ಟಿತ್ತಪ್ಪ. ಅಪ್ಪ, ನಾನು ಅವಳ ಮೇಲೆ ಕೈ ಮಾಡಬಾರ್ದಾಗಿತ್ತಪ್ಪ. ನಾನು ದುಡುಕ್ಬಿಟ್ಟೆ ಅಪ್ಪ, ನಂದೇ ತಪ್ಪು, ನಂದೇ ತಪ್ಪಲ್ವಪ್ಪ? ಆದದಾಗೋಯ್ತು ಮಗು, ಎಲ್ಲಾನೂ ಮರೆತು ಇಂಡಿಯಾಗೆ ವಾಪಸ್ ಬಾ, ಹೊಸದಾಗಿ ಜೀವನ ಶುರು ಮಾಡು. ಆಗ್ತಿಲ್ಲಪ್ಪ, ಫಸ್ಟ್ ಲವ್ ಅಪ್ಪ, ನನ್ ಕೆಲವಳ ಮರೆಯಕ್ಕೆ ಆಗ್ತಿಲ್ಲಪ್ಪ. ನೀ ನನ್ನ ಜೊತೆಯಲ್ಲಿ ಜಗಳಾಡಿದ ಜಾಗ ಕಂಡಾಗ ಏನೆಲ್ಲ ಜ್ಞಾಪಕವಾಗಿದೆ. ನೀನಿಟ್ಟು ಹೋದಂತ ಮುಳ್ಳೊಂದು ಎದೆಯಲ್ಲಿ ಹೂವಾಗಿ ಅರಳುತ್ತ ಮೋಹಕವಾಗಿದೆ. ತುಸು ದೂರ ಬಂದ ಮೇಲೆ ಹೊಸದಾಗಿ ಹೃದಯ ಬೇರೆ, ಬಡ ಜೀವ ಮತ್ತೆ ನೀನೆ ಬೇಕೆಂದು ಹಠವ ಹಿಡಿದಿದೆ. ಪ್ರಣಯ ಗಿಣಯ ಪ್ರಣಯ ಎಲ್ಲ ತೊರೆದು ಇರಲಾರೆ ನಾನೊಪ್ಪನೆ. ನೀರಿರದೆ ತಂಗಾಳಿಯು ಮುಂಗುರುಳನು ನಿವರಿಸಿದೆ. ನೀರಿರದೆ ಸದ್ದಿಲ್ಲದೆ ಹೊಂಗಿರಣವು ಆವರಿಸಿದೆ. Okay, I'll inform to the boss. Excuse me, sir. Yeah. Sorry, sir. The meeting which was fixed today has been postponed to 17th of this month, sir. Day after tomorrow. That's something. Then today's 15th March. Yes, sir. Oh. Ivat Swati birthday. Wish madla. ಹಲೋ. ಹಲೋ, ಯಾರು? ಶರತ್. ಯಾವ ಶರತ್? ಶರತ್ ಹೇಳಿ. Many, many happy returns of the day, Swati. Thank you. ಹೇಗೆ ಇದ್ದೀರ ಡಾಕ್ಟ್ರೆ? ಅದು ನೀವೆಲ್ಲ ನನ್ನ ಬಿಟ್ಟು ಹೋಗ್ಬಿಡ್ತೀರ ಅನ್ನೋ ಭಯ, ಕಾಳಜಿ, ಪ್ರೀತಿ ನಿಮ್ಮೇಲೆ ಕೈ ಮಾಡೋ ಹಾಗೆ ಮಾಡ್ಬಿಡ್ತು. ಐ ಲವ್ ಯು ಸ್ವಾತಿ. ಐ ರಿಯಲಿ ಲವ್ ಯು. ನಿಮ್ ಬಿಟ್ಟು ನನಗೆ ಬದುಕಕ್ಕೆ ಆಗ್ತಿಲ್ಲ ಸ್ವಾತಿ, ನಂದೇ ತಪ್ಪು, ನನ್ನ ಅರ್ಥ ಮಾಡ್ಕೊಳ್ಳಿ ಸ್ವಾತಿ. ಐ ಜಸ್ಟ್ ಕಾಂಟ್ ಲಿವ್ ವಿತೌಟ್ ಯು. ಐ ಲವ್ ಯು ಸ್ವಾತಿ, ಐ ಲವ್ ಯು. ಹಲೋ, ಹಲೋ,
ಶರತ್, ನಿಮ್ಮೇಲೆ ನಂಗೆ ಯಾವತ್ತೂ ಆ ಥರ ಫೀಲಿಂಗ್ಸ್ ಬಂದಿರಲಿಲ್ಲ. ಪ್ಲೀಸ್, ನನ್ನ ಎಂಗೇಜ್ಮೆಂಟ್ ಆಗ್ತಿದೆ, ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ಥ್ಯಾಂಕ್ ಯು. ಓಕೆ. ಇಷ್ಟಪಡಲ್ಲ. ಐ ಲವ್ ಯು. ಇಲ್ಲಿ ನೋಡ್ಗುರು, ಮಂಗಳೂರಲ್ಲಿ ಖ್ಯಾತಿ ಉದ್ಯಮಿ ಶರತ್ ಅವ್ರಿಗೆ ಯಾರು ಹೊಡೆದ್ರಂತೆ? ಏನ್ರಿ ಇದು, ಸಂಜೆವಾಣಿ ಪೇಪರ್ ನ ಬೆಳಗ್ಗೆ ಆದ್ರೂ ಮಾರ್ತಿದ್ರಲ್ರಿ? ಖ್ಯಾತ ಉದ್ಯಮಿ ಶರತ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಯಾರ್ ಮಾಡಿರ್ಬೋದು? ಖ್ಯಾತ ಉದ್ಯಮಿ ಶ್ರೀಯುತ ಶರತ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮಂಗಳೂರಿನಲ್ಲಿ ತನ್ನ ಸ್ನೇಹಿತನ ಮದುವೆಯಲ್ಲಿ ತೆರಳಿದ ಇವರ ಮೇಲೆ ಖ್ಯಾತ ಉದ್ಯಮಿ ಶರತ್ ಅವರನ್ನ ಖ್ಯಾತ ಉದ್ಯಮಿ ಮತ್ತು ಗ್ಲೋಬಲ್ ಯಂಗ್ ಲೀಡರ್ ಎಂದು ಹೆಸರುವಾಸಿಯಾಗಿರುವ ಶರತ್ ಅವರ ಮೇಲೆ ನಿನ್ನೆ ರಾತ್ರಿ ದುಷ್ಕರ್ಮಿಗಳಿಂದ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮಂಗಳೂರಿನಿಂದ ತಮ್ಮ ಸ್ನೇಹಿತರ ಮದುವೆ ಮುಗಿಸಿಕೊಂಡು ವಾಪಸ್ಸಾಗುವ ಸಂದರ್ಭದಲ್ಲಿ ಈ ದುಷ್ಕೃತ್ಯ ನಡೆದಿದೆ. ದುಷ್ಕರ್ಮಿಗಳು ಯಾವ ಕಾರಣಕ್ಕಾಗಿ ಹಲ್ಲೆ ನಡೆಸಿದರು ಎಂಬ ವಿಷಯ ತಿಳಿದು ಬಂದಿಲ್ಲ. ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಶರತ್ ಅವರನ್ನು ಮಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಪತ್ರಕರ್ತ ರವಿ ಜೋಶಿಯವರು ಶರತ್ ಅವರನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ನಮ್ಮ ರವಿ ಜೋಶಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ರವಿ ಜೋಶಿ ಅವರೇ, ಈ ಘಟನೆ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀರಾ? ಯಾವಾಗ ಬೇಕಾದ್ರೂ ಪ್ರಜ್ಞೆ ಬರ್ಬೋದು. ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್. ಪ್ಲೀಸ್ ನೋಡ್ಕೊಳ್ಳಿ. ಸ್ವಾತಿ, ಸ್ವಾತಿ, ಹೆಸರಾಂತ ಉದ್ಯಮಿ ಶರತ್ ಮೇಲೆ ಮಾರಣಾಂತಿಕ ಹಲ್ಲೆ. ತನ್ನ ಸ್ನೇಹಿತನ ಮದುವೆಗೆಂದು ಮಂಗಳೂರಿಗೆ ಹೋಗಿ ಬರುತ್ತಿದ್ದಾಗ ಘಟನೆ ಸಂಭವಿಸಿದ್ದು. ತಮ್ಮ ಭಾವಿ ಪತ್ನಿ ಸ್ವಾತಿ ನನ್ನ ಮದುವೆ ಆಗಿ ಒಪ್ಕೊಂಡ್ರ? ಸಿಸ್ಟರ್ ಸ್ವಾತಿ. ಸರ್, ಅವ್ರು ನಿಮ್ಗೆ ಬ್ಲಡ್ ಕೊಟ್ಟು ರಾತ್ರಿಯೆಲ್ಲ ನಿದ್ದೆಗೆಟ್ಟು ನಿಮ್ಮನ್ನ ನೋಡ್ಕೊಂಡಿದ್ದಾರೆ. ಇವಾಗ ಅವರು ರೆಸ್ಟ್ ಅಲ್ಲಿ ಇದ್ದಾರೆ ಸರ್. ನಾನು ಅವ್ರನ್ನ ನೋಡ್ಬೇಕಲ್ಲ. ಈ ಪರಿಸ್ಥಿತಿಲಿ ನೋಡಕ್ಕಾಗಲ್ಲ ಸರ್. ನಾನು ಅವ್ರನ್ನ ನೋಡ್ಬೇಕು. ಮಿಸ್ಟರ್ ಶರತ್, ಲಿಸನ್ ಟು ಮೀ, ಈ ತರ ಎಲ್ಲ ಮಾಡಬಾರ್ದು ನೀವು. ಆಸ್ ಎ ಡಾಕ್ಟರ್ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ನಾನು ಸ್ವಾತಿ ನೋಡ್ಬೇಕು. ಪ್ಲೀಸ್, ನನಗೆ ಏನು ಆಗಿಲ್ಲ, ನಾನು ಸ್ವಾತಿ ನೋಡ್ಬೇಕು. ಓಕೆ ಓಕೆ, ಕಮ್ ಡೌನ್ ಕಮ್ ಡೌನ್. ಸ್ಟ್ರೈನ್ ಮಾಡ್ಕೋಬಿಡಿ ದಯವಿಟ್ಟು. ಶಿ ಇಸ್ ಓಕೆ, ಪರ್ಫೆಕ್ಟ್ಲಿ ಆಲ್ ರೈಟ್, ಡೋಂಟ್ ವರಿ, ದೇರ್ ಶಿ ಇಸ್. ಮಿಸ್ಟರ್ ಶರತ್, ವೇಟ್ ಎ ಮಿನಿಟ್, ಸ್ಟ್ರೈನ್ ಮಾಡ್ಕೋಬಿಡಿ, ನಿಧಾನ. ಅವ್ರಿಗೇನೂ ಆಗಿಲ್ಲ, ಸ್ವಲ್ಪ ರೆಸ್ಟ್ ತಗೊಂಡ್ರೆ ಸರಿ ಹೋಗ್ತಾರೆ. ಡೋಂಟ್ ವರಿ, ಐ ಅಶ್ಯೂರ್ ಯು. ನೀವು ಹೊರಡಿ, ನೀವು ರೆಸ್ಟ್ ತಗೊಳ್ಳಿ, ನಿಮಗೆ ತುಂಬಾ ಸ್ಟ್ರೈನ್ ಆಗಿದೆ, ಯು ನೀಡ್ ರೆಸ್ಟ್. ಐ ಆಮ್ ಫೈನ್, ಐ ಆಮ್ ಫೈನ್. ಸರ್, ಹಾಗಲ್ಲ, ಆಚೆ ಮೀಡಿಯಾದವ್ರು ಇದ್ದಾರೆ. ಪ್ಲೀಸ್ ಸರ್. ಸರಿ ಸರ್, ಓಕೆ, ಡೋಂಟ್ ಬಿ ಟೂ ಲಾಂಗ್, ನಾವು ಆಚೆ ವೇಟ್ ಮಾಡ್ತಿರ್ತೀವಿ. ಬನ್ನಿ, ಎಲ್ಲ ಬನ್ನಿ. ಫೀಲಿಂಗ್ಸ್ ಬಂದಿರಲಿಲ್ಲ. ಪ್ಲೀಸ್, ನನ್ನ ಎಂಗೇಜ್ಮೆಂಟ್ ಆಗ್ತಿದೆ, ಇನ್ಯಾವತ್ತೂ ನಂಗೆ ಫೋನ್ ಮಾಡಬೇಡಿ. ಥ್ಯಾಂಕ್ ಯು. ಅಮ್ಮ,
ಅಮ್ಮ ನಾನು ಇಂಡಿಯಾಗೆ ಬರ್ತಿದ್ದೀನಿ. ಖ್ಯಾತ ಉದ್ಯಮಿ ಶರತ್ ಅವರು ಭಾರತಕ್ಕೆ ಬಂದಿದ್ದಾರೆ. ಅವರ ಈ ದಿಢೀರ್ ಭೇಟಿ ಎಲ್ಲರ ಕುತೂಹಲಕ್ಕೂ ಕಾರಣವಾಗಿದೆ. ಸರ್, ಹೊಸ ಯೋಜನೆ ಏನಾದರೂ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀರಾ? ಇದು ಪರ್ಸನಲ್ ವಿಸಿಟ್ ಅಷ್ಟೇ, ಬೇರೆ ಯೋಜನೆಗಳ ಬಗ್ಗೆ ಈಗ ಮಾತಾಡಲ್ಲ, ಮತ್ತೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು. ಮನೆಗೆ ಬಂದಿದ್ದೀರಪ್ಪ. ಸ್ಮೈಲ್ ಪ್ಲೀಸ್. ಇನ್ನೇನಪ್ಪ ಸಮಾಚಾರ? ಬಿ ಪಿ ಶುಗರ್ ಎಲ್ಲ ಕಂಟ್ರೋಲ್ ಇದೆ ತಾನೆ? ಅಮ್ಮ, ಅಪ್ಪನಿಗೆ ಆಯಿಲಿ ಫುಡ್ ಜಾಸ್ತಿ ಕೊಡ್ಬೇಡ, ಇಬ್ರು ಸ್ವಲ್ಪ ಹೆಲ್ತ್ ಬಗ್ಗೆ ಗಮನ ತಗೊಳ್ಳಿ, ಇಬ್ರಿಗೂ ವಯಸ್ಸಾಯ್ತು, ನೆನಪಿರ್ಲಿ. ನಿಮ್ ಅಪ್ಪಂಗೆ ಆಯಿಲಿ ಫುಡ್ ನಿಲ್ಸೋದ್ರಿಂದ ಬಿ ಪಿ ಶುಗರ್ ಕಮ್ಮಿ ಆಗಲ್ಲ ಕಣೋ. ಹೌದಾ? ಯಾಕಪ್ಪ, ನಿನ್ ಜಾತಕದಲ್ಲಿ ಯಾವ್ದಾದ್ರು ಹೊಸ ಗ್ರಹ ತಗಲಾಕತ್ತ ಹಿಂಗೆ? ಗ್ರಹಗಳಿಗೆ ತಮಾಷೆ ಸಾಕು. ನೀನ್ ಇಷ್ಟೆಲ್ಲ ಹೆಸರು ಮಾಡಿದೆ, ಹಣ ಮಾಡಿದೆ, ಆದ್ರೆ ಏನ್ ಪ್ರಯೋಜನ? ನೀನ್ ಇನ್ನೂ ಆ ಸ್ವಾತಿನ ಮನ್ಸಲ್ಲ ಇಟ್ಕೊಂಡು ಒಳಗೆ ಎಷ್ಟು ನೋವು ಅನ್ಭವಿಸ್ತಾ ಇದೆಯಾ ಅಂತ ನಮಗ್ ಗೊತ್ತು. ನನ್ ಮಗನ್ ಈ ರೀತಿ ನೋಡಕ್ಕೆ ನನಗೆ ಇಷ್ಟ ಇಲ್ಲ. ಲೋ, ಮದ್ವೆ ಮಾಡ್ಕೊಳೋ, ಒಳ್ಳೆ ಹುಡುಗಿನೇ ಹುಡುಕ್ತೀನಿ. ಅಪ್ಪಂಗೆ ಎರಡ್ ಸಲ ಮೈಲ್ಡಾಗ ಹಾರ್ಟ್ ಅಟ್ಯಾಕ್ ಆಗಿದೆ. ಕೌಸಲ್ಯ, ನೀವ್ ಸುಮ್ನಿರಿ. ಮನ್ಸಲ್ ನೋವು ಇಟ್ಕೊಂಡು ಎಷ್ಟ್ ದಿನ ಅಂತ ಸುಮ್ನೆ ಇರೋದ್ ನಾವು? ಎಲ್ಲ ಇದ್ದು ಕಿಂಚಿತ್ ನೆಮ್ಮದಿ ಇಲ್ಲ ನಮ್ಗೆ. ನೋಡು ಶರತ್, ಎರಡು ವರ್ಷಗಳಾದ್ಮೇಲೆ ನಾವು ನಿನ್ನ ನೋಡ್ತಿದ್ರು, ನೀನಿನ್ನು ಕಾಲೇಜಿಗೆ ಹೋಗೋ ಹುಡುಗನ ತರ ನಮ್ಗೆ ಕಾಣ್ತೀಯ. ಆದರೂ ನಮಗೂ ಗೊತ್ತಿಲ್ಲದೆ ನಿನಗೂ ಗೊತ್ತಿಲ್ಲದೆ ನೀನ್ ತುಂಬಾ ಬದಲಾಗಿದ್ದೀಯ. ಬದಲಾವಣೆ ಜೀವನದ ಕ್ರಮ. ನಿನ್ನ ಹಾಗೆ ಆ ಸ್ವಾತಿನೂ ಬದಲಾಗಿರ್ತಾಳೆ. ಅದಕ್ಕೆ ಅವಳನ್ನು ಮರೆತು ನಿಮ್ಮಮ್ಮನ ಮಾತು ಕೇಳು, ಆಗ ಎಲ್ಲರ ಗೃಹಗತಿನೂ ಚೆನ್ನಾಗಿರುತ್ತೆ. ಅಪ್ಪ, ನಾನು ಅವಳು ಇನ್ನೊಂದು ಮಾತು, ನಮ್ಮನ್ನು ನೋಡ್ಕೊಳ್ಳೋಕೆ ಒಬ್ಬ ಸೊಸೆ ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಿನ್ನ ಭವಿಷ್ಯಕ್ಕೆ, ನಿನ್ನ ಜೀವನಕ್ಕೆ ಒಂದು ಅರ್ಥ ಸಿಗಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ನಿಮ್ಮಮ್ಮನ ಮಾತು ಕೇಳಿ ಮದುವೆಗೆ ಒಪ್ಕೋಕಂದ. ಅವನ ಮಾತೆಲ್ಲ ಕೇಳೋದಿಲ್ಲ ರೀ ಕೌಸಲ್ಯ. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತೆ, ಆದ್ರೆ ಇದು ಬಲವಂತ ಮಾಡೋ ವಿಷಯ ಅಲ್ಲ. ಆಯ್ತಮ್ಮ, ನೀನ್ ಯಾವ ಹುಡುಗಿನ ತೋರಿಸ್ತೀಯೋ ಆ ಹುಡುಗಿನೇ ಮದ್ವೆ ಆಗ್ತೀನಿ. ಸಂತೋಷನಾ? ನೋಡ್ತಾ ಇರು, ಒಳ್ಳೆ ಮುದ್ದಾದ ಹುಡುಗಿನ ಹುಡುಕ್ತೀವಿ ನಿಂಗೆ. ಸದ್ಯ ಒಪ್ಕೊಂಡಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವ ಬರ್ಲ. ಏ ಶರತ್, ಮಂಗಳಾರತಿ ತಗೊಂಡು ಹೋಗೋ. ಎಲ್ಲ ಒಳ್ಳೇದಾಗ್ಲಿ, ಹುಷಾರಾಗಿ ಹೋಗ್ಬಿಟ್ ಪಾಪ. ಅಪ್ಪನ ಕರಿ ಸರ್, ಫ್ಲೈಟ್ ಕ್ಯಾನ್ಸಲ್ ಮಾಡಿ, ಬೈ ರೋಡ್ ಹೋಗ್ತೀನಿ. ಸರ್ ಸೆಕ್ಯೂರಿಟಿ ಬೇಡ, ನಾನೊಬ್ಬನೇ ಹೋಗ್ತೀನಿ. ಅರೇಂಜ್ ಆಗಿದೆ ಸರ್. ಹೇಳಿದ್ನಲ್ಲ, ಇಟ್ಸ್ ಓಕೆ. ಓಕೆ ಸರ್. ಅಮ್ಮ ಬಾಯ್. ಅಪ್ಪ ಬರ್ಲ? ಹುಷಾರಾಗಿ ಹೋಗ್ಬಾರಪ್ಪ. ಹಾ.
ವಿವಿಧ ಭಾರತಿ ಬೆಂಗಳೂರು. ವಿವಿಧ ಭಾರತಿ ನಟ ರೆಬಲ್ ಸ್ಟಾರ್ ತುಂಬಾ ದಿನ ಆಯ್ತು. ಡಾಕ್ಟರೇಟ್ ಪ್ರಶಸ್ತಿ ಪ್ರದಾನ. ಸೂಪರ್. ಅಭಿಮಾನಿಗಳಿಂದ ಎಲ್ಲೆಡೆ ಸಂಭ್ರಮಾಚರಣೆ. ಇಂದು ದೇಶಾದ್ಯಂತ ಇಂಧನ ಬೆಲೆ ಏರಿಕೆ ಖಂಡಿಸಿ ಲಾರಿ ಮತ್ತು ಬಸ್ಗಳ ಮುಷ್ಕರ ನಡೆದಿದೆ. ಇದರಿಂದ ಸಾರ್ವಜನಿಕರು ಪರದಾಡುವಂತಾಗಿದೆ. ಸಾರ್ವಜನಿಕರು ಪರದಾಡುವಂತಾಗಿದೆ. ನಮ್ ಸರ್ಕಾರ ನಮ್ ಜನ ಉದಾರ. ಗಾಡಿ ನಿಕಾಲ್, ಆಜ್ ಕರ್ನಾಟಕ ಮಚ್ಲಿ ಕಾ ಟೇಸ್ಟ್ ದೇಖ ಲೇಂಗೆ. ನನ್ನ ಮಕ್ಕಳ ಇದನ್ನೇನ್ ಅಸ್ಸಾಂ ಅನ್ಕೊಂಬಿಟ್ರ? ಕರ್ನಾಟಕ ಕಲ್ಲು ಮಣ್ಣು ನೀರನ್ ಮುಟ್ಟಿದ್ರೆ ಬಿಡಲ್ಲ, ಇನ್ ಕಣ್ಣೆದುರುಗಡೆ ಹೆಣ್ಣು ನೆಳೆದಾಡಿದ್ರೆ ಬಿಡ್ತೀವೇನೋ. ಕರ್ನಾಟಕದವ್ರು ನರ ಕಿತ್ತಾಕೋದಕ್ ಫೇಮಸ್. ಎಲ್ಲೆಲ್ಲ ಏನೇನು ಉದ್ರೋಯ್ತು ಎತ್ಕೊಂಡು ಹೋಗ್ತಾರ ಹೋಗ್ತಾರ. ಚಲ್ ಚಲ್ ಸರ್, ತುಂಬಾ ಥ್ಯಾಂಕ್ಸ್ ಸರ್. ನೋಡು, ಲವ್ ಮಾಡ್ತಿದ್ದಂಗೆ ಹುಡುಗ ಹುಡುಗಿ ಬಾಡಿಗಾಡದಂಗೆ ಲೆಕ್ಕ. ನಮ್ ಕ್ರೇಜಿ ಸ್ಟಾರ್ ಅವ್ರ ತರ ಲವ್ ಮಾಡಿದ್ರ ಜೊತೆಗೆ ನಾವೆಲ್ಲ ಕರಾಟೆ ಕಿಂಗ್ ತರ ಕರಾಟೆ ಆಡೋದು ಕಲಿಬೇಕು. ಸೊ ದ ಮಾರಲ್ ಆಫ್ ದ ಫೈಟ್ ಈಸ್, ಲವ್ ಮಾಡ್ತಿದ್ದಂಗೆ ಹುಡುಗರು ತಪ್ಪದೆ ಕರಾಟೆ ಆಡೋದು ಕಲಿಬೇಕು. ಓಕೆ ಸರ್. ನಿಮ್ ಲವರು ತುಂಬಾ ಅದೃಷ್ಟವಂತೆ ಅನ್ಸುತ್ತೆ ಸರ್. ಹೋಗಪ್ಪ. ಥ್ಯಾಂಕ್ ಯು ಸರ್. ಅವನ್ ಲವರ್ನ ಸೇವ್ ಮಾಡಿದ ತಪ್ಪಿಗೆ ನನ್ ಲವರ್ ನೆನಪಿಸಿ ಹಾರ್ಟ್ಗೆ ಲಾಠಿ ಚಾರ್ಜ್ ಮಾಡ್ಬಿಟ್ನಲ್ಲಪ್ಪ. ನೋ ನೋ, ನಾರಾಯಣನ್ ಮದುವೆಗೆ ಹೋಗಿ ಬರೋಷ್ಟರಲ್ಲಿ ಸ್ವಾತಿನ ಮರ್ತೆ ಮರಿತೀನಿ. ಎಸ್. ಈ ಹಾಳಾದ ಬಸ್ ಇಲ್ಲೇ ಕೆಟ್ಟೋಗ್ಬೇಕಾ? ಮಳೆಯಲ್ಲಿ ಬೇರೆ ಇಲ್ಲಿದ್ದೀವಿ, ಏನ್ ನಮ್ಮ ಮನೆ ಬರುವ ಏನೋ. ಓ, ಯಾವ್ದೋ ಕಾರ್ ಬಂತು. ನಿಲ್ಸಪ್ಪ 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 ನಿಲ್ಸು ನಿಲ್ಸು. ದೇವ್ರೇ, ಗಾಡಿ ಕಳಿಸ್ದಂಗ ಆಯ್ತು. ಬನ್ನಿ ಬನ್ನಿ ಅಪ್ಪ. ಸ್ವಲ್ಪ ಡಿಕ್ಕಿ ಓಪನ್ ಮಾಡಪ್ಪ, ಮಗ ಲಗೇಜ್ ಇಡ್ತದೆ. ಅಜ್ಜಿ ಹೊರಡೋದ?
ನಾನು ಲಿಫ್ಟ್ ಕೊಡ್ತೀನಿ ಅಂತ ಹೇಳಿ ಗಾಡಿ ಹೀಗ್ ನಿಲ್ಲಿಸ್ಬಿಟ್ಟೆಲ್ಲ. ನೋಡಪ್ಪ, ನನ್ಗೆ ಅರ್ಜೆಂಟ್ ಕೆಲಸ ಇದೆ. ನನ್ನ ಮೊಮ್ಮಗಳ ಮದ್ವೆ ಆಗೋ ಗಂಡು ನನಗೋಸ್ಕರ ಕಾಯ್ತಾ ಇರ್ತಾನೆ. ಯಾಕೆ ಅಂದ್ರೆ ಅಜ್ಜಿ ಲೇಹ ನನ್ನ ಹತ್ರ ಇದೆ, ತಕ್ಷಣ ಹೋಗಿ ಅವನಿಗೆ ಕೊಡ್ಬೇಕು. ಓಡ್ಸಪ್ಪ ಓಡ್ಸು. ಏನಪ್ಪ ನಿನ್ನೆಲ್ಲೋ ನೋಡ್ದಂಗೈತಲ್ಲ. ನನ್ನ ಎಲ್ಲಿ? ಟಿವಿ ಸೀರಿಯಲ್ ನಲ್ಲಿ ಮಾಡ್ತಿದ್ದ? ಮಾಡ್ತಿದ್ದೆ, ಈಗ ಬಿಟ್ಬಿಟ್ಟೆ. ಓ, ಅದಕ್ಕೇನಪ್ಪ ನೀನ್ ಕಾಣಿಸ್ತಾನೆ ಇಲ್ಲ. ಏನಪ್ಪ ಜಟ್ಕ ಗಾಡಿ ಓಡಿಸ್ದಂಗ ಓಡಿಸ್ತಾ ಇದ್ಯಾ? ಒಳ್ಳೆ ಸ್ಪೀಡ್ ಆಗಿ ಓಡಿಸ್ಬೇಕಪ್ಪ. ನನ್ನ ಹತ್ರ ಅಜ್ಜಿ ಲೇಹ ಇದೆ, ಅದನ್ ತಿಂದ್ರೆ ಸ್ಪೀಡ್ 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 ಆಗಿ ಓಡಿಸ್ತೇ ಕೊಡ್ಲ. ಬೇಡಿ ಬೇಡಿ ಬೇಡಿ. ನೀವೆಲ್ಲ ಎಲ್ಲಿಗೆ ಹೋಗ್ತಿರೋದು? ಅಯ್ಯ, ನಾವೆಲ್ಲರೂ ಅಲ್ಲಪ್ಪ, ನಾವು ಮೂರು ಜನ ಆಲೆಬೇಲೂರ್ಗೆ ಹೋಗ್ತಾ ಇದ್ದೀವಿ. ಆ ಮಗ ಮಂಗಳೂರಿಗೆ ಹೋಗ್ತಾ ಇದೆ. ನಾನು ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನಿಮ್ಮ ಊರ್ಗೆ ಬಿಟ್ಬಿಟ್ಟೆ ಹೋಗ್ತೀನಿ. ಆಹಾ ಬೇಲೂರಮ್ಮ, ಈ ಮಳೆಯಲ್ಲಿ ಈ ಬಸ್ಸು ಸ್ಟ್ರೈಕ್ನಲ್ಲಿ ನಮ್ಮನ್ನು ಕಾಪಾಡ್ದಲ್ಲಮ್ಮ, ನಿನಗೆ ಕೋಟಿ ಕೋಟಿ ನಮಸ್ಕಾರ. ಏನಪ್ಪ ಈ ಗಾಡೀಲಿ ನೀನು ಒಬ್ಬನೇ ಹೋಗ್ತೀಯಾ? ಏನ್ ಮಾಡಕ್ಕಾಗತ್ತೆ, ಒಬ್ಬನೇ ಒಬ್ಬನೇ. ಹೌದಾ? ನೋಡಪ್ಪ ನೀನ್ ಆದಷ್ಟು ಬೇಗ ಮದ್ವೆ ಆಗು. ನೀನ್ ಒಬ್ಬನೇ ಓಡಿಸಿದ್ರೆ ಈ ಗಾಡಿ ಚೆನ್ನಾಗೆ ಕಾಣಲ್ಲ, ಇಬ್ರು ಜೊತೆಲಿ ಹೋದ್ರೇನೆ ಚೆನ್ನಾಗಿ ಕಾಣಿಸೋದು. ನೋಡು, ನಮ್ಮ ಯಜಮಾನ್ರು ನನ್ನ ಮದ್ವೆ ಆದಾಗ ಟೂ ವೀಲರ್ ತಂದು ಕೂರಿಸ್ಕೊಂಡು ಅಡ್ಡರು ಅಡ್ಡರು ಅಂತ ಕರ್ಕೊಂಡು ಹೋದ್ರು. ಆವಾಗ ನನ್ಗೆ ಎಷ್ಟು ಅಜ್ಜಿ ಮಳೆ ನಿಂತೋಯ್ತು, ನಿಮ್ ಮಾತ್ ನಿಲ್ಲಿಲ್ವಲ್ಲ ಅಜ್ಜಿ, ಸ್ವಲ್ಪ ಸುಮ್ನೆ ಬನ್ನಿ ಅಜ್ಜಿ. ಅಯ್ಯಯ್ಯ, ನಾ ಮಾತಾಡಿದ್ರೆ ನಿಂಗೆ ಇಡ್ಸಲ್ಲ ಬಿಡಪ್ಪ. ಅಯ್ಯಯ್ಯ, ನಮ್ಮ ಊರ್ ಬಂತು, ಗಾಡಿ ನಿಲ್ಸಪ್ಪ ನಿಲ್ಸ. ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇ ಅದೇ ನಾಗಕ್ಕ ಸಿದ್ದಕ್ಕ ಇಳಿರಿ ಬೇಗ. ಅಜ್ಜಿ ಅಜ್ಜಿ, ಇವ್ರು ಮಂಗಳೂರು ಹೋಗ್ತಿದಾರೆ ಅಂದ್ರೆ. ಅಯ್ಯೋ, ಈ ಹುಡುಗಿ ಯಾಕೆ ಹೇಳಿದ್ಬಿಟ್ಲು? ಅಯ್ಯಯ್ಯೋ, ಯಾಕಮ್ಮ ಹೇಳಿದ್ಬಿಟ್ಟೆ? ನೀನ್ ಮಂಗಳೂರು ತನಕ ಹೋಗ್ಬೋದಾಗಿತ್ತಲ್ವಾ? ಬೇಡ ಅಜ್ಜಿ, ನಾನೇ ಮ್ಯಾನೇಜ್ ಮಾಡ್ಕೋತೀನಿ, ಬೇಡ. ಅಯ್ಯೋ, ಒಂಟಿ ಹುಡುಗಿ ಎಲ್ಲಿಗಮ್ಮ ಹೋಗ್ತೀಯಾ? ಒಳ್ಳೆ ಹುಡುಗ ಅಂತ ಕಾಣಿಸುತ್ತೆ, ಅವ್ನ್ ನೋಡಿದ್ರೆ ರೇಪ್ ಗೀಪ್ ಮಾಡಲ್ಲ. ಅಕಸ್ಮಾತ್ ಅವ್ನ್ ರೇಪ್ ಗೀಪ್ ಮಾಡಿದ್ರೆ ಮದ್ವೆ ಮಾಡ್ಕೋ ಅಂತ ಹೇಳು. ಆಗಲ್ಲ ಅಂದ್ರೆ DD9 ಹೋಗಿ ಕೇಸ್ ಮಾಡ್ತೀನಿ. ಆಗ ಅವನು ಹೆದರ್ಕೊಂಡ್ಬಿಟ್ಟು ಮದ್ವೆ ಮಾಡ್ಕೊಂತೀನಿ ಅಂತಾನೆ. ಒಳ್ಳೆ ಹುಡುಗ, ಇಂತ ಹುಡುಗನ ಹುಡುಕಿದ್ರು ಎಲ್ಲೂ ಸಿಕ್ಕೋಲ್ಲಮ್ಮ. ಅಯ್ಯೋ ಇಲ್ಲ ಅಜ್ಜಿ, ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ, ಬಸ್ನವ್ರು ಇವತ್ತೇ ಸ್ಟ್ರೈಕ್ ಮಾಡಿದ್ದಾರೆ. ಹಾಳಾದ ಮುಂಡೆ ಮಕ್ಕಳು, ಬಾ ನನ್ನ ಜೊತೆಯಲ್ಲಿ, ನನ್ನ ಮಾತು ಕೇಳು, ನಾನ್ ಹೇಳ್ದೆ ಕೇಳು. ಮಂಗಳೂರು ಹೋಗ್ತೀಯ, ನಿನ್ ಶೀಲಕ್ಕೆ ನಾನೇ ಗ್ಯಾರಂಟಿ. ಏನಜ್ಜಿ? ಏನ ನೋಡಪ್ಪ, ನಮ್ ಹುಡುಗಿನ ಸೇಫ್ಟಿ ಆಗಿ ಮಂಗಳೂರು ಕರ್ಕೊಂಡೋಗಿ ಬಿಡು, ಆಮೇಲೆ ಏನಾದ್ರು ಅದು ಇದು ಯೋಚನೆ ಮಾಡಿದ್ಯೋ ಅವಳಿಗೂ ಕರಾಟೆ ಬರುತ್ತೆ. ಹುಷಾರು, ಹೋಗೋಗ್. ಮಾತಾಡಂಗ್ ಕಾಣಿಸ್ತಿಲ್ಲ, ಹಾಡಾದ್ರೂ ಕೇಳೋಣ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ. ರೇಡಿಯೋ ಆಫ್ ಮಾಡ್ತೀರಾ ಪ್ಲೀಸ್? ಇಲ್ಲಿ ಬಿಡಿ, ಸಿಚುವೇಶನ್ ಕರೆಕ್ಟ್ ಆಗಿದೆ. ಓಕೆ, ಈ ಹುಡುಗರ ಹಾರ್ಟು ನಾಯಿ ಬಾಲ ಎರಡೂ ಒಂದೇ. ಮರಿಬೇಕು ಅಂತ ಎಷ್ಟು ಸ್ಟ್ರಾಂಗ್ ಆಗಿರೋ ಕಡ್ಡಿ ಕಟ್ಟಿದ್ರು ಹುಡುಗಿ ನೋಡ್ತಿದ್ದಂಗೆ ಕಿತ್ಕೊಂಡಂಕಾಗ್ಬಿಡುತ್ತೆ. ರೀ, ಒಂದು ಸ್ವಲ್ಪದ ಮುಂಚೆ ಅನ್ಕೊಂಡೆ ಕಣ್ರಿ ನಿಮ್ಮನ್ನು ಕಂಪ್ಲೀಟಾಗಿ ಮರ್ತ್ಬಿಡ್ಬೇಕು ಅಂತ. ನೋಡಿದ್ರೆ ನೀವೇ ಸಿಕ್ಬಿಡ್ರಿ, ನೀವು ಬೇಗ ಸಾಯಲ್ಲ ಬಿಡ್ರಿ. ಚಾಡಿ, ಹೆಂಗಿದ್ದೀರಾ ಡಾಕ್ಟ್ರ? ಚೆನ್ನಾಗಿದ್ದೀನಿ. ಎಂಗೇಜ್ಮೆಂಟ್ ಹೇಗಾಯ್ತು? ಯಾರ ಎಂಗೇಜ್ಮೆಂಟ್? ನಿಮ್ ಎಂಗೇಜ್ಮೆಂಟ್ ರೀ, ಮದ್ವೆ ಫಿಕ್ಸ್ ಆಯ್ತು ಅಂದ್ರಲ್ಲ. ನಾನ್ ಹೇಗೋ ಮ್ಯಾಂಗ್ಳೂರ್ಗೆ ಹೋಗ್ತೀನಿ, ನೀವ್ ಹೋಗಿ. ಅಂದ್ರೆ ಇವ್ಳಿಗೆ ಎಂಗೇಜ್ಮೆಂಟ್ ಆಗಿಲ್ಲ,
ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯ್ತಾ ಅಥವಾ ಎಂಗೇಜ್ಮೆಂಟೇ ಆಗಿಲ್ವಾ? ಲಗೇಜ್ ಗೂಗ್ಲಿ ಬಾರೇನಾಗಿರ್ಲಿಲ್ಲ. ಡಿಕ್ಕಿ ಓಪನ್ ಮಾಡಿ. ಅಲ್ಲ, ಎಂಗೇಜ್ಮೆಂಟ್ ಏನಾಯ್ತು ಅಂತ ಹೇಳೇ ಇಲ್ಲ. ಡಿಕ್ಕಿ ಓಪನ್ ಮಾಡಿ. ಓಕೆ, ಕೂಲ್ ಕೂಲ್. ಏನ ಎಂಗೇಜ್ಮೆಂಟ್ ನಾ? ನೋಡಿ, ನಂಗೆ ಅದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನಾನ್ ಹೇಗೋ ಮಂಗ್ಳೂರ್ ಹೋಗ್ತೀನಿ, ನೀವ್ ನಿಮ್ ಕೆಲ್ಸ ನೋಡ್ಕೊಂಡು ಹೋಗಿ. ಹೋಗ್ಬೋದಿತ್ತು, ಆದ್ರೆ ಹಳೆ ಲವರ್ನ ಅರ್ಧದಲ್ಲಿ ಬಿಟ್ಟೋಗೋದು ಹುಡುಗರ ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ನೋಡಿ ಡಾಕ್ಟ್ರೆ, ಇವತ್ತು ಸ್ಟ್ರೈಕ್ ನಡೀತಾ ಇದೆ, ಯಾವುದೇ ಬಸ್ ಸಿಕ್ಕಲ್ಲ. ಲೆಟ್ಸ್ ಬಿ ಪ್ರಾಕ್ಟಿಕಲ್, ನಾನು ಮಂಗ್ಳೂರ್ಗೆ ಹೋಗ್ತಾ ಇದ್ದೀನಿ, ಬನ್ನಿ ಡ್ರಾಪ್ ಮಾಡ್ತೀನಿ. ಪ್ಲೀಸ್ ಶರತ್, ಜಸ್ಟ್ ಬಿಕಾಸ್ ನಾನು ಮಂಗ್ಳೂರ್ ಹೋಗ್ತಾ ಇದ್ದೀನಿ ಅಂತ ನೀವು ಮಂಗ್ಳೂರ್ ಬರೋದ್ ಬೇಡ. ನಿಮ್ ಕೆಲಸ ನೋಡ್ಕೊಂಡು ಹೋಗಿ, ಚಿಲ್ಲರೆ ಗಂಟರ ಬಿಹೇವ್ ಮಾಡ್ಬೇಡಿ. ಇದು ಬೇಕಾಗಿತ್ತು ನಮಗೆ. ಒಂದ್ ನಿಮಿಷ ಇದೆ. ಅದ್ ಯಾವನು ಹೇಳ್ತಿದ್ದ, ಹೊಸ್ದಾಗ ಪರಿಚಯ ಆಗಿರೋ ಹುಡುಗಿಗೆ ಸದ್ರ ಕೊಡಬಾರ್ದು, ಹಳೆ ಪರಿಚಯ ಇರೋ ಹುಡುಗಿಗೆ ಸಹಾಯ ಮಾಡಬಾರ್ದು ಅಂತ. ನೋಡ್ರಿ ರೇ, ಇನ್ವಿಟೇಷನ್, ನನ್ನ ಫ್ರೆಂಡ್ ಮದ್ವೆಗೆ ಮಂಗ್ಳೂರ್ಗೆ ಹೋಗ್ತಿದ್ದೀನಿ. ಈ ಮದ್ವೆಗೆ ಹೋಗ್ತಾ ಇದ್ದೀರಾ? ಯಾ ಮಧು, ನಿಮ್ಮನ್ನ ಇನ್ವೈಟ್ ಮಾಡಿದ್ಲ. ಹೆಂಗೆ ಮಧುನಾ? ಯಾವ ಮಧು? ನಾನ್ ನನ್ನ ಫ್ರೆಂಡ್ ನಾರಾಯಣ್ ಮದ್ವೆಗೆ ಹೋಗ್ತಿರೋದು. ನಾರಾಯಣ್ ಮಧು? ಓ ಮೈ ಗಾಡ್, ನಾನು ಇದೇ ಮದ್ವೆಗೆ ಹೋಗ್ತಾ ಇದ್ದೀನಿ. ಅಪ್ಪ ದೇವ್ರೇ, ಏನಪ್ಪ ನಿನ್ ಲೀಲೆ! ಮರಿಬೇಕು ಅಂತಿದ್ದವಳ ಎದ್ರ ಕರ್ಸಿದ್ಯಾ, ಬಸ್ ಸ್ಟ್ರೈಕ್ ಮಾಡಿಸಿ ಬಸ್ ಮಿಸ್ ಮಾಡಿಸಿದ್ಯಾ, ನಮ್ಮಿಬ್ರು ಒಂದೇ ಮದ್ವೆ ಕಳಿಸ್ತಿದ್ಯಾ. ಇದನ್ನೆಲ್ಲ ನೋಡ್ತಾ ಇದ್ರೆ ನಾವಿಬ್ರು ಮದ್ವೆ ಆಗಿ ಮಕ್ಳು ಮರಿ ಮಾಡ್ಕೊಳ್ಳೋದು ಗ್ಯಾರಂಟಿ ಅನಿಸ್ತಿದೆ ಅಲ್ವಾ? ವಾಟ್? ಏನಿಲ್ಲ ಬಿಡಿ. ರೇ ಬಂದ್ರೆ ರೇ, ನಿಮ್ ಜಾಗದಲ್ಲ ಅಜ್ಜಿ ಇದ್ದಿದ್ರು ಇದೇ ಕೆಲಸ ಮಾಡ್ತಿದ್ದೆ, ಬನ್ನಿ. ಓಕೆ ಬರ್ತೀನಿ, ಬಟ್ ಮದ್ವೆ ಮನೇಲಿ ನಾವಿಬ್ರು ಸ್ಟ್ರೇಂಜರ್ಸ್. ಡನ್. ಹಳೇ ಡೈಲಾಗ್. ಓಕೆ. ಎಂಗೇಜ್ಮೆಂಟ್, ನಾವೇ ಗೂಗ್ಲಿ ಮಾಸ್ಟರು, ನಮಗೆ ಗೂಗ್ಲಿನಾ? ರೇ ಸ್ವಾತಿ, ಒಂದೇ ಒಂದ್ಸಲ ನನ್ನನ್ನು ಅರ್ಥ ಮಾಡ್ಕೊಂಡು ನನ್ನ ಲೈಫಲ್ಲಿ ಬಂದ್ಬಿಡ್ರೆ, ಆಮೇಲೆ ನೀವು ಮಹಾರಾಣಿ ಥರ ಹಿಂದೆ ನಾನು ನಿಮ್ಮ ಡ್ರೈವರ್ ಥರ ಮುಂದೆ ಕೂತ್ಕೊಂಡು ನಾನ್ ಸ್ಟಾಪ್ ಡ್ರೈವಿಂಗ್.
ಬನ್ನಿ 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 ಎಲ್ಲ ಮುಂದೆ ಬನ್ನಿ. ನೀವು ಎಂತ ಕಾರ್ ಮುತ್ಕೊಳ್ಳೋದು, ಹಿಂದೆ ಬನ್ನಿ ಮಾರಯ್ಯ. ನೀವು ಆರತಿ ತೆಗೆಯೋರು, ಫೋಟೋ ವಿಡಿಯೋ ಮುಂದೆ ಬರಬೇಕು. ಜಾಗ ನನ್ನ ಫ್ರೆಂಡ್ ಫಾರಿನ್ ಇಂದ ನನ್ನ ಮದುವೆಗೆ ಬಂದಿರೋದು ಮಾರಯ್ಯ. ಹೇಳಿಲ್ವ ಡಿಸ್ಟರ್ಬ್ ಮಾಡ್ಬೇಡಿ ಅಂತ. ಆರೆ ಹಾಕಿ ಆರತಿ ತೆಗೀರಿ, ಫೋಟೋ ವಿಡಿಯೋ ಎಲ್ಲ ನೀನೆ. ಎಂತ ಕಾಸು ಕೊಟ್ಟು ನೀನ್ ಮದುವೆ ನಾನಲ್ಲಪ್ಪ ನೀನು. ಆದಷ್ಟು ಬೇಗ ಮದುವೆ ಆಗ್ತದೆ, ತೊಂದರೆ ತಗೋಬೇಡ ಮಾರ. ಸಿಂಪಲ್ ಆಗಿರಕ್ ಬಿಟ್ಬಿಟ್ಟು ನಾನು ಆರಾಮಾಗಿರ್ತೀನಿ. ಅಯ್ಯೋ, ನೀನು ನನ್ನ ಮದುವೆಗೆ ಬಂದಿರೋದು ನನ್ನ ಸೌಭಾಗ್ಯ, ನಿನಗೆ ತುಂಬಾ ಥ್ಯಾಂಕ್ಸ್ ಮಾರ. ಥ್ಯಾಂಕ್ಸ್ ನೀನಲ್ಲಪ್ಪ, ನಾನು ಹೇಳ್ಬೇಕು, ನಿನ್ನ ಮದುವೆ ನನ್ನ ಲೈಫ್ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಗಂಗಿದೆ. ಟರ್ನಿಂಗ್ ಪಾಯಿಂಟ್ ಹೇಳ್ತೀನಿ ಬಾ. ನಡಿ. ಏನು ಕಾರಲ್ ಮತ್ತೆ ಪ್ರಪೋಸ್ ಮಾಡಿ ತರ್ಲೆ ಮಾಡದ್ನ? ಇಲ್ಲ, ನನ್ ಬರ್ಡೇ ದಿನ ಫೋನ್ ಮಾಡಿ ಪ್ರಪೋಸ್ ಮಾಡಿದ್ದ. ಆದ್ರೆ ನಾನು ನನ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಸುಳ್ಳು ಹೇಳಿ ಅವಾಯ್ಡ್ ಮಾಡಿದ್ದೆ. ಬಟ್ ಈಗ ಅವನೇನೋ ತುಂಬಾ ಚೇಂಜ್ ಆಗಿದ್ದಾನೆ ಅನ್ಸುತ್ತೆ ಕಣೆ. ಸ್ವಾತಿ, ಯಾಕೆ ಮತ್ತೆ ಏನಾಯ್ತು ನಿನ್ಗೆ? ಅವನು ಏನಂದ, ನಿನ್ಗೇನ್ ಮಾಡ್ದ ಅಂತ ಒಂದೇ ಒಂದ್ಸಲ ನೆನ್ಪಿಸ್ಕೋ. ಮೊದ್ಲು ನಮ್ಮ ಯಜಮಾನ ಕ್ಲಾಸ್ ತಗೋಬೇಕು. ಶರತ್ ಅವ್ರಿಗೆ ಹೇಗ್ ಪರಿಚಯ ಅಂತ ಇರ್ಲಿ, ಫಸ್ಟ್ ನೈಟ್ ಅಲ್ಲಿ ಸ್ಪೆಷಲ್ ಕ್ಲಾಸ್ ತಗೋತೀನಿ. ಬಾಗಿಲಿಯ ಬಾ, ನಮ್ಮ ಊರ್ ಸೈಡ್ ಊಟ ಉಂಟಲ್ಲ, ಎಲ್ಲ ರೀತಿ ಊಟ ಮರ್ತೋಗ್ತೀಯ ನೀನು. ಏ ಗೆಳೆಯ, ಅಲ್ಲಿ ಯಾಕೆ ಹೋಗ್ತಿದ್ಯಾ ಊಟ ಮಾಡಕ್ಕೆ? ಅದು ನಿನ್ನ ಸೀಟ್ ಅಲ್ಲ, ಇದು ನಿನ್ನ ಸೀಟ್, ಅ ಸ್ಪೆಷಲ್ ಸೀಟ್ ಫಾರ್ ಅ ಸ್ಪೆಷಲ್ ಪರ್ಸನ್. ಹೇಯ್, ಅಲ್ಲಿ ಕೂತ್ಕೊಂಡಿರೋದ್ರ ಊಟ ಮಾಡ್ತಾರ? ಎಲ್ರು ಒಂದೇ ಸುಮ್ನಿರಪ್ಪ ನೀನು. ಗೆಳೆಯ, ನಾನು ನಿನ್ಗೋಸ್ಕರ ಅರೇಂಜ್ ಮಾಡಿದ್ದೇನೆ, ದಯವಿಟ್ಟು ಸುಮ್ನಿರ್ತೀಯಾ? ಹಾಯ್ ಸರ್. ನೋಡು, ಹಾಯ್. ನೀನ್ ಎಷ್ಟೇ ದೊಡ್ಡವನಾದ್ರೂ ಕೂಡ ಯು ಆರ್ ಸ್ಟಿಲ್ ಡೌನ್ ಟು ಅರ್ತ್. ಆಯ್ತು ಹೋಗು, ಒಂದ್ ನಿಮಿಷ ಬಂದೆ ಗೆಳೆಯ. ಓಕೆ, ಹೊಟ್ಟೆ ತುಂಬಾ ಊಟ ಮಾಡಿಬಿಡಿ, ಮತ್ತೆ ಮತ್ತೆ ನನ್ನ ಮದುವೆ ಆಗುದಿಲ್ಲ ಆಯ್ತಾ? ಸರ್, ನಿಮ್ ಜೊತೆ ಕೂತ್ಕ ಊಟ ಮಾಡ್ತೀನಿ ಅಂತ ಅನ್ಕೊಂಡಿರಲ್ಲ ಸರ್, ತುಂಬಾ ಖುಷಿ ಆಗ್ತಾ ಇದೆ ಸರ್ ನನ್ಗೆ. ಸಿಂಪಲ್ ಸರ್ ನೀವು. ಪಕ್ಕನೇ ಖಾಲಿ ಇರ್ಬೇಕಾ? ಫುಲ್ ಫಿಲ್ಮಿ ಸ್ಟೈಲ್. ಥ್ಯಾಂಕ್ ಯು. ಯಾಕೋ ಇಲ್ಲಿ ಡ್ರಾಪ್ ಮಾಡಿದ್ದಕ್ಕೆ, ಸೊ ಥ್ಯಾಂಕ್ ಯು. ಅದ್ರಲ್ಲಿ ನಮ್ದೇನಿದೆ ಬಿಡಿ, ಎಲ್ಲ ವಿಧಿ ಲಿಖಿತ. ಅಯ್ಯೋ, ಏನ ಪಕ್ಕ ಬಂದು ಕೂತ್ಕೊಂಡ್ಬಿಟ್ರೆ? ಹಲೋ, ಚೇರ್ ಖಾಲಿ ಇತ್ತು, ಕೂತ್ಕೊಂಡೆ. 2 ವರ್ಷದಿಂದ ಹೃದಯನೂ ಖಾಲಿ ಇದೆಯಪ್ಪ. ಸಾರಿ, ಡೋಂಟ್ ಬಿ, ಡೋಂಟ್ ಬಿ. ನೋಡಿ, ಸಿಗಲ್ಲ ಅನ್ಕೊಂಡವ್ರು ಅಚಾನಕ್ ಆಗಿ ಸಿಕ್ಬಿಟ್ಟಿದೀವಿ. ಮದುವೆ ಮನೇಲಿ ಇದೀವಿ, ಶ್ಯಾಮ್ ಏನ ಹಾಕ್ಸಿದ್ದಾರೆ, ದೂರದಲ್ಲೆಲ್ಲ ನಾದಸ್ವರದ ಸೌಂಡ್ ಕೇಳಿಸ್ತಾ ಇದೆ, ಎದುರುಗಡೆ ಬಾಳೆಲೇನೂ ಇದೆ, ಇಬ್ರಿಗೂ ಮದುವೆ ಡ್ರೆಸ್ ಅಷ್ಟೇ ಮಿಸ್ಸಿಂಗ್ ಅಲ್ವಾ? ನೀವು ದೊಡ್ಡ ಬ್ಯಾಟ್ಸ್ಮನ್ ಶರತ್ ಅಲ್ವಾ? ದೊಡ್ಡ ಬ್ಯಾಟ್ಸ್ಮನ್? ಹೌದು, ಒಂದ್ ರೇಂಜ್ ಬ್ಯಾಟ್ಸ್ಮನ್. ನಾವು ದಿವಸ ಟಿವಿ ನಲ್ಲಿ ನೋಡ್ತಾನೆ ಇರ್ತೀವಿ, ನಾನು ನನ್ ಮಗಳು. ನನ್ ಮಗಳಿಗೆ ನೀವಂದ್ರೆ ಎಷ್ಟಿಷ್ಟ, ಟಿವಿಗೆ ಮುದ್ಕೊಟ್ಬಿಡ್ತಾಳೆ ಗೊತ್ತಾ? ನಾನು ಬ್ಯಾಟಿಂಗ್ ಆಡಿದ್ದು ಟಿವಿ ಬಂತ. ನಾನು ಇತ್ತೀಚೆಗೆ ಕ್ರಿಕೆಟ್ ಆಡಿಲ್ವೆ? ಹಾ, ನಾವು ದಿವಸ ಟಿವಿ ನಲ್ಲಿ ನೋಡ್ತಾನೆ ಇರ್ತೀವಿ ನೀವು ದೊಡ್ಡ ಬ್ಯಾಟ್ಸ್ಮನ್ ಅಂತ. ಆಂಟಿ, ಅದು ಬ್ಯಾಟ್ಸ್ಮನ್ ಅಲ್ಲ, ಬಿಸ್ನೆಸ್ ಮ್ಯಾನ್. ಬಿಸ್ನೆಸ್ ಮ್ಯಾನಾ? ನಾನು ನಿಮ್ ಜೊತೆ ಒಂದು ಹೊಡ್ಸ್ಕೋಬೇಕಲ್ಲ, ಫೋಟೋನ. ಫೋಟೋನ? ಫೋಟೋಗ್ರಾಫರಿ ಕಾಣ್ತಾ ಇಲ್ಲ ಎಲ್ಲಿ. ಒಂದೇ ಒಂದು ಫೋಟೋ ತಗೊಂಡ್ ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಕೈ ತೆಗಿರಿ, ಕಲ್ಪು. ಮುಸ್ತಫಾ, ಮೀನಾ, ಇವ್ರ ಜೊತೆ ಒಂದು ಫೋಟೋ ತೆಗಿ ಬನ್ನಿ. ಓಕೆ ಓಕೆ ಓಕೆ. ಯಾರಪ್ಪ, ಕತೆ ಇಷ್ಟೊಂದು ಮುಂದುವರೆದು ಬಿಟ್ಟಿದ್ಯಾ, ಅವನ್ನ ಬಿಡಬಾರ್ದು. ಸರ್, ನೀವು ತುಂಬಾ ಫೇಮಸ್ ದೊಡ್ಡ ಮನುಷ್ಯರು, ಇಂತ ಸ್ಥಾನದಲ್ಲಿ ಇದ್ಕೊಂಡು ನನ್ನ ಹೊಟ್ಟೆ ಮೇಲೆ ನನ್ನ ಹಾರ್ಟ್ ಮೇಲೆ ಯಾಕೆ ಸರ್ ಹೊಡಿತಾ ಇದೀರಾ? ನಾನೇನ್ರಿ ಮಾಡ್ದೆ? ಏನು ಮಾಡದ್ನ, ಈಗ ನೀವು ಫೋಟೋ ತೆಗಿಸ್ಕೊಂತ ಇದ್ರಲ್ಲ, ಅವಳು ನನ್ನ ಹಳೆ ಹಾಲಿ ಮಾಜಿ ಎಕ್ಸ್ ಲವರ್ ಸರ್. ಓ ಹೌದಾ?
ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಕೋಡ್ ಬಳೆ ಚಕ್ಲಿ ಕುಲ್ಪಿನ ತಿನ್ಸಿ ತಿನ್ಸಿ ಆ ಕಾಲದಲ್ಲಿ 10,000 ರೂಪಾಯಿ ಸಾಲ ಮಾಡ್ಕೊಂಡು ತೀರ್ಸಕ್ ಆಗದೆ ದೇಶ ಬಿಟ್ಟು ಓಡೋಬಿಟ್ಟಿದ್ದೆ ಸರ್. ಆ ದುಡ್ಡನ್ನ ರಿಕವರ್ ಮಾಡ್ಕೊಂಡು ವಾಪಸ್ ಬಂದು ನನ್ನ ಲವರ್ನ ನೋಡೋಣ ಅಂತ ಬಂದ್ರೆ ಅವಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬಿಟ್ಟಿದ್ಲು ಸರ್. ಆಮೇಲೆ ಆಮೇಲೆ ಇನ್ನೇನ್ ಸಾಕ್, ಮದ್ವೆ ಆದ್ಮೇಲೆ ಮಕ್ಕಳಾಯ್ತು ಅವ್ರಿಗ. ಇಲ್ಲ ನನಗೆ ಅದೇ ಅಲ್ಲ, ನನ್ ಲವರ್ ಸಿಕ್ಕಿಲ್ಲ ಅನ್ನೋ ಫೀಲಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬ್ರಾಂಚ್ ಆಫೀಸ್ಗಳು ಓಪನ್ ಆಗೋಯ್ತು ಸರ್. ಲವ್ ಅಂತೀರ, ಇಂತ ಕೆಲಸ ಮಾಡ ತಪ್ಪಲ್ವಾ? ತಪ್ಪಲ್ವಾ ಸರ್, ತಪ್ಪಲ್ವಾ ಸರ್. ಅದಕ್ಕೆ ನನ್ ಲವರ್ನ ಹುಡ್ಕೊಂಡು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ಮತ್ ನಿಮ್ಮನ್ ಮದುವೆ ಆಗಿದ್ದು ಹುಡುಗಿ ಕತೆ? ಅವಳು ಅವ್ಳು ಲವ್ ಮಾಡಿದ ಹುಡುಗನ ಹುಡ್ಕೊಂಡು ಹೋದ್ಲು ಸರ್. ನನ್ ಲವರ್ಗೆ ಡೈವರ್ಸ್ ಆಗಿರೋ ವಿಷಯ ಗೊತ್ತಾಗಿ ನಾನು ಮತ್ತೆ ವಾಪಸ್ ಬಂದಿದ್ದೀನಿ ಸರ್. ನಿಮ್ದು ಭಾರಿ ದೊಡ್ಡ ಕತೆ ಇದೆ ಬಿಡಿ. ಅದ್ ಸರಿ, ಇದ್ರಲ್ಲಿ ನಾನ್ ನಿಮ್ಗೆ ಏನ್ ಮಾಡಿದೆ ಅನ್ನೋದೇ ಗೊತ್ತಾಗ್ಲಿಲ್ವೇ? ಮಿಲ್ಕು ಜೇನು ಮಿಕ್ಸ್ ಆಗೋ ತರ ನಾನು ಅವಳು ಮಿಕ್ಸ್ ಆಗೋ ಟೈಮಲ್ಲಿ ನೀವು ನಿಂಬೆನ್ ಬೀಜ ತರ ಬಂದು ಒಳಗ್ ಬಿದೋಗ್ಬಿಟ್ರೆ ಹಾಲು ಹೊರದಾಗತ್ ಸರ್. ಜೇನುತುಪ್ಪ ಯೂಸ್ ಆಗಲ್ಲ ಸರ್, ಈ ಕಡೆ ನೆಕ್ಕಕ್ಕೂ ಆಗಲ್ಲ, ಆಮೇಲೆ ಮಿಕ್ಸ್ ಮಾಡಕ್ಕೂ ಆಗಲ್ಲ. ರೇ ಸ್ವಾಮಿ, ನೀವ್ ಹೇಳ್ತಿರೋದೇನು ನಾನು ಆಂಟಿನ ಲವ್ ಮಾಡ್ತಿದ್ದೀನಿ ಅಂತ? ಹೌದು ಮುಸ್ತಫಾ, ಇದೊಂದ್ ಬಾಕಿ ಇತ್ತು ನಮ್ ಲೈಫಲ್ಲಿ. ರೇ ನಿಮ್ ಹೆಸರೇನಂದ್ರೆ? ಮುಸ್ತಫಾ. ಮುಸ್ತಫಾ, ಬನ್ನಿ ಇಲ್ಲಿ. ಏ ಅಡ್ಜಸ್ಟ್ಮೆಂಟ್ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಬನ್ರಿ ರೇ, ಅಲ್ಲಿ ನೋಡಿ, ಇಲ್ಲಿ ಆ ಪಿಂಕ್ ಸ್ಯಾರಿ ಉಟ್ಕೊಂಡಿದ್ದಾಳಲ್ಲ, ಅವಳು ನನ್ನ ಲವರ್. ನಾನು ಲವ್ ಮಾಡ್ತಿರೋದು ಅವಳನ್ನ, ಆಂಟಿನಲ್ಲ. ಆಂಟಿ ನೀವೇ ಇಟ್ಕೊಂಡು ಸರ್. ಎಂತ ಮಾತಾಡಿದ್ರಿ ಸರ್, ಎಂತ ಮಾತಾಡಿದ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ನನ್ನ ಹಾರ್ಟ್ ಮೇಲೆ ಹೊಡೆದ್ಬಿಟ್ಟಿನಿ ಸರ್. ನೀವು ಮುಸ್ತಫಾ, ನೀವು ಫೋಟೋಗ್ರಾಫರ್ ಅಲ್ವಾ? ಎಸ್ ಸರ್, ನಮ್ಮ ಊರಲ್ಲಿ ನಾನೇ ವರ್ಲ್ಡ್ ಫೇಮಸ್. ಬನ್ನಿ ಇಲ್ಲಿ. ಯಾ, ನಮ್ ಹುಡುಗಿದು ಒಳ್ಳೊಳ್ಳೆ ಫೋಟೋಸ್ ತೆಗೀರಿ, ಏಕಾಂತದಲ್ಲಿ ಇರ್ಬೇಕಾದ್ರೆ ಬೇಕಾಗುತ್ತೆ. ಕರೆಕ್ಟ್ ಆಗಿ ಜೂಮ್ ಆಗ್ತೀನಿ ನೋಡಿ. ಯಾಕೆ ಫೋಟೋಸ್ ಏನಾದ್ರು ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಗ್ಯಾರಂಟಿ ನಿಮ್ ಹುಡುಗಿ ನೋಡ್ಸ್ಕೊಂಡು. ಅಯ್ಯೋ, ಸೆಕೆಂಡ್ ಟೈಮ್ ಮಿಸ್ ಆಗ್ಬಿಡುತ್ತೆ, ಈಗಲೇ ಒಂದು ಫೋಟೋ ತೆಗೆದು ಬಿಡ್ಬೇಕು. ಅಲ್ಲವ ಚೆಕ್ ಕಲ್ಪೋ ಕಲ್ಪೋ ಮುಸ್ತಫಾ. ಏನ್ ಹೇಳೋ ಅಯ್ಯ ಕಲ್ಪಿ, ನೆನಪಿಲ್ವಾ ನಾನು ಕೊಡಿಸಿದ ಕಲ್ಪಿ? ಕುಲ್ಫಿನ ನನ್ಗೆ ಎಷ್ಟೋ ಜನ ಕೊಡಿಸಿದ್ದಾರೆ. ನನಗ್ ಜ್ಞಾಪಕ ಇಲ್ಲ. ಅಯ್ಯೋ ಕಲ್ಪು, ನಿನ್ಗೋಸ್ಕರನೇ ಕುಲ್ಫಿ ಕೊಡಿಸ್ಬೇಕಂತ ವಾಪಸ್ ಬಂದಿದ್ದೀನಿ. ಇನ್ಯಾರು ಕುಲ್ಫಿ ಕೊಡ್ಸ್ರು ನೀನ್ ತಿನ್ಬಾರ್ದು, ನಾನೇ ಕೊಡಿಸ್ಬೇಕು. ಹತ್ ವರ್ಷದಿಂದ ಕೊಡಿಸ್ತಾನೆ ಇದ್ಯಾ, ಈಗ ಅದೇನ್ ಕೊಡ್ಸಿ, ಅದೇನ್ ತಿನ್ಸ್ತೀಯೋ ತಿನ್ಸು. ತಿನ್ನಿಸ್ತೀನಿ ತಿನ್ನಿಸ್ತೀನಿ. ಫಸ್ಟ್ ನಮ್ ಬಾಸ್ ಡೌದು ಒಂದ್ ಫೋಟೋ ತೆಗೆದ್ಬಿಟ್ಟು ಆಮೇಲೆ ನಿನ್ನ ಕುಲ್ಫಿ ತಿನ್ನಿಸ್ತೀನಿ. ಅಲ್ಲ ಚಿಕ್ ಮಿಸ್ಬಿಟ್ರಲ್ಲಪ್ಪ. ಇಲ್ಲಿದ್ದಾರೆ, ಪರ್ಮಿಷನ್ ತಗೊಂಡೇ ಫೋಟೋ ಇಟ್ಕೊಂಡ್ಬಿಡೋದು ಬೆಟ್ರು. ಬಸ್ ಸ್ಟ್ರೈಕು ಒಂದ ಎರಡ. ಸಾರಿ ಮೇಡಮ್, ಅದು ಏನಂದ್ರೆ ನೀವು ಒಂದ್ ಒಳ್ಳೆ ಪೋಸ್ ಕೊಟ್ಬಿಟ್ಟೆ, ಒಂದ್ ಒಳ್ಳೆ ಫೋಟೋ ಇಟ್ಕೊಂಡ್ಬಿಡ್ತೀನಿ. ನನ್ ಫೋಟೋ ಯಾಕೆ? ಅದು ನಿಮ್ಮ ಲವರ್ ಫೇಮಸ್ ಬಿಸ್ನೆಸ್ ಮನ್ ಶರತ್ ಅವ್ರು ಇದಾರಲ್ಲ, ಅವ್ರು ನಿಮ್ದೊಂದು ಬ್ಯೂಟಿಫುಲ್ ಫೋಟೋ ಇದೆ ಕೇಳಿದ್ದಾರೆ. ಶರತ್ ನಿನ್ ಲವರ? ವಾಟ್ ಎ ಜೋಕ್, ಬಟ್ ಸ್ಟಿಲ್ ಯು ಆರ್ ಲಕ್ಕಿ. ಹಾ, ವೆರಿ ಲಕ್ಕಿ ಮೇಡಮ್. ಒಂದೇ ಒಂದು ಫೋಟೋ ಪ್ಲೀಸ್. ಅಯ್ಯಯ್ಯೋ, ನೀವು ಫೋಟೋ ಕೊಡ್ಲಿಲ್ಲ ಅಂದ್ರೆ ನನ್ನ ಲವರ್ನ ಅವ್ನು ಹೊಡ್ಕೊಂಡು ಹೋಗ್ಬಿಡ್ತೇನಮ್ಮ. ಅಯ್ಯಮ್ಮ ಪ್ಲೀಸ್ ಮಾ, ಒಂದೇ ಒಂದು ಫೋಟೋ ಮಾ. ಈಗ ಶರತ್ ಎಲ್ಲಿದ್ದಾರೆ? ಎಲ್ಲೋದು ಎಂತ ಗಡ್ಡೆ ಬಿಟ್ಟಿದ್ದು? ಏನ್ ಮಾಡೋದು, ಕೆಲಸ ಇಲ್ಲ. ಹೌದಾ ಮನೆ? ನಾನು ಹೇಳಿದ ಕಡೆ ಟ್ರೈ ಮಾಡ್ತೀಯಾ? ಸ್ವಾತಿ ವಿಷಯದಲ್ಲಿ ಅನ್ಯಾಯವಾಗಿ ಹೇಳ್ತೀನಿ ಮಠ, ಸಾರಿ ಕೇಳ್ಬಿಡ್ಬೇಕು. ಸಂದೀಪ್! ಅಯ್ಯೋ ಸಂದೀಪ್, ಯಾಕಪ್ಪ ಇಲ್ಲಿಗೆ ಬಂದ? ಆಮೇಲೆ ಸಿಗ್ತೀನಿ ಮಗ, ಬಾಯ್ 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 ಬಾಯ್. ಹಲೋ. ಹಲೋ ಶರತ್. ಹೇಳಮ್ಮ. ಒಳ್ಳೆ ಮುದ್ದಾಗಿರೋ ಹುಡುಗಿರ್ ಫೋಟೋ ಬಂದಿದೆ ಕಣೋ, ಅದ್ರಲ್ಲಿ 3 ಸೆಲೆಕ್ಟ್ ಮಾಡಿದೀನಿ, ನಿಂಗ್ ಖಂಡಿತ ಇಷ್ಟ ಆಗುತ್ತೆ, ನೋಡ್ತಾ ಇರೋ. ಅಮ್ಮ, ನನಗೆ ಯಾವ ಹುಡುಗಿ ಫೋಟೋನು ಬೇಡಮ್ಮ. ಸ್ವಾತಿ ಮತ್ತೆ ಸಿಕ್ಬಿಟ್ಲು. ಏನು ಸ್ವಾತಿನ? ಅದೆಲ್ಲ ಆಮೇಲೆ ಹೇಳ್ತೀನಮ್ಮ, ಬಾಯ್ ಬಾಯ್. ಶರತ್ ಹಲೋ. ಏನಾಯ್ತು ಕೌಸಲ್ಯ? ಶರತ್ ಫೋನ್ ಕಟ್ ಮಾಡ್ಬಿಟ್ಟ. ಕಟ್ ಮಾಡಿದ್ನ? ಏನ್ ವಿಷಯ? ಮತ್ತೆ ಆ ಸ್ವಾತಿ ಸಿಕ್ಕಿದಾಳಂತೆ. ಸ್ವಾತಿ ಸಿಕ್ಕಿದಾಳ? ನೀವೇನ್ ಹಲ್ಕಿ ಸಿಕ್ಕಿದಿರಲ್ಲ. ಸ್ವಾತಿ ಸಿಕ್ಕಿದಾಳ? ಎಲ್ಲಂತೆ, ಏನಂತೆ?
ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಕಾಯ್ತಾ ಇದ್ದೀನಿ. ಅಲ್ಲ ರೀ ಡಾಕ್ಟ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಬಂದು ಮೂಕಿ ಚಿತ್ರ ತೋರಿಸ್ತಿದ್ದೀರಾ? ಇಟ್ಸ್ ಓಕೆ, ನಾನೇ ಮಾತಾಡ್ತೀನಿ. ನಾನೀಗ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ. ಈಗ ನೀವು ಎಂಥ ಮಾತು ಹೇಳಬೇಕು ಅಂದರೆ ನನ್ನ ಖುಷೀಲಿ ಸೀದಾ ಮದುವೆ ಮನೆಗೆ ಹೋಗಿ ಪೂಜಾರಿ ಸಮೇತ ಎಲ್ರಿಗೂ ಎಣ್ಣೆ ಪಾಟಿ ಕೊಡಿಸ್ಬಿಡ್ಬೇಕು. ಅಲ್ಲ ಸ್ವಾತಿ, ಮದುವೆ ಮನೆ ನನ್ನ ನೋಡಬಾರ್ದು, ಸ್ಮೈಲ್ ಕೊಡಬಾರ್ದು, ಮಾತಾಡಿಸ್ಬಾರ್ದು ಅಂತ ನೀವೇ ಮಾತಾಡಬೇಕು ಅಂತ ಬಂದಿದ್ದೀರಾ ಅಂದರೆ ನನಗೇನೋ ಅರ್ಜೆಂಟಾಗಿ ಮಂಗಳೂರಲ್ಲಿ ಚೌಲ್ ಟ್ರಿಪ್ ಬುಕ್ ಮಾಡಬೇಕಂತ ಡೌಟ್ ಬರ್ತಿದೆ. ಮಾಡಿಸ್ಬಿಡ್ಲಾ? ಸ್ಟಾಪ್ ಇಟ್ ಶರತ್, ಪ್ಲೀಸ್. ಏನ್ ಅನ್ಕೊಂಡಿದ್ದೀರಾ ಶರತ್ ನೀವು ನನ್ನ? ನಾನೇನಾದ್ರೂ ನಿಮ್ಗೆ ಹೇಳಿದ್ನಾ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ? ಯಾಕ ಫೋಟೋಗ್ರಾಫರ್ ಹತ್ರ ನಾನು ನಿಮ್ಮ ಲವರ್ ಅಂತ ಹೇಳಿರೋದು ಹೇಳಿ. ನಮ್ ಲೈಫಲ್ಲಿ ಕಾಮಿಡಿಯನ್ನು ವಿಲನ್ ಆಗ್ಬಿಟ್ನ. ಏ, ಅವ್ನ್ ತಲೆ ತಿಂತಿದ್ದ ಅಂತ ಇರೋ ವಿಷಯ ಹೇಳಿದೆ. ಏನಿರೋ ವಿಷಯ ಹೇಳಿ, ಏನಿರೋ ವಿಷಯ? ಅದೇ, ನಾನು ನಿಮ್ಮನ್ನ ಲವ್ ಮಾಡ್ತಿದ್ದು, ನನ್ನ ಲೈಫಲ್ಲಿ ಮತ್ತೆ ಪ್ರೀತಿ ಅಂತ ಆದ್ರೆ ಅದು ನಿಮ್ಮೇಲೆ. ಅದಾಗಲ್ಲ. ನನಗೆ ಯಾವತ್ತೂ ನಿಮ್ಮ ಮೇಲೆ ಆ ಭಾವನೆನೇ ಬಂದಿಲ್ಲ. ನಾನು ಯಾಕೆ ನಿಮ್ಮ ಥರನ ಪ್ರೀತಿಸ್ಲಿ ಶರತ್? ನೋಡಿ, ನೀವು ನನಗೆ ಅಂದ ಮಾತು, ನನ್ನ ಮೇಲೆ ಕೈ ಮಾಡಿದ ರೀತಿ ನನ್ನ ಜೀವ ಇರೋವರೆಗೂ ಮರೆಯೋಕ್ಕೆ ಆಗಲ್ಲ. ದಯವಿಟ್ಟು ನಾನು ನಿಮ್ಮ ಲೈಫ್ನಲ್ಲಿ ಬರ್ತೀನಿ ಅನ್ನೋದನ್ನು ಮರ್ತ್ಬಿಡಿ. ನೀನು ಯಾರ ಹತ್ರನೂ ನನ್ನ ಬಗ್ಗೆ ಮಾತಾಡದೆ ನನ್ನ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ. ಪ್ಲೀಸ್, ಪ್ಲೀಸ್, ಪ್ಲೀಸ್. ಬಿಸಿಲು ಕುದುರೆಯೊಂದು ಎದೆಯಿಂದ ಓಡಿದಂತೆ ಅವಳ ನೆನಪಿನಿಂದ ನದಿ ಒಂದು ಮೂಡಿದಂತೆ ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು ನಿನ್ನೆ ಮೊನ್ನೆಗಳ ಎತ್ತಿಡಲಿ ಅನಿಸುವುದು ಕೆಳಗೆ ಬಂದು ಮರಳಿ ಹೋದ ಹಾಳಾದ ಚಂದಿನ ಅವಳು ಹೋದ ಮೇಲೆ ಬಂದ ನೋವೊಂದೇ ಸುಂದರ ಬರೆದುಕೊಂಡೆ ಹಣೆಯ ರಂಗೋಲಿ ಇನ್ನು ಮುಂದೆ ವಿರಹ ಮಾಮೂಲಿ ನನ್ನ ನೆರಳಿಗೂ ದಾರಿ ಮರೆಯುತ್ತಿದ್ದೆ ಕುರುಡು ಕನಸಿಗೆ ನೆನಪಿಲ್ದಿ ಒಟ್ಟಿಗೆ ಹೃದಯದ ತೋಳದೊಳಗಡೆ ಕುದುರೆಯೊಂದು
ಸಂದೀಪ ಬಾಯ್ಲಿ ಬಾಯ್ಲ ಹಿಡಿತೀನಿ ನೀನು. ಶರತ್ ಅದು ನಾನು ಅವಳಿಂದ 100 meters ಡಿಸ್ಟೆನ್ಸ್ ಅಲ್ಲೇ ಇದ್ದೆ. ಬಾಯ್ಲಿ ನಿನ್ನ ಹತ್ರ ಕೆಲಸ ಇದೆ. ಪ್ಲೀಸ್ ಶರತ್ ಬಾರ. ಶರತ್ ಏನ್ ಮಾಡ್ತಿದ್ದೀರಾ? ಪಾಪ ಪರಿಹಾರ ಕಣಪ್ಪ, ಪಾಪ ಪರಿಹಾರ. ಲೋ ಸಂದೀಪ, ನಿನ್ನ ಲೈಫ್ ಶನಿ ಮಹಾತ್ಮ ಆಗ್ಬಿಟ್ಟೆ ಕಣಪ್ಪ. 2 ವರ್ಷದ ಕೆಳಗೆ ನಿನ್ನ ಮುಟ್ಟಿದ್ದೆ ಮುಟ್ಟಿದ್ದು. ನನ್ ಲವ್ ಲೈಫ್ ಎಲ್ಲ ಸ್ಕ್ರಾಪ್ ಆಗಿ ಲೈಫ್ ಅಲ್ಲಿ ನೆಮ್ಮದಿನ ಇಲ್ದಿರಂಗಾಗೋಯ್ತು. ಅದಕ್ಕೆ ನಿನ್ ಕಾಲ್ ಹಿಡಿದ್ಬೇಡ್ಕತ್ತೀನಪ್ಪ. ನಿನ್ ಕೈಯಾರೆ ಒಂದ್ಸಲ ನನ್ ತಲೆ ಮುಟ್ಬಿಟ್ಟು ಕ್ಷಮಿಸಿದೀನಿ ಅಂತ ಹೇಳ್ಬಿಡು. ಸ್ವಾತಿ ಇಲ್ಲೇ ಇದ್ದಾಳೆ. ಅವಳು ಮನ್ಸು ಬದಲಾಯಿಸ್ಕೊಂಡು ಬಂದು ನನ್ನ ಪ್ರೀತಿ ಒಪ್ಕೊಂಡ್ರು ಒಪ್ಕೋಬಹುದು. ಏನ್ ಯೋಚನೆ ಮಾಡ್ತಿದ್ಯೋ? ಕ್ಷಮಿಸಿದೀನಿ ಅಂತ ಹೇಳೋದಕ್ಕೆ ನಿನ್ ಪ್ರಾಬ್ಲಮ್? ನಿನ್ ಲೈಫ್ ಅಲ್ಲಿ ಏನ್ ಪ್ರಾಬ್ಲಮ್ ಇದ್ರಲ್ಲ ನಾನ್ ಸಾಲ್ವ್ ಮಾಡ್ತೀನಿ. ಲೈ ನೀನ್ ಏನ್ ಕೆಲಸ ಮಾಡ್ತಿದ್ಯಾ? ಇನ್ನು ಕೆಲಸ ಹುಡುಕ್ತಾ ಇದ್ದೀನಿ ಶರತ್. ಕೆಲಸ ಹುಡುಕ್ತಿದ್ಯಾ? ಅಯ್ಯ, ನಿನ್ ನಿನ್ಗೆ ಕೆಲಸ ಕೊಡ್ಸಿದ್ರೆ ಕ್ಷಮಿಸಿದೀನಿ ಅಂತ ಹೇಳ್ತೀಯಾ? ಮೂರ್ತಿ, ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಇದ್ದಾನೆ, ಅವನೊಂಥರ ದೇವ ಮಾನವ ಇದ್ದಂಗೆ, ಅವನ್ನ ಕಳಿಸ್ತೀನಿ. ಒಂದ್ ಕೆಲಸ, 1 lakh rupees ಸಂಬಳ. ಏ, 1 lakh ಓಕೆನ? ಒಂದ್ ಲಕ್ಷ ಕೊಟ್ಬಿಡಿ. ಓಕೆ, ಥ್ಯಾಂಕ್ ಯು. ಈಗ್ಲಾದ್ರೂ ಕ್ಷಮಿಸಿದೀನಿ ಅಂತ ಹೇಳ 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 ಕ್ಷಮಿಸಿದೀನಿ. ಕ್ಷಮಿಸ್ಬಿಟ್ಟ ಅದ್ರೇನ್ ಪ್ರಯೋಜನ? ಅವಳು ಮಾತ್ರ ನನ್ ಕ್ಷಮಿಸಲ್ಲ. ಅವಳು ಕಾಲ್ ಹಿಡ್ಕೊಂಡು ನನ್ ಕಣ್ಣೀರಲ್ಲ ಅವಳು ಕಾಲ್ ತೊಳೆದ್ರು ಅವಳು ನನ್ನ ಕ್ಷಮಿಸಲ್ಲ. ಅವಳ ಕಣ್ಣಲ್ಲ ನಾನು ಅಷ್ಟು ಸಣ್ಣವನಾಗ್ಬಿಟ್ಟಿದ್ದೀನಿ. ದ ಫೇಮಸ್ ಬಿಸ್ನೆಸ್ ಮ್ಯಾನ್ ಶರತ್ ಅವಳ ಕಣ್ಣಲ್ಲೇ ಒಬ್ಬ ಆರ್ಡಿನರಿ ಈಗೋಸ್ಟಿಕ್ ಚಪ್ಪ. ಏ, ನೀನ್ ಲವ್ ಮಾಡಿದ್ಯಾ? ಇಲ್ಲ. ವೆರಿ ಗುಡ್, ಮಾಡಕ್ ಹೋಗ್ಬೇಡ. ಯಾಕಂದ್ರೆ ಲವ್ ಸ್ಟಾರ್ಟ್ ಆದಾಗ ಜಾಕಿ, ಲವ್ ಫೇಲ್ಯೂರ್ ಆಗೋದ್ರೆ ತಿರ್ಬೋಕೆ ನಂತರ. ಶರತ್, ಸ್ವಾತಿಗೆ ನಾನೇನಾದ್ರೂ ಹೇಳ? ಏನಂತ ಹೇಳ್ತೀಯ? ಅವನ್ ತುಂಬಾ ಒಳ್ಳೆಯವನು, ನನ್ನ ಕೆಲಸ ಕೊಡಿಸ್ದ, ಅವನ್ ಪವಿತ್ರವಾದ ಪ್ರೀತಿನ ಒಪ್ಕೊ ಅಂತ ಹೇಳ್ತೀಯ? ಇವತ್ ನನಗೊಂದು ಸತ್ಯ ಅರ್ಥ ಆಗೋಯ್ತು. ಹುಡುಗಿರು ಮರಿಬೇಕು ಅಂತ ಫಿಕ್ಸ್ ಆದ್ರೆ ನಮ್ಮ ಮಳೆ ಬರ ಬೇಕಾ ಬಿಟ್ಟು ಬರ್ದಿರೋ ಬ್ರಹ್ಮ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಇಲ್ಲ ಕಣ, ಅವಳು ಮಾಡಿದ್ದೇ ಸರಿ, ಅವಳದೇನೂ ತಪ್ಪಿಲ್ಲ. ಪ್ರೀತಿ ಅಂದ್ರೇನು, ಪ್ರೀತಿಸೋ ಹುಡುಗಿನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತಿಲ್ಲದೇನೆ ಅವಳನ್ನ ತುಂಬ ಪ್ರೀತಿ ಮಾಡಿಬಿಟ್ಟೆ. ಅಷ್ಟೇ ಅವಳಿಗೆ ನೋವು ಕೊಟ್ಬಿಟ್ಟೆ. ಈಗ ನೋಡು, ಅವಳು ಎದುರಿಗೆ ಬಂದರೂ ಅವಳನ್ನ ನೋಡೋಕ್ಕಾಗದೆ, ನಗಕ್ಕಾಗದೆ, ಅಳಕ್ಕಾಗದೆ, ಬಾಳಕ್ಕಾಗದೆ, ಸಾಯಕ್ಕಾಗದೆ, ಮರೆಯಕ್ಕಾಗದೆ, ನನ್ನ ಬಾಳ್ಗಷ್ಟು ಬೆಕ್ಕಿ ಹಾಕ. ಅವಳು ನನಗೆ ಲೈಫಲ್ಲಿ ಸಿಗಲಾಕಣ, ಅದ್ರೆ ನನಗೆ ಅವಳನ್ನ ಮರೆಯೋದಕ್ಕಾಗಲ್ಲ. ಅವಳು ನನಗೆ ಸಿಗಲ್ಲ, ನಾನು ಮರೆಯಲ್ಲ. ಅವಳು ಸಿಗಲ್ಲ, ನಾನು ಮರೆಯಲ್ಲ. ಹೇ ಶರತ್, ಅವಳು ಸಿಗಲ್ಲ, ನಾನು ಮರೆಯಲ್ಲ. ಕ್ಷಮಿಸಿ ಬಿಡಲಿ ನಾನಿಸೋದು, ಕೈ ಚಾಚಲಿ ಎಲ್ಲ ಮರೆತು, ಹಿಂತಿರುಗಿ ಹೋಗುವ ದಾರಿಯಲ್ಲಿ ಮಲಗಿದೆ ನನ್ನಿದೆಯ ಮೊದ ಮೊದಲ ಮಾತು, ಅಳುತ್ತಲಿದೆ ನೆನಪೊಂದು ಕುಳಿತು, ಬಿಡಲಿ ನಾನೇ ಸೋಲು.
ಇನ್ನೊಂದು ನಿಮಿಷ ನನಗೆ ಇಲ್ಲಿ ಇರೋಕ್ಕಾಗಲ್ಲ. ಸ್ವಾತಿ ನಾನು ಬ್ಯಾಂಗ್ಳೂರ್ಗೆ ಶರತ್ ಜೊತೆನೇ ಹೋಗ್ಬೇಕು. ಸ್ವಾತಿ ಏನ್ ಮಾತಾಡ್ತಿದ್ಯಾ? ನನಗೆ ಗೊತ್ತಿಲ್ಲ, ಅವನ ಜೊತೆನೆ ಹೋಗ್ಬೇಕು ಪ್ಲೀಸ್. ಆಲ್ ಸೆಟ್ ಬರ್ಲಾ? ಗೆಳೆಯ, ನಿನ್ನಿಂದ ಒಂದು ಹೆಲ್ಪ್ ಬೇಕು ಮಾರ. ಏನು? ನಮ್ ಕಡೆಯವರೊಬ್ರು ಬೆಂಗಳೂರಿಗೆ ಹೋಗ್ಲಿಕ್ಕಿದ್ದಾರೆ, ನೀ ಅವ್ರಿಗೆ ಡ್ರಾಪ್ ಮಾಡ್ಬೇಕಾಯ್ತಾ? ಆಯ್ತು ಬರ್ಲಾ. ಅವ್ರು ಆಗ್ಲೇ ಕಾರಲ್ಲಿ ಕೂತಿದ್ದಾರೆ. ಸ್ವಲ್ಪ ಕಾರ್ ನಿಲ್ಲಿಸ್ತೀರಾ? ಯಾಕೋ ತುಂಬಾ ಬೇಜಾರಾಗ್ತಾ ಇದೆ. ನೀವು ಬೆಂಗಳೂರು ಹೋಗ್ತಿದ್ದ ಹಾಗೆ ಫಾರಿನ್ ಹೋಗ್ಬಿಡ್ತೀರಾ ಅನ್ಸುತ್ತೆ ಅಲ್ವಾ? ಏನಾದ್ರೂ ಮಾತಾಡಿ ಶರತ್. ಮಾತಾಡ್ಬೇಕು ಅಂದಿದ್ ನೀವು ಸ್ವಾತಿ. ಶರತ್, ಅದು ಐ ಆಮ್ ರಿಯಲಿ ಸಾರಿ. ನನಗೆ ಆಗ್ತಾ ಇಲ್ಲ ಇದೆಲ್ಲ. ನನ್ನ ಬರ್ತ್ಡೇ ದಿವಸ ನೀವು ನನಗೆ ಪ್ರಪೋಸ್ ಮಾಡಿದಾಗ ನಾನು ನಿಮ್ಗೆ ಆವಾಗ ನನ್ನ ಎಂಗೇಜ್ಮೆಂಟ್ ಅಂತ ಹೇಳಿದ್ದೆ, ಅದು ಸುಳ್ಳು ಶರತ್. ಬಚನಾ ನೀ ಚಾಯಿ ಹಾ
ಬನ್ನಿ ಸರ್. ಸಾರಿ ಟು ಡಿಸ್ಟರ್ಬ್ ಯು ಸರ್. ನಿಮ್ದೊಂದು ಎಂ ಆರ್ ಐ ಸ್ಕ್ಯಾನ್ ಬಾಕಿ ಇದೆ, ದಯವಿಟ್ಟು ಬನ್ನಿ ಸರ್. ಸ್ಪೆಷಲಿಸ್ಟ್ಗಳು ವೇಟ್ ಮಾಡ್ತಿದ್ದಾರೆ. ಡಾಕ್ಟರ್, ನನಗೇನು ಆಗಿಲ್ಲ, ನಾನು ಆರಾಮಾಗಿದ್ದೀನಿ ಡಾಕ್ಟರ್. ಅವ್ರ ಕಣ್ಣು ಬಿಡಲಿ ಅನ್ನೋದೇ ಕಾಯ್ತಾ ಇದ್ದೀನಿ ಡಾಕ್ಟರ್. ಪ್ಲೀಸ್ ಡಾಕ್ಟರ್. ವಿ ನೋ ಯು ಆರ್ ಓಕೆ, ಬಟ್ ವಿ ಡೋಂಟ್ ವಾಂಟ್ ಟು ಟೇಕ್ ಎನಿ ಚಾನ್ಸ್. ಒಂದು ಸಣ್ಣ ಟೆಸ್ಟ್ ಅಷ್ಟೇನೆ. ಅದು ಅಲ್ಲದೆ ಹೊರಗಡೆ ಮೀಡಿಯಾನವರು, ಪ್ರೆಸ್ನವರು ಕಾಯ್ತಾ ಇದ್ದಾರೆ. ವಿ ಆರ್ ಆನ್ಸರಬಲ್ ಟು ದೆಮ್. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಪ್ಲೀಸ್ ಕೋಆಪರೇಟ್. ಡೋಂಟ್ ವರಿ ಅಬೌಟ್ ಹರ್, ಶೀಸ್ ಓಕೆ. ಐ ಅಶ್ಯೂರ್ ಯು ಶೀಸ್ ಓಕೆ. ಪ್ಲೀಸ್. ಸ್ಲೋಲಿ ಸ್ಲೋಲಿ. ಶರತ್ ಅವ್ರಿಗೆ ಏನೂ ಆಗಿಲ್ಲ. ಓಕೆ, ಒಂದೆರಡು ಕಡೆ ಮೂಗೆಟ್ ಬಿದ್ದಿದೆ ಅಷ್ಟೇನೆ. ಅದು ಬಿಟ್ರೆ ಹೀಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಒಂದು ಸಣ್ಣ ಟೆಸ್ಟ್ ನಡೀತಾ ಇದೆ ಅಷ್ಟೇನೆ. ಶ್ರೀಕಾಂತ್, ವಾಟ್ಸ್ ಹ್ಯಾಪನಿಂಗ್? ಲುಕ್ ಅಟ್ ದಿಸ್, ವಾಟ್ ಹ್ಯಾಸ್ ಹ್ಯಾಪನ್ ಟು ಶರತ್? ಹೀ ಇಸ್ ಟೋಟಲಿ ಔಟ್ ಆಫ್ ಡೇಂಜರ್. ಅದು ಅಲ್ಲದೆ ಶರತ್ ಅನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದಾರಂತಮ್ಮ. ನಾವಿನ್ನು ನೋಡಿಲ್ಲ ಸುದ್ದಿನ, ನಾವು ಟಿವಿಯಲ್ಲಿ ನೋಡಿದ್ವಿ, ಈಗ ತಾನೇ ಬಂದ್ವಿ. ಏನಾಯ್ತು ನಿನಗೇನಾಗಿದೆಯಮ್ಮ? ಅಪ್ಪ, ಅವಳಿಗೇನಾಗಿದೆ? ಚೆನ್ನಾಗೇ ಇರ್ತಾಳೆ. ನಾವ್ ನೆಮ್ಮದಿಯಾಗಿಲ್ಲ ಅಂದ್ಮೇಲೆ ಅವಳು ಚೆನ್ನಾಗೇ ಇರ್ತಾಳೆ. ಕೌಸಲ್ಯ, ಈಗೆಲ್ಲ ಮಾತಾಡ್ಬೇಡುವೆ. ಸರಿಯಾಗಿ ಹೇಳ್ತಾ ಇದ್ದೀನಿ. ಅಲ್ಲಮ್ಮ ಸ್ವಾತಿ, ನೀನು ಒಂದ್ಸಲ ನನ್ನ ಮಗನ ಜೀವನದಲ್ಲಿ ಬಂದಿದ್ದಕ್ಕೆ ನಾವು ಸಂತೋಷಕ್ಕಿಂತ ನೋವೇ ಜಾಸ್ತಿ ಪಟ್ವಿ. ಈಗ ಮತ್ತೆ ಅವನ ಜೀವನದಲ್ಲಿ ಬಂದು ನಮ್ಮ ನೆಮ್ಮದಿನ ಶಾಶ್ವತವಾಗಿ ಹಾಳು ಮಾಡ್ಬೇಕು ಅಂತಿದ್ಯಾಡಿದ್ರೆಲ್ವಾ? ನೋವಾಗ್ಲಿ ಅಂತಾನೆ ಹೇಳ್ತಿರೋದು. ನನ್ನ ಮಗಳನ್ನ ಮನ್ಸಲ್ಲಿ ಇಟ್ಕೊಂಡು ಎಷ್ಟು ಕೊರಕ್ತಿದ್ದ, ಅದನ್ನ ನೋಡಿ ನಾವೆಷ್ಟು ಸಂಕಟ ಪಟ್ವಿ. ಅದನ್ನೆಲ್ಲ ಮರ್ತ್ಬಿಟ್ರ ನೀವು? ಇವಳಿಗೂ ಗೊತ್ತಾಗ್ಲಿ ಆ ನೋವು ಏನು ಅಂತ. ನೋಡಮ್ಮ, ಈಗ ನನ್ನ ಮಗ ಬೇರೆ ಹುಡುಗಿನ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ದಾನೆ. ಅದಕ್ಕೆ ನಿನ್ನ ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಅವನನ್ನ ಮರ್ತ್ಬಿಡು, ನಮ್ಮನ್ನ ನೆಮ್ಮದಿ ಆಗಿರೋದಕ್ ಬಿಡು. ಸಾರಿ ಅಮ್ಮ. ಸರಿಪಡಿಸೋದು ಹೇಗೆ ನೋಡು. ಅಪ್ಪ, ಅಮ್ಮ ಹೇಳ್ತಾ ಇರೋದು ಸರಿ. ನಾನ್ ಈಗಾಗ್ಲೇ ನಿಮ್ಗೆಲ್ಲ ತುಂಬಾ ನೋವು ಕೊಟ್ಟಿದ್ದೀನಿ, ನಾನು ಇಲ್ಲಿ ಇರಬಾರ್ದು, ಹೊರಟೋಗ್ತೀನಿ. ತಡಿ ಅಮ್ಮ, ನೀನು ಅವಳ ಮಾತು ಕೇಳ್ಬೇಡ. ಪ್ಲೀಸ್ ಅಪ್ಪ, ನನ್ನ ಬಿಟ್ಬಿಡಿ. ನನ್ನಿಂದ ಒಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾನು ಅಲ್ಲಿರೋದಕ್ಕೆ ಇಷ್ಟಪಡಲ್ಲ. ನನ್ನ ಬಿಟ್ಬಿಡಿ, ನೀವು ಕೈ ಮುಗಿತೀನಿ. ಪ್ಲೀಸ್, ಸಾರಿ ಅಮ್ಮ. ಇರಮ್ಮ ಸ್ವಾತಿ, ಸರ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ ಸರ್. ಎಷ್ಟೇ ಏನೋ ಇದು, ಏನಾಯ್ತು ಅಪ್ಪ? ನನ್ಗೇನು ಆಗಿಲ್ಲಪ್ಪ, ಐ ಆಮ್ ಫೈನ್ ಅಮ್ಮ, ಐ ಆಮ್ ಫೈನ್. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ನಾನು ಲೈಫ್ ಲಾಂಗ್ ಹ್ಯಾಪಿಯಾಗಿರ್ತೀನಪ್ಪ. ನನ್ನ ಸ್ವಾತಿ ನನಗೆ ಸಿಕ್ಬಿಡ್ಲಪ್ಪ, ನನ್ನ ಸ್ವಾತಿ ನನಗೆ ಸಿಕ್ಬಿಟ್ಲು. ನೀನು ಇನ್ನೂ ಅವಳು ಬರ್ತಿರುವ ಶರತ್, ಅವಳು ಒಂದ್ಸಲ ನಮ್ಮ ನೆಮ್ಮದಿ ಹಾಳು ಮಾಡಿ ಸಾಕು. ಅವಳು ಇಲ್ಲ ಇಲ್ಲಿ, ಹೊಟ್ಟೋದ್ಲು. ಎಲ್ಲೋದ್ಲು? ಎಲ್ಲಿ ಅಂದ್ರೆ ಯಾರಿಗೆ ಗೊತ್ತು, ಈಗ ನೀನೇ ಹೇಳು. ಶರತ್, ನೀ ಮೊದಲು ಹುಷಾರಾಗು, ಆಮೇಲೆ ಎಲ್ಲ ಹೇಳ್ತೀನಿ. ಅಮ್ಮ ಐ ಆಮ್ ಫೈನ್, ನಾನು ಚೆನ್ನಾಗಿದ್ದೀನಿ. ಸ್ವಾತಿ ಅಲ್ಲಿ, ಅವಳು ಎಲ್ಲಿ ಹೋದ್ರೆ ಏನೋ? ನೀನ್ ಮಂಗಳೂರಿಂದ ಬಂದ ತಕ್ಷಣ ನಾನು ತೋರಿಸಿದ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳಿದ್ಯೋ ಅಲ್ವಾ ನೀನು? ಏನ್ ಮಾಡ್ತೀಯಮ್ಮ ನೀನು? ಎಲ್ಲ ಸರಿ ಹೋಗೋ ಟೈಮಲ್ಲಿ ಎಂತ ಕೆಲಸ ಮಾಡ್ಬಿಟ್ಟಿಯಮ್ಮ? ಸ್ವಾತಿ ಗೊತ್ತಿಲ್ಲ ಕಣೋ. ಸ್ವಾತಿ ಅಲ್ಲಪ್ಪ, ಡಾಕ್ಟರ್ ಸ್ವಾತಿ ಅಲ್ಲಿ. ಅವ್ರು ಆಗ್ಲೇ ಹೊರಟೋದ್ರು ಸರ್. ಎಲ್ಲಿಗೆ? ಎಲ್ಲೋ ಹೇಳ್ತಾ ಹೋದ್ರು ಸರ್. ಐ ಆಮ್ ರವಿ ಜೋಶಿ, ಪ್ರೆಸ್ ರಿಪೋರ್ಟರ್. ನಿಮ್ ವಿಷಯ ನೆನೆಯಿಂದ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾನೆ ಇದೆ ಸರ್, ಕೆಳಗಡೆ ಲೈವ್ ಇದೆ ಸರ್. ದಯವಿಟ್ಟು ನೀವು ಮೀಡಿಯಾ ಮುಂದೆ ಬಂದ್ರೆ ಸ್ವಾತಿ ಅವ್ರು ನಿಮ್ಗೆ ಖಂಡಿತ ಸಿಗ್ತಾರೆ ಸರ್. ಪ್ಲೀಸ್ ಬನ್ನಿ ಸರ್. ಅವ್ರು ನಿಮ್ ಜೊತೆ ಮಾತಾಡೋಕೆ ಬಂದಿದ್ದಾರೆ, ಪ್ಲೀಸ್ ಕೋಆಪರೇಟ್ ಮಾಡಿ. ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಪ್ಲೀಸ್ ಪ್ಲೀಸ್ ಸ್ವಾತಿ, ದಯವಿಟ್ಟು ನನ್ನ ಮಾತು ಕೇಳಿ ಸ್ವಾತಿ. ಬೈ ಮಿಸ್ಟೇಕ್ ಹೀಗಾಗಿದೆ ಸ್ವಾತಿ. ಸ್ವಾತಿ ದಯವಿಟ್ಟು ನನ್ನ ಮಾತು ಕೇಳಿ ವಾಪಸ್ ಬಂದ್ಬಿಡಿ ಸ್ವಾತಿ. ಐ ಲವ್ ಯು ಸ್ವಾತಿ. ನಿಮ್ ಬಿಟ್ಟು ನನ್ನ ಕೈಲಿ ಬದುಕಿರೋಕೆ ಆಗಲ್ಲ ಸ್ವಾತಿ. ನೋಡಿ, ಯಾರೇ ಈ ಪ್ರೋಗ್ರಾಮ್ ನೋಡ್ತಿದ್ರು, ಸ್ವಾತಿ ಫೋಟೋ ಪೇಪರ್ ಸ್ವಾತಿ ಪ್ಲೀಸ್ ಇಲ್ಲಿದೆ ನೋಡಿ ಸರ್, ಇಲ್ಲಿ ನೋಡಿ. ಇವರೇ ಸ್ವಾತಿ, ದಯವಿಟ್ಟು ನೋಡಿ. ಇವ್ರನ್ನ ಎಲ್ಲೇ ನೋಡಿದ್ರು ಶರತ್ ನಿಮ್ಮನ್ನು ತುಂಬಾ ಪ್ರೀತಿಸಿದ್ರು ಅಂತ ಹೇಳಿ. ಪ್ಲೀಸ್ ನನಗೆ ಸಿಗೋ ಹಂಗೆ ಮಾಡಿ ಸ್ವಾತಿ. ಸ್ವಾತಿ ಪ್ಲೀಸ್ ಸ್ವಾತಿ, ಆಗಿರೋ ತಪ್ಪಿಗೆ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ ಸ್ವಾತಿ. ಐ ಆಮ್ ರಿಯಲಿ ಸಾರಿ ಸ್ವಾತಿ. ನೋಡಿ, ಇವರೆಲ್ಲಾದ್ರೂ ನನಗೆ ತಿಳಿಸಿ ಪ್ಲೀಸ್. ಸ್ವಾತಿ ಎಲ್ಲಿದ್ದಾರೆ ಸ್ವಾತಿ? ನಾನು ಅವ್ರನ್ನ ತುಂಬಾ ಪ್ರೀತಿಸಿದ್ರು ಅಂತ ಹೇಳಿ. ಸರ್, ಅವ್ರ ನಂಬರ್ ಏನಾದರೂ ಇದೆಯಾ ಸರ್? 9848-6258. ಸರ್, ಹಿಂಗಾಗ್ತಿದೆ. ಓವರ್. ಹಲೋ, ಯಾರ್ರಿ? ಸ್ವಾತಿ. ಸ್ವಾತಿನೂ ಇಲ್ಲ, ಯಾರು ಇಲ್ಲ ರೀ. ಇದು ಕದ್ದಿದ ಫೋನು, ಮಂಗಳೂರು ರೈಲ್ವೆ ಸ್ಟೇಷನ್ ಇದೆ, ಬಂದ್ ತಗೊಳ್ಳಿ. ರೈಲ್ವೆ ಸ್ಟೇಷನ್? ರೈಲ್ವೆ ಸ್ಟೇಷನ್ ಬನ್ನಿ ಸರ್. ಓಕೆ.
ಇನ್ನು ಸ್ವಲ್ಪ ದೂರ ಅಷ್ಟೇ. ಕೂಲ್ ಸರ್ ಕೂಲ್, ನನ್ನ ಮಾತು ನಂಬಿ, ಅವ್ರು ನಿಮ್ಗೆ ಸಿಕ್ಕೇ ಸಿಗ್ತಾರೆ. ಇಲ್ಲ, ನಿಮ್ಗೆ ಅವಳ ಬಗ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ನಾನು ಮಾಡಿದ ಒಂದೇ ಒಂದು ಸಣ್ಣ ತಪ್ಪಿಗೆ ಅವಳಿದ್ದೆ 2 ವರ್ಷ ನಾನು ನಡೀತೀನಿ. ಈಗ ನನಗೆ ಗೊತ್ತಿಲ್ಲದೆ ತುಂಬ ದೊಡ್ಡ ತಪ್ಪಾಗೋಗಿದೆ. ಈಗ ಮಿಸ್ ಆದರೆ ಅವಳು ಇನ್ಯಾವತ್ತೂ ನನಗೆ ಸಿಗಲ್ಲ, ಇನ್ಯಾವತ್ತೂ ಸಿಗಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ ಸರ್. ಫೋನ್ ಕಳೆದೋಗಿತ್ತು, ಫೋನ್ ಮಾಡಿದ್ವಿ ಇಲ್ಲಿ. ನೀವು ಶರತ್ ಅಲ್ವಾ? ನಮ್ಗೆ ಸರ್ ಇಲ್ಲಿ ಸ್ಟೇಷನ್ ಪೊಲೀಸ್ ಒಬ್ಬರು ಫೋನ್ ರಿಸೀವ್ ಮಾಡಿದ್ರು. ಹೌದಾ? ಆಫೀಸರ್ ಕೇಳೋಣ, ಬನ್ನಿ 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 ಸರ್, ಪ್ಲೀಸ್ ತೋರಿಸಿ ಸರ್ ಬೇಗ ಸರ್. ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ಬನ್ನಿ ಸರ್. ಇವರು ಮೊಬೈಲ್ ಸಿಕ್ಕಿತ್ತು ಅಂತ ಒಂದು ಫೋನ್ ಬಂದಿತ್ತಂತೆ, ಅದೇನಾದ್ರೂ. ಈಗ ತಾನೇ ಫೋನ್ ಮಾಡಿದ್ರು, ನೀವು ರಿಸೀವ್ ಮಾಡಿದ್ರಿ? ಹೌದು ಸರ್, ನಾನು ರಿಸೀವ್ ಮಾಡಿದ್ದು. ಅವ್ರು ಎಲ್ಲಿ ಅವರು? ಸ್ವಾತಿ, ಸ್ವಾತಿ ಮೊಬೈಲ್ ಬರಲೆ ಹೇಳ ಸರ್. ಇವಾಗ ಒಂದು ಟ್ರೈನ್ ಹೋಯ್ತು ಸರ್, ಆ ಹುಡುಗಿ ಹತ್ರ ಕದ್ದೆ ಸರ್. ಸರ್, ಜಸ್ಟ್ 5 ನಿಮಿಷದ ಮೊದಲು ಒಂದು ಗಾಡಿ ಹೋಯ್ತು, ಮೋಸ್ಟ್ಲಿ ಸಕಲೇಶಪುರದಲ್ಲಿ ನಿಮ್ಗೆ ಸಿಗ್ಬಹುದು. ಬೇಗ ಹೋದ್ರೆ ಖ್ಯಾತ ಉದ್ಯಮಿ ಶರತ್ ಅವರು ತಮ್ಮ ಪ್ರೇಯಸಿಗಾಗಿ ತೀವ್ರವಾದ ಹುಡುಕಾಟದಲ್ಲಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ಬಂದ್ರೆ ಐ ಲವ್ ಯು ಅಂತ ಹೇಳೋದ್ ಬಿಟ್ಟು ಪಿಕ್ ಪಾಕೆಟ್ ಮೊಬೈಲ್ ಪರ್ಸು ಅಂತಿದ್ದೀರಲ್ಲೇ ರೇ. ಸ್ವಾತಿ, ನನಗೂ ನಿಮ್ ಬಿಟ್ಟು ಬದುಕಕ್ಕಾಗಲ್ಲ ಸ್ವಾತಿ. ಈಗ ಮೂಡಿಲ್ಲ, ಮದುವೆ ಆದ್ಮೇಲೆ ಹೇಳ್ತೀನಿ. ಓಹೋ